ತಮ್ಮ ಭಾಷಣದಲ್ಲಿ ಕೊರೋನಾ ವಾರಿಯರ್ಸ್ಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದನ್ನು ನಾನು ಅತ್ಯಂತ ಗೌರವದಿಂದ ನೆನಪು ಮಾಡಿಕೊಳ್ತೇನೆ ಈ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಶ್ರ ಅವಿರತವಾಗಿ ಶ್ರಮಿಸಿರುವಂತಹ ವೈದ್ಯರು ನರ್ಸ್ಗಳು ಪೊಲೀಸ್ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಸನ್ಮಾನ್ಯ ಸಭಾಧ್ಯಕ್ಷರೇ ಭಾರತ ದೇಶದಲ್ಲಿ ಇಲ್ಲಿಯವರೆಗೆ ಒಂದು ನೂರ ಅರವತ್ತು ಕೋಟಿ ಲಸಿಕೆಯನ್ನು ಕೊಟ್ಟಿದ್ದೀವಿ ನಾವು ಮೊದಲನೇ ಲಸಿಕೆಯನ್ನು ಕರ್ನಾಟಕದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಇಲ್ಲಿಯವರೆಗೆ ಒಂಬತ್ತು ಕೋಟಿ ಮೂವತ್ತ್ ಮೂರು ಲಕ್ಷ ಲಸಿಕೆಗಳನ್ನು ಕೊಟ್ಟಿದ್ದಾವೆ ಅದರಲ್ಲಿ ಮೊದಲನೆಯ ಲಸಿಕೆಯನ್ನು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗಿದ್ದಾವೆ ಎರಡನೇ ಲಸಿಕೆಯನ್ನು ಏಯ್ಟಿ ಫೈವ್ ಪರ್ಸೆಂಟ್ ರೀಚ್ ಆಗಿದ್ದೇವೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇದು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವ ರಾಜ್ಯದಲ್ಲಿ ಇದ್ದಂತಹ ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವ ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವ ಆ ಮಾರ್ಗದರ್ಶನದಲ್ಲಿ ನಾವು ಈ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮೊದಲು ಮಾಸ್ಕ್ ಅಂದರೆ ಗೊತ್ತಿರಲಿಲ್ಲ ಸ್ಯಾನಿಟೈಸರ್ ಅಂದರೆ ಗೊತ್ತಿರಲಿಲ್ಲ ಐಸೋಲೇಷನ್ ಅಂದರೆ ಗೊತ್ತಿರಲಿಲ್ಲ ಪಿ ಪಿ ಇ ಕಿಟ್ ಅಂದರೆ ಗೊತ್ತಿರಲಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಆದರೆ ಕೋವಿಡ್ನ ಮೊದಲನೇ ಅಲೆ ಮತ್ತು ಎರಡನೇ ಅಲೆ ಅದರಲ್ಲಿ ನಾವು ಭಾಳ ಹೆಮ್ಮೆ ಪಡುವಂಥದ್ದು ನಮ್ಮ ಭಾರತದ ವಿಜ್ಞಾನಿಗಳು ನಮ್ಮ ಭಾರತದ ವೈದ್ಯಕೀಯ ಸಂಸ್ಥೆ ಸಂಶೋಧನೆ ಮಾಡಿ ಎರಡು ಲಸಿಕೆಗಳನ್ನು ಕಂಡುಹಿಡ್ತಿದ್ರು ಕೋವಿಡ್ ಮತ್ತು ಕೋವ್ಯಾಕ್ಸಿನ್ ಈ ಸದನದ ಮೂಲಕ ಈ ನಾಡಿನ ಎಲ್ಲ ಜನತೆಯ ಪರವಾಗಿ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಸ್ವಾಭಿಮಾನ ಈ ಹಿಂದೆ ಹೇಗಿತ್ತು ವಾತಾವರಣ ಸನ್ಮಾನ್ಯ ಸಭಾಧ್ಯಕ್ಷರೇ ಪೋಲಿಯೋ ಈ ಜಗತ್ತಿಗೆ ಪ್ರವೇಶವನ್ನು ಮಾಡ್ತು ಸಾವಿರದ ಒಂಬೈನೂರ ಅರವತ್ತೈದು ಎಪ್ಪತ್ತರಲ್ಲಿ ಪೋಲಿಯೋ ಈ ಜಗತ್ತಿಗೆ ಪ್ರವೇಶ ಮಾಡಿತು ಆದರೆ ಪೋಲಿಯೋ ಲಸಿಕೆ ಭಾರತಕ್ಕೆ ಬರಲಿಕ್ಕೆ ಹತ್ತು ವರ್ಷ ಬೇಕಾಯಿತು ಹತ್ತು ವರ್ಷದವರೆಗೆ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಸಂಶೋಧನೆಯನ್ನು ಮಾಡಲಿಕ್ಕೆ ಆಗಿರಲಿಲ್ಲ ನಮಗೆ ಅದಕ್ಕೆ ಲಸಿಕೆಯನ್ನು ಕಂಡುಹಿಡಲಿಕ್ಕೆ ಆಗಿರಲಿಲ್ಲ ವಿದೇಶಿಯವರು ಕೊಡುವಂತಹ ಆ ಲಸಿಕೆಗಾಗಿ ನಾವು ದಶಕಗಳವರೆಗೆ ಕಾದ್ವಿ ಸನ್ಮಾನ್ಯ ಸಭಾಧ್ಯಕ್ಷರೇ ಆದರೆ ಕೋವಿಡ್ ಮತ್ತು ಕೋವ್ಯಾಕ್ಸಿನ್ ನಮ್ಮ ಭಾರತದ ಹೆಮ್ಮೆ ನಮ್ಮ ಭಾರತದಲ್ಲಿ ಇರುವಂತಹ ವೈದ್ಯಕೀಯ ಕ್ಷೇತ್ರಕ್ಕೆ ಹೆಮ್ಮೆ ನಮ್ಮ ಭಾರತದ ವಿಜ್ಞಾನಿಗಳಿಗೆ ಹೆಮ್ಮೆ ಸನ್ಮಾನ್ಯ ಸಭಾಧ್ಯಕ್ಷರೇ ಒಂದೊಂದು ಸಾರಿ ರಾಜಕೀಯ ಕಾರಣಕ್ಕಾಗಿ ನಾವು ಎಲ್ಲಿಗೆ ಹೋಗ್ಬಿಡ್ತೇವೆ ನನಗೆ ಬಹಳ ನೋವಾಗಿರುವಂಥದ್ದು ಸನ್ಮಾನ್ಯ ಸಭಾಧ್ಯಕ್ಷರೇ ಇದು ಬಿ ಜೆ ಪಿ ವ್ಯಾಕ್ಸಿನ್ ಇದು ನರೇಂದ್ರ ಮೋದಿ ವ್ಯಾಕ್ಸಿನ್ ಅಂತ ಹೇಳಿ ಅಪಪ್ರಚಾರವನ್ನು ಮಾಡಿಬಿಟ್ರು ಸನ್ಮಾನ್ಯ ಸಭಾಧ್ಯಕ್ಷರೇ ಯಾರು ಜನನಾಯಕರಾಗಿ ಜನರ ಮುಂದೆ ನಿಂತು ಜನರಿಗೆ ಮಾರ್ಗದರ್ಶನವನ್ನು ನೀಡಿ ಜನರಿಗೆ ಶಕ್ತಿಯನ್ನು ತುಂಬಬೇಕಾಗಿತ್ತು ಅಂತಹ ನಾಯಕರು ನಾನು ಈ ವ್ಯಾಕ್ಸಿನ್ ಮೇಲೆ ನಂಬಿಕೆ ಇಲ್ಲ ನಾನು ಈ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಹೇಳಿಬಿಟ್ರೆ ಇವತ್ತಿಗೂ ಅರವತ್ತೈದು ಎಪ್ಪತ್ತು ಪರ್ಸೆಂಟ್ ಲಿಟ್ರಸಿ ಇರುವಂತಹ ಈ ದೇಶದಲ್ಲಿ ಪರಿಸ್ಥಿತಿ ಹೇಗಾಗಬಹುದು ಸನ್ಮಾನ್ಯ ಸಭಾಧ್ಯಕ್ಷರೇ ಆಶಾ ಕಾರ್ಯಕರ್ತರ ಮೇಲೆ ಅಂಗನವಾಡಿ ಕಾರ್ಯಕರ್ತೆಯರ ಮೇಲೆ ಹಲ್ಲೆಗಳು ಆಗ್ಬಿಟ್ಟವು ಆರೋಗ್ಯ ಕಾರ್ಯಕರ್ತರ ಮೇಲೆ ಹಲ್ಲೆಗಳು ಆಗಿಬಿಟ್ವು ಲಸಿಕೆಯನ್ನು ಪಡೆಯೋದಿಲ್ಲ ಅಂತ ಹೇಳಿ ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಹೇಳಿಕೆ ಏನು ಮಾಡಿದರು ಅದಕ್ಕಾಗಿ ಕೊನೆಯ ಪಕ್ಷ ಇವತ್ತಿನವರೆಗೂ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಅವತ್ತು ನಾವು ಕೊಟ್ಟಂತಹ ಹೇಳಿಕೆಯನ್ನು ನಾವು ವಾಪಸ್ ತೊಗೊಳ್ತೇವೆ ಆ ಹೇಳಿಕೆಯನ್ನು ನಾವು ಕೊಡಬಾರ್ದಾಗಿತ್ತು ಅಂತ ಹೇಳಿ ಯಾರಾದರೂ ಒಬ್ಬರು ಹೇಳಬೇಕಾಗಿತ್ತು ಒಬ್ಬರು ಕೈಯತ್ತಲಿ ನರೇಂದ್ರ ಮೋದಿ ಅವರ ವ್ಯಾಕ್ಸಿನ್ ಅನ್ನೋ ಕಾರಣಕ್ಕಾಗಿ ನಾನು ವ್ಯಾಕ್ಸಿನ್ ತಗೊಂಡಿಲ್ಲ ಇದು ಬಿಜೆಪಿ ವ್ಯಾಕ್ಸಿನ್ ಅಂತ ಹೇಳಿ ನಾನು ವ್ಯಾಕ್ಸಿನ್ ತಗೊಂಡಿಲ್ಲ ಅನ್ನೋರು ಒಬ್ಬರು ಕೈಯತ್ಲಿ ಅಲ್ಲ ನಾನು ರಾಜಕಾರಣವನ್ನ ಇದರಲ್ಲಿ ಬೆಳೆಸ್ತಾ ಇಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಆದ್ರೆ ಈ ದೇಶಕ್ಕೆ ಅಲ್ಲ ಅಲ್ಲ ಅವರೇ ನೀವು ನೀವು ಈ ಹೇಳಿಕೆಗೆ ಕುರ್ತಾಗಿ ಹೇಳೋದಾದ್ರೆ ನಾನು ಹೇಳ್ ಹಾಕ್ತೀನಿ ನಿಮ್ಗೆ ಪೂರಕ ನಿಮ್ಮ ವ್ಯಾಕ್ಸಿನ್ ಗೆ ಸಂಬಂಧಪಟ್ಟ ಹಾಗೆ ಮಾತು ಅದು ಬಿಟ್ಟು ನಾವು ಮಾತಾಡೋದಿಲ್ಲ ಮಾತಾಡುದಿಲ್ಲ ಒಂದ್ ನಿಮಿಷ ನಾನು ಹೇಳ್ ಹಾಕ್ತೀನಿ ನಾನು ಹೇಳಿದ್ದು ಸ್ಪಷ್ಟ ಕಾಂಗ್ರೆಸ್ಸಿನ ಮುಖಂಡರು ರಾಷ್ಟ್ರೀಯ ಮುಖಂಡರು ಮತ್ತೆ ರಾಜ್ಯದ ಮುಖಂಡರು ಹೇಳಿದ್ರು ಇದು ಬಿ ಜೆ ಪಿ ವ್ಯಾಕ್ಸಿನ್ ಇದು ಮೋದಿ ವ್ಯಾಕ್ಸಿನ್ ಈ ವ್ಯಾಕ್ಸಿನ್ ನಾನು ತಗೊಳೋದಿಲ್ಲ ಅಂತ ಆ ಹೇಳಿಕೆ ಸರಿ ಇದೆಯೋ ಅಥವಾ ತಪ್ಪಿದೆಯೋ ಸಭಾಧ್ಯಕ್ಷರೇ ಯಾವ ಬಹುಶಃ ಇವತ್ತು ತಾವು ಹೇಳಿದ್ದೀರಿ ಬಿ ಜೆ ಪಿ ವ್ಯಾಕ್ಸಿನ್ ನರೇಂದ್ರ ಮೋದಿ ವ್ಯಾಕ್ಸಿನ್ ಹೇಳಿ ಕಾಂಗ್ರೆಸ್ನ ನಾಯಕರು ಯಾರು ಹೇಳಿದ್ದಾರೆ ಅಂತ ನಮ್ಗೆ ಯಾವ್ದು ಸ್ಪಷ್ಟ ಇಲ್ಲ ಎಲ್ಲಿ ಅಪಪ್ರಚಾರ ಆಗಲಿಲ್ಲ ನೀವು ಬಿ ಜೆ ಪಿ ಪ್ರಚಾರ ಮಾಡಿಕೊಂಡು ಹೋದರು ಇದು ಬಿ ಜೆ ಪಿ ವ್ಯಾಕ್ಸಿನ್ ನರೇಂದ್ರ ಮೋದಿ ವ್ಯಾಕ್ಸಿನ್ ಅಂತೇಳಿ ಅಪಪ್ರಚಾರ ಅಲ್ಲ ನಿಮ್ಮ ಪ್ರಚಾರವಾಯ್ತು ನಾನೀಗ ರಾಜ್ಯ ನಿಮಗೆ ಕೇಳುವಂಥದ್ದು ಈ ವ್ಯಾಕ್ಸಿನ್ ಇಷ್ಟೆಲ್ಲ ತಾವು ಮಾತಾಡಿದಿರಲ್ಲ ಸಂಬಂಧಪಟ್ಟ ಈ ವ್ಯಾಕ್ಸಿನ್ ತಯಾರು ಮಾಡಿದಂಥ ಆಸ್ಟರ್ಜನಕ ತಯಾರು ಮಾಡಿದಂಥ ಆ ಮಾಲೀಕನಿಗೆ ನೀವು ನೋಬಲ್ ಪ್ರಶಸ್ತಿ ಕೊಡುವ ಅಥವಾ ಪದ್ಮಶ್ರೀ ಪ್ರಶಸ್ತಿ ಕೊಡೋ ಬದಲು ಅವನು ದೇಶ ಬಿಟ್ಟು ನಮಗೆ ದೇಶ ಬೇಡ ಅಂತ ಇಲ್ಲಿ ಇಂಗ್ಲೆಂಡ್ ಹೋಗಿ ಕೂತ್ಕೊಂಡು ಅಲ್ಲಿ ಫ್ಯಾಕ್ಟ್ರಿ ಮಾಡಿದನಲ್ಲ ಈ ದೇಶಕ್ಕೆ ನಾಚಿಕೆ ಆಗೋದ ನಿಮಗೆ ಅವು ಯಾವಾಗ ಈ ದೇಶ ಬಿಟ್ಟು

ಅವನಿಗೆ ಕೊಟ್ಟಂತ ಕಿರುಕು ಎಷ್ಟಿರ್ಬಹುದು ನೀವು ಮಾಡ್ಲಿಕ್ಕೆ ಯಾಕೆ ಆದೇಶ ಕೊಟ್ಟಿದ್ದೀರಿ ಪಾಕಿಸ್ತಾನ ವ್ಯಾಕ್ಸಿನೇಷನ್ ಕೊಡ್ಲಿಕ್ಕೆ ಯಾರು ಹೇಳಿದ್ದಾರೆ ನಮ್ಮ ದೇಶ ಜನಸಾಮಾನ್ಯರಿಗೆ ವ್ಯಾಕ್ಸಿನೇಷನ್ ಇಲ್ಲದ ಸಾಯ್ತಾ ಇದ್ರಲ್ಲಿ ನೀವ್ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶಕ್ಕೆ ನೀವ್ ಯಾಕೆ ವ್ಯಾಕ್ಸಿನ್ ಕೊಟ್ಟಿದೀರಿ ಸರ್ ಪರ್ಸೆಂಟ್ ಮಾಹಿತಿ ಇಲ್ಲ ನೋಡ್ಕೊಳ್ಳಿ

ನಮ್ಮ ರಾಜೀವ್ ಸಾಹೇಬರು ಯಾವಾಗಲೂ ಚೆನ್ನಾಗಿ ಮಾತಾಡ್ತಾರೆ ನಾನು ಅನ್ಕೊಂಡಿದ್ದೆ ಅವರು ಸ್ವಲ್ಪ ವೈಜ್ಞಾನಿಕ ಮನೋಭಾವನೆ ಇದ್ದವರು ಅಂತ ಅಂದ್ಕೊಂಡಿದ್ದೆ ಆದರೆ ದುರ್ದೈವ ಬಿ ಜೆ ಹೋದ್ಮೇಲೆ ಆ ವೈಜ್ಞಾನಿಕ ಮನೋಭಾವನೆ ತಾವು ಕಳ್ಕೊಂಡ್ಬಿಟ್ಟಿದ್ದೀರಾ ಒಂದು ನಿಮಿಷ ಸರ್ ನಾನು ಇಲ್ಲ ಕಂಪ್ಲೀಟ್ ನಾನು ವ್ಯಾಕ್ಸಿನಿಗೆ ಸೀಮಿತ ಇರ್ತೀನಿ ಸೀಮಿತ ಅಧ್ಯಕ್ಷರೇ ಈಗ ಇಂಥ ಸ ಕರೋನಾ ಅಂತ ಮಹಾಮಾರಿ ಬಂದಾಗ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸೋದು ಬಿಟ್ಟು ಪ್ರಧಾನಮಂತ್ರಿ ಅವ್ರ ಕಡೆಯಿಂದನೇ ಆದೇಶಗಳು ಬರ್ತದೆ ಜಾಗದೇ ಹೊಡಿರಿ ದೀಪ ಹಚ್ಚರಿ ಅಂತ ಬಿ ಜೆ ಇವರು ರಾಜೀವ್ ಸಾಹೇಬ್ರ್ ಹೇಳಿದ್ರು ಯಾರು ದೊಡ್ಡ ದೊಡ್ಡ ನಾಯಕರಿದ್ರು ಅವ್ರ ಕಡೆಯಿಂದ ಸ್ಪಷ್ಟವಾದಂಥ ಸಂದೇಶ ಜನರಿಗೆ ಹೋಗಿಲ್ಲ ಇದು ಮೋದಿ ವ್ಯಾಕ್ಸಿನ್ ಅದು ವ್ಯಾಕ್ಸಿನ್ ಇದು ವ್ಯಾಕ್ಸಿನ್ ಅಂತ ವ್ಯಾಕ್ಸಿನ್ ಯಾರೇ ಮಾಡಲಿ ಅದು ಸೆಕೆಂಡ್ರಿ ಇಟ್ ಇಸ್ ದರ್ ಜಾಬ್ ಇಟ್ ಇಸ್ ಎ ಡ್ಯೂಟಿ ಟು ಸರ್ವ್ ದ ಸಿಟಿಸನ್ಸ್ ಆಫ್ ದ ಕಂಟ್ರಿ ಆದ್ರೆ ವೈಜ್ಞಾನಿಕ ಮನೋಭಾವನೆಯನ್ನ ಕೊಂದಿ ನೀವು ದೀಪ ಹಚ್ಚಿ ಜಾಗಟೇ ಬಾರ್ರಿ ಹೋಮ ಹವನ ಇಲ್ಲಿ ಇಲ್ಲಿ ಇಲ್ಲಿಂತ ಎಂ ಪಿಗಳು ಮಾಡಿದ್ದಾರೆ ಹೋಮ ಹವನಗಳು ಕೇಂದ್ರ ಸಚಿವರು ಅಲ್ಲ ಸುಧಾಕರ್ ಕೇಂದ್ರ ಸಚಿವರು ಹೋಮ ಮಾಡಿಸಬೇಕಂತ

ಆರೋಗ್ಯ ಮಂತ್ರಿ ಅಧ್ಯಕ್ಷರೇ ಈಗ ವ್ಯಾಕ್ಸಿನ್ ಬಗ್ಗೆ ಈಗ ಮಾನ್ಯ ರಾಜೀವ್ರವರು ಎತ್ತಿದ್ದಾರೆ ಶೇಕಡ ನೂರರಷ್ಟು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕೊಟ್ಟಿರುವಂಥದ್ದು ಮೊದಲನೇ ಡೋಸು ಎರಡನೇ ಡೋಸು ಶೇಕಡಾ ತೊಂಬತ್ತರಷ್ಟು ಕೊಟ್ಟಿರುವಂಥದ್ದು ಇಡೀ ವಿಶ್ವದಲ್ಲೇ ಇವತ್ತು ಬೆರಗಾಗುವಂತ ರೀತಿಯಲ್ಲಿ ಇಲ್ಲಿ ಕೆಲಸ ನಡೆದಿದೆ ಆದರೆ ಪ್ರಾರಂಭದಲ್ಲಿ ಲಸಿಕೆ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸಿದಕ್ಕಂಥದ್ದು ಯಾರು ರಾಷ್ಟ್ರದಲ್ಲಿ ಅನ್ನೋದು ಅವ್ರಿಗೆ ಗೊತ್ತಿದೆ ಅವ್ರು ಹೇಳ್ದೆ ಹೋಗ್ಬೋದು ಹೆಸರುಗಳು ಹೇಳಬೇಕು ಅಂದರೆ ನಾನು ಹೇಳ್ತೀನಿ ಯಾಕೆ ಪ್ರಾರಂಭದಲ್ಲಿ ಭಾಳ ಜನ ಹಿಂದೆ ಹೋದರೂ ಯಾಕೆ ಸ್ವಯಂ ಪ್ರೇರಿತವಾಗಿ ಬರಲಿಲ್ಲ ಮಾನ್ಯ ಅಧ್ಯಕ್ಷರೇ ಲಸಿಕೆ ಕೊಡಲಿಕ್ಕೆ ಇವತ್ತು ಕೂಡ ಮುಂದುವರೆದಿರ್ತಕ್ಕಂಥ ದೇಶಗಳಲ್ಲಿ ಶೇಕಡ ಐವತ್ತರಷ್ಟು ಮೂವತ್ತೇಳು ದೇಶಗಳಲ್ಲಿ ಮೊದಲನೇ ಡೋಸ್ ಇವತ್ತು ಕೂಡ ಹತ್ತು ಪರ್ಸೆಂಟ್ ಆಗಿದೆ ಹತ್ತು ಪರ್ಸೆಂಟ್ ಆಗಿದೆ ನೂರ ಮೂವತ್ತೈದು ಕೋಟಿ ಜನ ಇರ್ತಕ್ಕಂಥ ಈ ದೇಶದಲ್ಲಿ ಶೇಕಡ ನೂರರಷ್ಟು ಶೇಕಡಾ ತೊಂಬತ್ತರಷ್ಟು ಎರಡನೇ ಡೋಸ್ ಕೊಟ್ಟಿರೋ ಅಂಥದ್ದು ಯಾವುದೇ ಲಸಿಕೆಯನ್ನು ಹೇಳ್ತಾ ಇದ್ರು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಯಾವ್ಯಾವ ಲಸಿಕೆಯನ್ನು ಎಷ್ಟು ಕೋಟಿ ಕೊಟ್ಟಿದ್ದೀವಿ ನಾವು ಇಲ್ಲಿವರೆಗೂ ಒಂದು ಡಜನ್ ಲಸಿಕೆಗಳಿದೆ ಇಲ್ಲಿ ಹದಿನೆಂಟು ವರ್ಷವರೆಗೂ ಒಂದು ಡಜನ್ನ ಕೊಡ್ತೀವಿ ಆದರೆ ಎಷ್ಟು ಕೊಡ್ತೀವಿ ನಾಲ್ಕರಿಂದ ಐದು ಕೋಟಿ ಲಸಿಕೆಯನ್ನು ಕೊಡ್ತೀವಿ ಯಾವತ್ತಾದರೂ ನಾವು ನೂರ ಮೂವತ್ತು ಕೋಟಿ ಕೊಟ್ಟಿರೋಂಥ ಲಸಿಕೆ ಇದೆಯಾ ಇತಿಹಾಸದಲ್ಲಿ ಮಾನ್ಯ ಆರೋಗ್ಯ ಸಚಿವರಾಗಿದ್ದರು ಕಾದರ್ ಅವ್ರು ಹೇಳಿ ಮತ್ತೆ ಇಸ್ ಹಿಸ್ಟಾರಿಕಲಿ ವಿವ್ ಅಚೀವ್ಡ್ ಯಾವುದೇ ಸರ್ಕಾರ ಇರ್ಬೋದು ನೀವು ಪ್ರಧಾನಮಂತ್ರಿಗಳು ಕೊಡೋದಿಲ್ಲ ಅಂತಂದರೆ ಆ ಮಾನ್ಯತೆನ ಓಕೆ ಇಟ್ ಈಸ್ ಲೆಫ್ಟ್ ಟು ಯು ಬಟ್ ದ ಎಂಟೈರ್ ವರ್ಲ್ಡ್ ಈಸ್ ಅಪ್ರಿಷಿಯೇಟಿಂಗ್ ಫಾರ್ ಈಸ್ ಎಫರ್ಟ್ಸ್ ಅಂಡ್ ಫಾರ್ ಈಸ್ ಲೀಡರ್ಶಿಪ್ ಅವರು ಯಾವಾಗ ಕೋವಿಡ್ ಸಾಂಕ್ರಾಮಿಕ ರೋಗ ಬಂದಾಗ ಅವರು ಲಸಿಕೆ ಉತ್ಪಾದನೆ ಹೇಗೆ ಮಾಡಬೇಕು ಲಸಿಕೆ ಒಂದೇ ಇದಕ್ಕೆ ಉಪಾಯ ಅಂತೇಳಿ ಫೆಬ್ರವರಿ ಮಾರ್ಚ್ನಲ್ಲೇ ಲಸಿಕೆ ಉತ್ಪಾದಕರ ಜೊತೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಸಂಶೋಧಕರ ಸಂಶೋಧನೆ ಮಾಡುವಂಥ ಜನರ ಜೊತೆ ಮಾತನಾಡಿದರು ಪ್ರತಿಯೊಂದು ಕೂಡ ಭಾಳಷ್ಟು ಹಂತ ಹಂತವಾಗಿ ಯಾವ ರೀತಿ ಇದನ್ನು ನಿಯಂತ್ರಣ ಮಾಡಬೇಕು ಅನ್ನೋಂಥದ್ದಕ್ಕೆ ಪಕಟ್ಬಂದಿ ಒಂದು ರೀತಿಯಲ್ಲಿ ವ್ಯವಸ್ಥೆ ಇತ್ತು ಮಾನ್ಯ ಅಧ್ಯಕ್ಷರೇ ಎಲ್ಲ ರಾಜ್ಯಗಳನ್ನು ಫೆಡರಲ್ ಸ್ಟ್ರಕ್ಚರಲ್ಲಿ ಯಾವುದೇ ಪಕ್ಷದ ಸರ್ಕಾರ ಅಂತ ಅವ್ರು ನೋಡಲೇ ಇಲ್ಲ ಎಲ್ಲ ರಾಜ್ಯಗಳ ಜೊತೆ ಒಂದು ಸಹಕಾರ ಇಟ್ಕೊಂಡು ಈ ಒಂದು ಕೋವಿಡನ್ನು ಈ ರೀತಿಯಲ್ಲಿ ನಿಯಂತ್ರಣ ಮಾಡಿದ್ದಾರೆ ಅಂತಂದರೆ ನಿಜವಾಗಿಯೂ ಕೂಡ ಇದು ರಾಜಕೀಯ ಇಚ್ಛಾಶಕ್ತಿ ಇತ್ತು ಏನು ಮಾನ್ಯ ಖರ್ಗೆ ಅವ್ರು ಹೇಳ್ದಂಗೆ ವೈಜ್ಞಾನಿಕ ನೆಲಗಟ್ಟಿನಲ್ಲೇ ಪ್ರತಿಯೊಂದು ತೀರ್ಮಾನಗಳು ಕೂಡ ನಮ್ಮ ಸರ್ಕಾರದಲ್ಲಾಗಿದೆ ರಾಜ್ಯ ಸರ್ಕಾರದಲ್ಲೂ ಆಗಿದೆ ಕೇಂದ್ರ ಸರ್ಕಾರದಲ್ಲೂ ಆಗಿದೆ ಬಟ್ ಒಂದು ಮಾತು ಸತ್ಯ ರಾಜೀವ್ ಅವ್ರು ಹೇಳ್ದಂಗೆ ಖಂಡಿತವಾಗಿಯೂ ಕೂಡ ಪ್ರಾರಂಭ ಆದಾಗ ಲಸಿಕೆ ಪ್ರಾರಂಭ ಆದಾಗ ಲಸಿಕೆ ಬಗ್ಗೆ ರಾಜಕೀಯವನ್ನು ಮಾಡುವಂಥ ಕೆಲಸ ಮಾಡಿದರು ಮತ್ತು ಈ ಸಾಂಕ್ರಾಮಿಕ ರೋಗ ಬಂದಾಗ ಕೂಡ ಇದನ್ನು ರಾಜಕೀಯ ದೃಷ್ಟಿಕೋನದಿಂದ ಅನುಮಾನಗಳನ್ನು ವ್ಯಕ್ತಪಡಿಸುವಂಥ ಕೆಲಸ ಕೂಡ ಮಾಡಿದರು ಇದರ ಹೊರತಾಗಿ ಕೂಡ ಇವತ್ತು ಎಲ್ಲ ಧರ್ಮಗಳವರು ಎಲ್ಲ ಜಾತಿಯಂಥ ಜನ ಇವತ್ತು ಈ ಲಸಿಕೆಯನ್ನು ನಂಬಿದ್ದಾರೆ ನಮ್ಮ ದೇಶೀಯ ಲಸಿಕೆ ಬಂತು ದೇಶೀಯ ಲಸಿಕೆ ಇಲ್ಲಿವರೆಗೂ ಕೂಡ ಯಾವುದು ಬಂದೇ ಇರಲಿಲ್ಲ ಮಾನ್ಯ ಅಧ್ಯಕ್ಷರೇ ಇವತ್ತು ಏನು ಪ್ಲೇಗ್ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಕೂಡ ಬೇರೆ ದೇಶಗಳಲ್ಲಿ ಬಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆದಮೇಲೆ ನಮ್ಮ ದೇಶಕ್ಕೆ ಬಂದಿತ್ತು ಇವತ್ತು ಹೆಪಟೈಟಿಸ್ ಬಿ ಕೂಡ ಎಂಬತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ತೈದರಲ್ಲಿ ವಿಶ್ವಕ್ಕೆ ಲಭ್ಯತೆ ಇತ್ತು ನಮಗೆ ಬಂದಿದ್ದು ಯಾವಾಗ ಅಂದರೆ ಎರಡು ಸಾವಿರ ನಂತರ ಹಾಗಾಗಿ ಇದು ಇತಿಹಾಸದ ನಮ್ಮ ಮುಂದೆನೇ ಇದೆ ಹಾಗಾಗಿ ಲಸಿಕೆ ವಿಚಾರದಲ್ಲಿ ಯಾರೂ ಕೂಡ ಅನುಮಾನಗಳು ವ್ಯಕ್ತಪಡಿಸೋದು ಬೇಡ ನೀವು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕಾಗದೇ ಇದ್ರೂ ಪರವಾಗಿಲ್ಲ ಟೀಕೆ ಮಾಡೋದು ಬೇಡ ಯಾಕೆಂದರೆ ವಿಶ್ವನೇ ಒಪ್ಕೊಂಡಿದೆ ಭಾರತ ಇಂಥ ದೊಡ್ಡ ದೇಶದಲ್ಲಿ ಇಷ್ಟು ಪರಿಣಾಮಕಾರಿಯಾಗಿ ಇದನ್ನು ನಿಯಂತ್ರಣ ಮಾಡಿದ್ದಾರೆ ಇಷ್ಟು ದೊಡ್ಡ ಜನಸಂಖ್ಯೆಗೆ ಲಸಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಎಲ್ಲ ದೇಶಗಳು ಕೂಡ ಇವತ್ತು ಇವತ್ತು ಈ ದೇಶವನ್ನು ನೋಡಿ ಅಭಿನಂದಿಸ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ತಾವು ಕೂಡ ಅರ್ಥ ಮಾಡ್ತೀವಿ ಇಲ್ಲಿ ನಾವು ಕೇಳುವಂತದ್ದು ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಬೇರೆ ದೇಶಗಳು ಯು ಕೆ ದೇಶದ ಮೇಲೆ ಬೇರೆ ದೇಶಗಳೆಲ್ಲ ಜನಸಾಮಾನ್ಯ ತರ್ಡ್ ಡೋಸ್ ಬೂಸ್ಟರ್ ಡೋಸ್ ಕೊಡ್ತಾ ಇದ್ದಾರೆ ನಾವ್ ಇಲ್ಲಿ ಕೂಡ ಇನ್ನು ಹಂಡ್ರೆಡ್ ಪರ್ಸೆಂಟ್ ಸೆಕೆಂಡ್ ಡೋಸ್ ನಮ್ದು ಕಂಪ್ಲೀಟ್ ಇನ್ನು ಕೂಡ ಆಗ್ಲಿಲ್ಲ ನಾವು ಇವತ್ತು ಎರಡು ವರ್ಷದ ನಂತರ ನಾವು ಅಷ್ಟು ಕೋಟಿ ಜನರಿಗೆ ಇಷ್ಟು ಕೋಟಿ ಜನರಿಗೆ ತಾವು ಇವತ್ತು ಮಾತಾಡ್ತೀರಿ ಈ ಕೋಟಿ ಕೋಟಿ ಜನರಿಗೆ ಕೊಡೋಂಥ ಸಂದರ್ಭದಲ್ಲಿ ಎಷ್ಟು ಜನ ಇದಿಲ್ಲ ತೀರಿ ಹೋಗಿದ್ದಾರೆ ಎಷ್ಟು ಜನ ಇವ್ ಸಂಕಷ್ಟಗೊಳಪಟ್ಟಿದ್ದಾರೆ ಎಷ್ಟು ಕುಟುಂಬ ಕಣ್ಣಿನ ಇವತ್ತು ನೋವಿನಲ್ಲಿ ಇದ್ದಾರೆ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು ಬೇರೆ ದೇಶ ಥರ್ಡ್ ಡೋಸ್ ಕೊಡ್ತಾ ಇದ್ದಾರೆ ಜನರಿಗೆ ನಾವು ಇನ್ನೂ ಕೂಡ ಬರೇ ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಮಾತಯಿತು ಪ್ರಾರಂಭವಿತು ಮಾಡಿದೇವೆ ಎರಡನೇ ವಿಶ್ವದಲ್ಲಿ ಬೇರೆ ಬೇರೆ ಅವರು ಬೇರೆ ಒನ್ ಸೆಕೆಂಡ್ ಮತ್ತೆ ಬೇರೆ ಬೇರೆ ಅಭಿನಂದಿಸುತ್ತಿದ್ದಾರೆ ಅಂತ ಹೇಳಿ ಅಂತವ್ರು ಕೂಡ ನಮ್ಗೆ ಆಕ್ಸಿಜನ್ ಕಳಿಸುವಂತ ಪರಿಸ್ಥಿತಿ ಬಂತು ಕೆನಾದಂತವರು ಕೂಡ ನಮಗೆ ಪರಿಹಾರದಲ್ಲಿ ಕೊಡುವಂತ ವ್ಯವಸ್ಥೆ ದೇಶದ ದೇಶದ ಸಣ್ಣಸಣ್ಣ ರಾಷ್ಟ್ರಗಳ ಮುಂಚೆ ನಮ್ಮ ಕೈಬೇಟಿ ಆಯಾ ಕಮಿಟ್ ಪರಿಸ್ಥಿತಿ ಐತಿ ವಿಶ್ವ ಮೆಚ್ಚಿದೇವೆ ಅಂತ ಹೇಳಿದ್ರು ಸನ್ಮಾನ್ಯ ಸಭಾಧ್ಯಕ್ಷರೇ ಆ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಾ ಒಂದು ವಿಚಾರ ಮಾತಾಡಿದ್ರು ಅದನ್ನ ಒಂದ್ ಸ್ವಲ್ಪ ಕ್ಲಾರಿಫೈ ಮಾಡೋಣ ಅಂತ ಅಷ್ಟೇ ಆ ನೋಡಿ ಕನ್ನಡದಲ್ಲಿ ಒಂದು ಮಾತಿದೆ ಗುಣಕ್ಕೆ ಮತ್ಸರ ಉಂಟೆ ಅಂತ ಒಂದ್ ಮಾತಿದೆ ನೂರ ಅರವತ್ತೈದು ಕೋಟಿ ಫಸ್ಟ್ ಡೋಸ್ ಕೊಟ್ಟಿದ್ದೀವಿ ಏಯ್ಟಿ ಫೈವ್ ಪರ್ಸೆಂಟ್ ಸೆಕೆಂಡ್ ಡೋಸ್ ಕೊಟ್ಟಿರೋದು ಸಾಧನೆ ಅಂತ ಇಡೀ ಭಾರತೀಯರಿಗೆ ಅನ್ನಿಸ್ಬೇಕು ರಾಜಕಾರಣ ಬೇಡ ಇಲ್ಲಿ ಸಾಧನೆ ಮಾಡಿದ್ದಾರೆ ಅದನ್ನು ಲೆಟ್ ಅಸ್ ಅಪ್ರಿಷಿಯೇಟ್ ಹತ್ತು ತಪ್ಪಿರ್ಬೋದು ಅದನ್ನು ಮಾತಾಡಿ ಆದರೆ ಒಂದು ಒಳ್ಳೆ ಕೆಲಸ ಮಾಡಿದಾಗ್ಲೂ ಅದನ್ನು ಅಪ್ರಿಷಿಯೇಟ್ ಮಾಡಲಿಲ್ಲ ಅಂತಂದ್ರೆ ಹೇಗೆ ಅನ್ನೋದು ನನ್ನ ಪ್ರಶ್ನೆ ಎರಡನೇದು ಸನ್ಮಾನ್ಯ ನರೇಂದ್ರ ಮೋದಿಯವರು ಮೊದಲನೇ ಅಲೆ ಬಂದಾಗ ಇಂಥ ಗಂಭೀರವಾದಂಥ ಸಮಸ್ಯೆ ಎಮರ್ಜ್ ಆಗುತ್ತೆ ಆರೋಗ್ಯ ಸಮಸ್ಯೆ ಆರೋಗ್ಯದ ಎಮರ್ಜೆನ್ಸಿ ಬರುತ್ತೆ ಅಂತ ಪೂರ್ವಭಾವಿಯಾಗಿ ಯೋಚನೆ ಮಾಡಿ ಕರ್ಫ್ಯೂ ಮಾಡಬೇಕು ಲಾಕ್ ಡೌನ್ ಮಾಡಬೇಕು ಬಂದ್ ಮಾಡಬೇಕು ಅನ್ನೋ ದೂರದೃಷ್ಟಿ ಇಟ್ಕೊಂಡು ಜನರನ್ನ ಸಜ್ಜುಗೊಳಿಸಲಿಕ್ಕೆ ಜನತಾ ಕರ್ಫ್ಯೂ ಅಂತ ಮಾಡಿದ್ದು ದಿಸ್ ಆರ್ ಆಲ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಒಬ್ಬ ಪ್ರಧಾನಮಂತ್ರಿ ಅಷ್ಟು ದೂರದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರುವಂತಹ ಟೆಕ್ನಿಕ್ ಇದು ಇದು ಮೂಢನಂಬಿಕೆ ಬೇರೆ ಬೇರೆ ನಂಬಿಕೆ ಅಲ್ಲ ಅದು ಡಿಸ್ ಇಸ್ ಎ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಎರಡನೇದು ದೀಪ ಹಚ್ಚಿ ಅಂದ್ರು ದೀಪ ಹಚ್ಚಿದ್ದು ಮೂಢನಂಬಿಕೆಗಲ್ಲ ಒಂದು ಯೂನಿಫಾರ್ಮಿಟಿನ ತರಲಿಕ್ಕೆ ಯುನಾನಿಮಿಟಿನ ತರಲಿಕ್ಕೆ ತಂದಂತ ತಂತ್ರಗಾರಿಕೆ ಇದು ಕಾರ್ಯತಂತ್ರದ ಒಂದು ಭಾಗ ದಯಮಾಡಿ ಜಾಗತೆ ಹೊಡೆಯ್ರಿ ಅಂದ್ರು ಜಾಗತೆ ಒಡೆದು ಬಿಟ್ರೆ ಕರೋನಾ ಓಡೋಗ್ಬಿಡ್ತದ ಅಂತ ದೊಡ್ಡ ದೊಡ್ಡ ಲೀಡರ್ಸ್ ಮಾತಾಡಿದ್ರು ಜಾಗತೆ ಒಡೆದು ಹೊಡೆದ್ಬಿಟ್ರೆ ಕರೋನಾ ಒಟ್ಟೋಗುತ್ತಾ ದೀಪ ಹಚ್ಚಿಬಿಟ್ರೆ ಕರೋನಾ ಓಟೋಗುತ್ತಾ ಇಷ್ಟು ಗೊತ್ತಿಲ್ವಾ ಪ್ರಧಾನ ಮಂತ್ರಿಗಳಿಗೆ ಇದೆಲ್ಲವೂ ಒಂದು ಕಾರ್ಯತಂತ್ರದ ಭಾಗ ಇಡೀ ಭಾರತೀಯರನ್ನ ಎಚ್ಚರಗೊಳಿಸಿ ಒಂದು ದೊಡ್ಡ ಎಮರ್ಜೆನ್ಸಿಗೆ ಸಜ್ಜಾಗಿ ಅಂತ ಹೇಳ್ತಕ್ಕಂಥ ಕೆಲಸವನ್ನು ದೊಡ್ಡ ಪ್ರಮಾಣದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದಿಸ್ತೇನೆ ಇಂತಹ ಒಳ್ಳೆ ಕೆಲಸನ ಅಪ್ರಿಷಿಯೇಟ್ ಮಾಡಿ ತಪ್ಪಾಗಿದ್ರೆ ಅದನ್ನು ಕಾಮೆಂಟ್ ಮಾಡಿ ಥ್ಯಾಂಕ್ ಯು

ಲಸಿಕೆ ವೈಜ್ಞಾನಿಕ ಬಗ್ಗೆ ನಾನು ಕ್ವಶನ್ ಮಾಡ್ತಾ ಇಲ್ಲ ಇದೇ ಪ್ರಧಾನ ಮಂತ್ರಿ ಅವರು ಇದು ಮಹಾಭಾರತ ಯುದ್ಧ ಕುರುಕ್ಷೇತ್ರ ಯುದ್ಧ ಇಪ್ಪತ್ತೊಂದು ದಿವಸದಲ್ಲಿ ಗೆಲ್ತೀವಿ ಅಂತ ಅವರೇ ಮಿಸ್ಲೀಡ್ ಮಾಡಿದರು ಏಕಾಏಕಿ ಲಾಕ್ಡೌನ್ ಮಾಡಿದ್ರು ಅನೈ ಅನ್ಸೈಂಟಿಫಿಕ್ ಆಗಿ ಮತ್ತು ನಾನು ಕೂಡ ಯಾವ್ಯಾವ ಮಂತ್ರಿಗಳು ಏನೇನು ಹೇಳಿದ್ರು ಅದನ್ನ ನಾನು ಮಾತಾಡ್ಬೇಕಾದ್ರೆ ನಾನು ಹೇಳ್ತೀನಿ ಅವೈಜ್ಞಾನಿಕವಾಗಿ ಅವೈಜ್ಞಾನಿಕ ಮನೋಭಾವನೆ ಯಾವ ರೀತಿ ಅವ್ರು ಅಂತ ಆದರೆ ಇನ್ನ ಕೂಡ ಇವರು ಅದು ಒಪ್ಕೊಳ್ಳಿಕ್ ತಯಾರಿಲ್ಲ ಲಸಿಕೆಗೆ ಚಾರ್ಜ್ ಮಾಡಿದ್ದೇನಿಕ್ ಇವ್ರು ಇವರೇ ಮಾಡಿದಾರೆ ಸರ್ ನಿಮ್ಗ್ ಗೊತ್ತಿಲ್ಲ ಮಾಡಿದಾರೆ ಲಸಿಕೆ ಆಯ್ ಆಮೇಲೆ ಫ್ರೀ ಮಾಡ್ರದು ಇಲ್ಲ ಆ ವಾಸಿನೂ ಇದಕ್ಕೆ ಇದು ಮಾಡಿಲ್ಲ ಈಗ ಇವರು ವೈಜ್ಞಾನಿಕ ಮನೋಭಾವನೆ ಕೊಂದ್ಬಿಟ್ಟು ಈಗೆಲ್ಲ ಸರಿ ಆದ್ಮೇಲೆ ಸರಿಯಾಗಿದೆ ಸರಿಯಾಗಿದೆ ಅಂತ ಪ್ರಶಂಸೆ ಮಾಡ್ಕೊಂಡು ಅವ್ರ್ ಬೆನ್ನ ಅವರೇ ಚಪ್ಪರಿಸ್ಕೊಳ್ದ ಯಾರು ಮಾತಾ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೋಡ್ರಿ ಆಯ್ತು ಬಿಡಿ ಸಭಾಧ್ಯಕ್ಷರೇ ರಾಜು ಗುಣಕ್ಕೆ ಮತ್ಸರ ಬೇಡ ಅಂತ ಹೇಳಿ ಸಾಮಾನ್ಯ ಮಹೇಶ್ ಅವರು ಹೇಳಿದ್ರು ನಾವ್ ಎಷ್ಟೇ ಹೇಳೋದು ಎಲ್ಲಾ ವಿಜ್ಞಾನಿಗಳು ತಜ್ಞರು ಲಸಿಕೆ ಒಂದೇ ಇದಕ್ಕೆ ಪರಿಹಾರ ಅಂತ ಹೇಳಿ ಹೇಳಿದಾಗ ಓವರ್ನೈಟ್ ಲಸಿಕೆ ಕಂಡು ನಮ್ಮ ಮೈಂಡ್ಸೆಟ್ ಹೇಗಿತ್ತು ಅಂದರೆ ಎಲ್ಲದಕ್ಕೂ ವಿದೇಶವನ್ನು ಆಶ್ರಯಿಸಬೇಕು ಅಂದಾಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಂಶೋಧನೆಗೆ ಅವಕಾಶವನ್ನು ಮಾಡಿಕೊಟ್ರು ಅದಕ್ಕೆ ಪ್ರೋತ್ಸಾಹ ಕೊಟ್ಟರು ಆದರೆ ಅದಕ್ಕೆ ಮುಂಚೆ ಲಾಕ್ ಡೌನ್ ಮಾಡಬೇಕು ಅಂತ ಹೇಳಿ ತಜ್ಞರು ಸಲಹೆ ಕೊಡ್ತಾರಲ್ಲ ಒಂದೇ ಸಾರಿ ಲಾಕ್ ಡೌನ್ ಅನ್ನ ಹೇರಲಿಲ್ಲ ನಮ್ಮನ್ನ ಮಾನಸಿಕವಾಗಿ ಸಿದ್ಧಗೊಳಿಸಿದ್ರು ಸನ್ಮಾನ್ಯ ಸಭಾಧ್ಯಕ್ಷರೇ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇರುವಂತಹ ಈ ದೇಶದಲ್ಲಿ ಹೇಗೆ ಒಗ್ಗೂಡಿಸ್ಬೇಕು ನರೇಂದ್ರ ಮೋದಿ ಅವರು ದೀಪವನ್ನ ಹಚ್ಚಿ ಅಂತ ಹೇಳಿ ಹೇಳಿದ್ ಯಾಕೆ ಅಂದ್ರೆ ದೇಶಕ್ಕಾಗಿ ಒಂದಾಗಿ ಅನ್ನುವಂತಹ ಮನೋಭಾವನೆಯನ್ನ ಬೆಳೆಸೋದಕ್ಕೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನರೇಂದ್ರ ಮೋದಿ ಅವ್ರಿಗೆ ಗೊತ್ತಿಲ್ವಾ ಹಾಗಿದ್ರೆ ದೀಪ ಹಚ್ಚಿದ್ರೆ ಕೊರೋನಾ ಹೋಗತ್ತೆ ಅಂತೇಳಿ ಹಚ್ಚಿದ್ರ ಈ ದೇಶದಲ್ಲಿ ಏಕತೆಯನ್ನ ಸ್ಟೆಪ್ ಬೈ ಸ್ಟೆಪ್ ನಾವು ಅನಿವಾರ್ಯತೆಗೆ ಹೋಗಬೇಕಾಗತ್ತೆ ಮುಂದಿನ ಭಾಷಣ ಹೇಗಿತ್ತು ನರೇಂದ್ರ ಮೋದಿ ಅವ್ರದ್ದು ನಾವು ಕೋವಿಡ್ನ ಜೊತೆಗೆ ಬದುಕನ್ನು ಸಾಗಿಸಬೇಕಾಗತ್ತೆ ಅದಕ್ಕೆ ನಾವು ಸನ್ನದ್ಧರಾಗಬೇಕಾಗತ್ತೆ ಅಂತ ಹೇಳಿದರು ಆ ಮಾತನ್ನ ಯಾಕೆ ಹೇಳೋದಿಲ್ಲ ಅದನ್ನು ಅವತ್ತಿನ ದಿನನೇ ಮೊದಲಿನ ದಿನಾನೇ ಹೇಳಿಬಿಟ್ರೆ ಹೇಗಾಗತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ ವ್ಯವಸ್ಥೆಗಳ ಕುರಿತು ಮಾತನಾಡ್ತವೆ ಯಾವತ್ತೂ ಸುವ್ಯವಸ್ಥೆ ಒಂದೇ ಸಾರಿ ಬಿಡೋದಿಲ್ಲ ದುರ್ವ್ಯವಸ್ಥೆ ಇರುತ್ತೆ ದುರ್ವ್ಯವಸ್ಥೆಯಿಂದ ಅವ್ಯವಸ್ಥೆ ಅವ್ಯವಸ್ಥೆಯಿಂದ ಸುವ್ಯವಸ್ಥೆಗೆ ಹೋಗಬೇಕಾಗತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾಸ್ಕ್ ಹಾಕೋದು ಅಂದ್ರೆ ಗೊತ್ತಿಲ್ಲದ ದೇಶದಲ್ಲಿ ಪ್ರತಿಯೊಬ್ಬರಿಗೆ ಮಾಸ್ಕನ್ನು ಹಾಕಿಸುವಂಥದ್ದು ಇದು ಸಣ್ಣ ಕೆಲಸನ ಹಾಗಾಗಿ ಯಾವುದೂ ಇಲ್ಲದೆ ಗುಣಕ್ಕೆ ಮತ್ಸರ ಇಲ್ಲದೆ ಒಳ್ಳೆಯದನ್ನ ಅಭಿನಂದಿಸುವಂತಹ ಔದಾರ್ಯತೆ ತೋರಿಸಿದ್ರೆ ಜನತೆಯ ಮುಂದೆ ನೀವು ದೊಡ್ಡವರಾಗ್ತೀರಿ ಹಾಗಾಗಿ ಈಗಾದರೂ ಹೇಳಿ ಅವತ್ತು ನಾವು ಹೇಳಿದ ಮಾತನ್ನ ವಾಪಸ್ ತಗೊಳ್ತೇವೆ ಜನತೆಗೆ ನಾವು ಸುಳ್ಳು ಹೇಳಬಾರ್ದಾಗಿತ್ತು ಅನ್ನೋದು ಅಷ್ಟೇ ನನ್ನ ಮನವಿ ಅದು ಕೇಳೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು ಅಷ್ಟೇ ಸನ್ಮಾನ್ಯ ಸಭಾಧ್ಯಕ್ಷರೇ ಅದಕ್ಕೆ ನಾನು ಒತ್ತಾಯ ಮಾಡೋದಿಲ್ಲ ಆದರೆ ನಿಮ್ಮ ಆ ಒಂದು ಹೇಳಿಕೆ ಎಷ್ಟೋ ಜನ ಬಡವರನ್ನು ದಾರಿ ತಪ್ಪಿಸ್ತು ಅನ್ನೋದನ್ನು ಅಷ್ಟೇ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಖಂಡಿಕೆ ಹದಿನೈದರಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯ ಕುರಿತಾಗಿ ಹೇಳಿದ್ದಾರೆ ಡಬಲ್ ಇಂಜಿನ್ ಸರ್ಕಾರ ಮಾತು ಮಾತಿಗೆ ಭಾಷಣ ಮಾಡ್ತಾರೆ ಡಬಲ್ ಇಂಜಿನ್ ಸರ್ಕಾರ ಅಂದ್ರೆ ಇಂತಹ ನೂರು ಯೋಜನೆಗಳು ಆಯುಷ್ಮಾನ್ ಆರೋಗ್ಯ ಯೋಜನೆ ಒಂದೇ ಅಲ್ಲ ಇಂತಹ ನೂರು ಯೋಜನೆಗಳನ್ನು ಹೇಳ್ತವೆ ಕರ್ನಾಟಕದಲ್ಲಿ ಕೂಡ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಂತ ಹೇಳಿ ನಾವು ತಂದ್ವಿ ಸನ್ಮಾನ್ಯ ಸಭಾಧ್ಯಕ್ಷರೇ ಸಂಪೂರ್ಣ ಆಯುಷ್ಮಾನ್ ಯೋಜನೆ ಆರೋಗ್ಯ ಅಭಿಯಾನ ಏನಿದೆ ಆಯುಷ್ಮಾನ್ ಭಾರತ್ ಯೋಜನೆ ಎ ಪಿ ಎಲ್ ಕುಟುಂಬಗಳಿಗೆ ಮತ್ತು ಬಿ ಪಿ ಎಲ್ ಕುಟುಂಬಗಳಿಗೆ ಇಬ್ಬರಿಗೂ ಕೂಡ ಸಹಾಯಧನವನ್ನು ಕೊಡುವಂಥದ್ದು ಬಿ ಪಿ ಎಲ್ ಕುಟುಂಬಗಳಿಗೆ ಐದು ಲಕ್ಷದವರೆಗೆ ಎ ಪಿ ಎಲ್ ಕುಟುಂಬಗಳಿಗೆ ಒಂದೂವರೆ ಲಕ್ಷದವರೆಗೆ ಸಹಾಯಧನವನ್ನು ಕೊಡುವಂಥದ್ದು ಇದಕ್ಕೆ ಯಾವುದೇ ಬ್ಯಾರಿಕೇಡ್ ಇಲ್ಲ ರಾಜ್ಯದ ಮಿತಿ ಇಲ್ಲ ರಾಜ್ಯದ ಮಿತಿಯನ್ನು ಬೀರಿ ನಿಮಗೆ ಯಾವ ಆಸ್ಪತ್ರೆ ಬೇಕೋ ಆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು ಅನ್ನುವಂತಹ ದೂರದೃಷ್ಟಿಯ ಈ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಬಹಳಷ್ಟು ರಾಜ್ಯಗಳು ಒಪ್ಕೊಳ್ಳಿಲ್ಲ ಹಾಗಾಗಿ ಆ ರಾಜ್ಯದ ಜನತೆ ವಂಚಿತರಾಗ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಯೋಜನೆಯೂ ಐದು ಲಕ್ಷದವರೆಗೆ ಕೊಡೋದಿಲ್ಲ ಕೇಂದ್ರ ಸರ್ಕಾರದ್ದು ಮೋದಿಯವರ ಹೆಸರು ಬಂದ್ಬಿಡತ್ತೆ ಅನ್ನೋ ಕಾರಣಕ್ಕಾಗಿ ಆ ರಾಜ್ಯಗಳು ಒಪ್ಕೊಳ್ತಾ ಇಲ್ಲ ಅಲ್ಟಿಮೇಟ್ ಸಫರರ್ ಯಾರು ಸನ್ಮಾನ್ಯ ಸಭಾಧ್ಯಕ್ಷರೇ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯ ಎಂಟು ಕಾಲು ಲಕ್ಷ ಕಾರ್ಡ್ಗಳನ್ನು ಇಲ್ಲಿವರೆಗೆ ವಿತರಿಸಿದ್ದೇವೆ ಈ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕಾಗಿದೆ ತಮ್ಮ ಮೂಲಕ ಈ ರಾಜ್ಯದ ಜನತೆಗೆ ನಾನು ವಿನಂತಿಯನ್ನು ಮಾಡ್ತೇನೆ ಇದು ಗ್ರಾಮ ಒನ್ ಅನ್ನುವಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಾರಂಭ ಮಾಡಿದ್ದಾರೆ ಗ್ರಾಮ ಒನ್ನಲ್ಲಿ ಅರ್ಜಿ ಹಾಕಿ ಅವತ್ತೇ ತೆಗೆದುಕೊಳ್ಳುವಂತಹ ಕಾರ್ಡ್ ಇದು ಆದರೆ ಐದು ಲಕ್ಷ ವಿಮೆಗೆ ಐದು ಲಕ್ಷ ರೂಪಾಯಿ ಸಹಾಯಧನಕ್ಕೆ ಇವರೆಲ್ಲರೂ ಬಿಡ್ತಾರೆ ಹಾಗಾಗಿ ತಮ್ಮ ಮೂಲಕ ಈ ರಾಜ್ಯದ ಜನತೆಗೆ ಈ ದೇಶದ ಜನತೆಗೆ ನಾನು ವಿನಂತಿಯನ್ನು ಮಾಡ್ತೇನೆ ಅದೇ ರೀತಿ ಸುಮಾರು ಎಂಟುನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನು ಆರು ಲಕ್ಷದ ಎಪ್ಪತ್ತು ಸಾವಿರ ಫಲಾನುಭವಿಗಳು ಕರ್ನಾಟಕದಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅಂದರೆ ಅದು ಸನ್ಮಾನ್ಯ ಸಭಾಧ್ಯಕ್ಷರೇ ಈ ಆಯುಷ್ಮಾನ್ ಭಾರತ್ ಯೋಜನೆ ರಾಜ್ಯ ಪ್ರಗತಿಪರ ರಾಜ್ಯಗಳಲ್ಲಿ ಕರ್ನಾಟಕ ಭಾಳ ಮುಂಚೂಣಿಯಲ್ಲಿ ನಿಲ್ತಾ ಇದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಅಮೃತ ಯೋಜನೆಗಳನ್ನು ಈ ರಾಜ್ಯಕ್ಕೆ ಜಾರಿಗೊಳಿಸಿದರು ಹಾಗಾಗಿ ಅವರು ಜಾರಿಗೊಳಿಸಿರುವಂತಹ ಗ್ರಾಮ ಪಂಚಾಯಿತಿಗಳ ಅಮೃತ ರೈತ ಯೋಜನೆ ಅಮೃತ ಗ್ರಾಮೀಣ ವಸತಿ ಯೋಜನೆ ಅಮೃತ ನಿರ್ಮಲ ಯೋಜನೆ ಅಮೃತ ಶಾಲಾ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಅಮೃತ ಅಂಗನವಾಡಿ ಕೇಂದ್ರ ಅಮೃತ ನಗರೋತ್ಥಾನ ಇಂತಹ ಯೋಜನೆಗಳನ್ನು ಘೋಷಣೆ ಮಾಡೋದ್ರ ಮೂಲಕ ಗ್ರಾಮಗಳನ್ನು ನಗರಗಳನ್ನು ಮತ್ತಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ಯುವಂತಹ ತೀರ್ಮಾನ ಮಾಡಿದ್ದಕ್ಕಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ ಈ ಮುಖ್ಯಮಂತ್ರಿಗಳನ್ನು ಕರ್ನಾಟಕ ಸರ್ಕಾರವನ್ನು ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಸಭಾಧ್ಯಕ್ಷರೇ ಹಿಂದೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಜನಪರವಾದಂತಹ ಹೋರಾಟದಲ್ಲಿ ಒಂದು ಘೋಷಣೆ ಇರ್ತಿತ್ತು ನಿಮ್ಮ ಮಕ್ಕಳು ಕುಡಿಯುವಂತಹ ನೀರು ಅದು ನಮ್ಮ ಮಕ್ಕಳಿಗೂ ಕೂಡ ಕೊಡಿ ಅಂತ ಹೇಳಿ ಸನ್ಮಾನ್ಯ ಸಭಾಧ್ಯಕ್ಷರೇ ನನಗೆ ಅನುಭವ ಇದೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ಸೊರಬಾ ತಾಲೂಕಿನ ಕುಪ್ಪಗಡ್ಡೆ ಹಳ್ಳಿಯಲ್ಲಿ ಹುಟ್ಟಿದವನು ನಮ್ಮ ಕುಪ್ಪಗಡ್ಡೆ ಹಳ್ಳಿಯಲ್ಲಿ ತುಂಬುವ ಹೊಂಡ ಅಂತ ಹೇಳಿ ಒಂದು ಹೊಂಡ ಇದೆ ಕುಮಾರ್ ಬಂಗಾರಪ್ಪನವರು ನೋಡಿದ್ದಾರೆ ಅಭಿವೃದ್ಧಿ ಕೂಡ ಮಾಡಿದ್ದಾರೆ ಅದನ್ನ ನಾವು ಮೊಣಕಾಲ್ವರೆಗೂ ಅಲ್ಲಿ ಇಳ್ಕೊಂಡು ಹೋಗ್ತಿದ್ವಿ ಸನ್ಮಾನ್ಯ ಸಭಾಧ್ಯಕ್ಷರೇ ಕೊಡದಿಂದ ಮೇಲಿನ ಧೂಳನ ಆ ಕಡೆ ಈ ಕಡೆ ಅಲೆಯನ್ನ ಸೃಷ್ಟಿ ಮಾಡಿ ಮೊಣಕಾಲ್ವರೆಗೆ ಇಳಿದು ಬಗ್ಸೆಯಲ್ಲಿ ನೀರು ತುಂಬಿಕೊಂಡು ಕುಡಿತಿದ್ವಿ ಅದೇ ಬಿಂದಿಗೆಯನ್ನ ಹೆಗಲ ಮೇಲೆ ಹೊತ್ಕೊಂಡು ಬಂದು ನೀರು ಕುಡಿತಿದ್ವಿ ಇಡೀ ಊರು ಕುಡಿತಿತ್ತು ಇಂತಹ ಎಷ್ಟು ಹಳ್ಳಿಗಳು ಸನ್ಮಾನ್ಯ ಸಭಾಧ್ಯಕ್ಷರೇ ಆದರೆ ಇವತ್ತು ಕರ್ನಾಟಕದಲ್ಲಿ ಹದಿನೇಳು ಲಕ್ಷ ನಲವತ್ತೈದು ಸಾ ಲಕ್ಷ ಮನೆಗಳಿಗೆ ಹದಿನೇಳು ಲಕ್ಷ ನಲವತ್ತೈದು ಸಾವಿರ ಮನೆಗಳಿಗೆ ನಳದ ನೀರು ಸಂಪರ್ಕ ಮಾಡುವಂಥದ್ದು ನೀರಿನಿಂದ ಸುಮಾರು ತೊಂಬತ್ತು ಪರ್ಸೆಂಟ್ ಕಾಯಿಲೆಗಳು ಬರ್ತವೆ ಅಂತ ಹೇಳ್ತಾರೆ ಇದು ಇದು ಒಂದು ಕಾಲದಲ್ಲಿ ಕನಸಿತ್ತು ಅಲ್ವಾ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ಯೋಜನೆ ತರದೇ ಹೋಗಿದ್ರೆ ಹಳ್ಳಿಯಲ್ಲಿ ಇರುವಂತಹ ಬಡವ ಹಳ್ಳಿಯಲ್ಲಿ ಇರುವಂತಹ ಕೂಲಿ ಕಾರ್ಮಿಕ ಶುದ್ಧವಾದಂತಹ ನೀರನ್ನು ಕುಡಿಲಿಕ್ಕೆ ಸಾಧ್ಯ ಆಗ್ತಿತ್ತ ಹಾಗಾಗಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಇಪ್ಪತ್ತೇಳು ಲಕ್ಷ ಕುಟುಂಬಗಳಿಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮತ್ತೆ ಹದಿನೇಳು ಲಕ್ಷ ನಲವತ್ತೈದು ಸಾವಿರ ಮನೆಗಳಿಗೆ ನೀರನ್ನು ಕಲ್ಪಿಸಿ ಗ್ರಾಮೀಣ ಮನೆಗಳಿಗೆ ನಲ್ಲಿಯ ನೀರನ್ನು ನಳದ ನೀರನ್ನ ಒದಗಿಸುವುದರ ಮೂಲಕ ಐದು ಸಾವಿರದ ಒಂಬೈನೂರ ಅರವತ್ತೈದು ಗ್ರಾಮ ಪಂಚಾಯಿತಿಗಳ ಪೈಕಿ ಈಗಾಗಲೇ ಐದು ಸಾವಿರದ ಐದುನೂರ ಎಪ್ಪತ್ತೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಈ ಯೋಜನೆ ಅನುಷ್ಠಾನಗೊಳ್ತಾ ಇದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಸಭಾಧ್ಯಕ್ಷರೇ ಒಂದು ಯೋಜನೆಯನ್ನ ಮಾಡಿದಾಗ ಯಾರನ್ನೋ ತುಷ್ಟೀಕರಣ ಮಾಡೋದಕ್ಕಾಗಿ ಯಾರನ್ನೋ ಓಲೈಸೋದಕ್ಕಾಗಿ ಯೋಜನೆಗಳನ್ನು ಮಾಡೋದಕ್ಕಿಂತ ಸಾಮೂಹಿಕವಾದಂತಹ ಯೋಜನೆಗಳು ಹಂಡ್ರೆಡ್ ಪರ್ಸೆಂಟ್ ಯೋಜನೆಗಳು ಅದು ಜಾರಿಗೆ ತಂದರೆ ಈ ದೇಶದ ಭವಿಷ್ಯ ಹೇಗಿರುತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ ದೀನ್ ದಯಾಳ್ ಉಪಾಧ್ಯಾಯ ಅವರು ಅದನ್ನೇ ಹೇಳಿದ್ದು ಅಂತ್ಯೋದಯ ಪರಿಕಲ್ಪನೆ ಯಾರು ಕಷ್ಟದಲ್ಲಿದ್ದಾರೆ ಯಾರು ಕಟ್ಟ ಕಡೆಯ ವ್ಯಕ್ತಿಯಾಗಿದ್ದಾನೆ ಆತನೆಲ್ಲ ನನ್ನ ಆತನ ಕಷ್ಟವನ್ನ ಹೋಗಲಾಡಿಸುವಂತಹ ಚಿಂತನೆಗಳು ಈ ಸರ್ಕಾರದಲ್ಲಿ ಇರಬೇಕು ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಅಭಿನಂದಿಸ್ತಾನೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಯನ್ನು ಮುಖ್ಯಮಂತ್ರಿ ಆದ ತಕ್ಷಣ ಘೋಷಣೆಯನ್ನು ಮಾಡಿದ್ರು ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಯಾರು ಜಾತಿ ಯಾವ ಕುಲ ಯಾವ ಭೌಗೋಳಿಕ ಪ್ರದೇಶ ಯಾವುದೂ ನೋಡೋದಿಲ್ಲ ರೈತರ ಮಕ್ಕಳು ಇದ್ದಾರೆ ಅಂದರೆ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು ಹಾಗಾಗಿ ಈ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಪ್ರಧಾನಮಂತ್ರಿಗಳ ವಿಶೇಷ ಗಮನ ಡೆಲ್ಟಾ ರ್ಯಾಂಕಿಂಗ್ನಲ್ಲಿ ಕರ್ನಾಟಕದ ಎರಡು ಜಿಲ್ಲೆಗಳು ರಾಯಚೂರು ಮತ್ತು ಯಾದಗಿರಿ ರಾಯಚೂರು ಮತ್ತು ಯಾದಗಿರಿಯಲ್ಲಿ ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿ ಮಾಡೋದರಲ್ಲಿ ಒಂದನೇ ಶ್ರೇಣಿಯಲ್ಲಿ ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗಿದೆ ಹಾಗಾಗಿ ಈ ಸರ್ಕಾರವನ್ನು ಈ ಸರ್ಕಾರದ ಆಡಳಿತ ಯಂತ್ರವನ್ನು ನಾನು ಅಭಿನಂದನೆ ಸಲ್ಲಿಸಬೇಕಾಗತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸರಳವಾಗಿ ಈ ಸದನದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಒಂದು ಬಹಳ ದೊಡ್ಡ ಪ್ರಯೋಗವನ್ನು ಮಾಡಿದರು ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಅನ್ನುವಂತಹ ಚರ್ಚೆಯನ್ನು ಹುಟ್ಟುಹಾಕಿದರು ಭಾರತ ದೇಶದಲ್ಲಿ ಯಾವ ನನಗೆ ಗೊತ್ತಿದ್ದ ನನ್ನ ಮಾಹಿತಿಗೆ ಇದ್ದ ಪ್ರಕಾರ ಯಾವ ರಾಜ್ಯದಲ್ಲೂ ಕೂಡ ಅಂಥದ್ದೊಂದು ಚಿಂತನೆ ಆಗಿರಲಿಲ್ಲ ಗಾಢವಾದಂತಹ ಚಿಂತನೆ ಆಯಿತು ಸನ್ಮಾನ್ಯ ಸಭಾಧ್ಯಕ್ಷರೇ ಒನ್ ನೇಷನ್ ಒನ್ ಎಲೆಕ್ಷನ್ ಅದೊಂದು ಬಗ್ಗೆ ಚರ್ಚೆ ಆಗಬೇಕು ಪರ ವಿರೋಧ ಎರಡೂ ಆಗಬೇಕು ಅನ್ನುವಂತಹ ಪ್ರಯೋಗ ಇಲ್ಲಿ ನಡೀತು ಸನ್ಮಾನ್ಯ ಸಭಾಧ್ಯಕ್ಷರೇ ದುರಂತ ಸದನ ಇರುವಂಥದ್ದೇ ಚರ್ಚೆಯನ್ನು ಹೇಳಲಿಕ್ಕೆ ಅಭಿಪ್ರಾಯವನ್ನು ಮಂಡಿಸಿ ಅದರಲ್ಲಿ ಏನಾದರೂ ತಪ್ಪುಗಳು ಗೊಂದಲಗಳು ಇದ್ದರೆ ಅದನ್ನು ವಿರೋಧ ಮಾಡಲಿಕ್ಕೆ ಆದರೆ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಆ ಕೆಲಸವನ್ನು ಮಾಡಲಿಲ್ಲ ಅಂತ ಹೇಳಿ ನನಗೆ ನೋವಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಒನ್ ನೇಷನ್ ಒನ್ ಎಲೆಕ್ಷನ್ ಆಗಬೇಕು ಅಂತ ಹೇಳಿದರೆ ಯಾವ ಕಾರಣಕ್ಕೆ ಆಗಬಾರ್ದು ಅದನ್ನು ಈ ದೇಶದ ಜನತೆಯ ಮುಂದೆ ಹೇಳಬೇಕಿತ್ತು ಆದರೆ ಚರ್ಚೆನೇ ಆಗಬಾರ್ದು ಅನ್ನುವಂತಹ ಬೆಳವಣಿಗೆಗೆ ಈ ಸದನ ಹೋಗಿದ್ದು ನನಗೆ ಎಲ್ಲೋ ಒಂದು ಕಡೆ ನೋವು ಕೊಡತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಸಭಾಧ್ಯಕ್ಷರೇ ಸರ್ಕಾರದ ಎಲ್ಲ ಯೋಜನೆಗಳು ಅನುಷ್ಠಾನಗೊಳ್ಳುವಂಥದ್ದು ಆಡಳಿತ ಯಂತ್ರದ ಮೂಲಕ ಅಧಿಕಾರಿಗಳ ಮೂಲಕ ಸನ್ಮಾನ್ಯ ಸಭಾಧ್ಯಕ್ಷರೇ ಒಂದು ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಅವರು ಕೆಲಸ ಮಾಡೋದು ಎಷ್ಟು ದಿನ ಸನ್ಮಾನ್ಯ ಸಭಾಧ್ಯಕ್ಷರೇ ನಲವತ್ತೆಂಟು ಭಾನುವಾರಗಳು ಇಪ್ಪತ್ನಾಲ್ಕು ಸೆಕೆಂಡ್ ಸಾಟರ್ಡೆಗಳು ಹನ್ನೆರಡು ಫೋರ್ತ್ ಸಾಟರ್ಡೆಗಳು ಒಂದು ಹದಿನೈದು ಕ್ಯಾಶುವಲ್ ಲೀವ್ ಸಾಂದರ್ಭಿಕ ರಜೆಗಳು ಹೆಚ್ಚು ಕಡಿಮೆ ಒಂದು ತೊಂಬತ್ತೊಂಬತ್ತು ನೂರು ದಿನ ಇಲ್ಲೇ ಹೋಯಿತು ಸನ್ಮಾನ ಸಭಾಧ್ಯಕ್ಷರೇ ಅಂದರೆ ಮುನ್ನೂರ ಅರವತ್ತೈದು ದಿನದಲ್ಲಿ ಸ್ಲಾಟ್ ಆಗಿ ಹಂಡ್ರೆಡ್ ಡೇಸನ್ನು ತೆಗೆದುಬಿಟ್ವಿ ಸನ್ಮಾನ ಸಭಾಧ್ಯಕ್ಷರೇ ನಾವು ಇನ್ನು ಇನ್ನೂರ ಅರವತ್ತೈದು ದಿನ ಅಷ್ಟೇ ಉಳಿತು ಇನ್ನೂರ ಅರವತ್ತೈದು ದಿನದಲ್ಲಿ ಪ್ರತಿ ವರ್ಷ ಒಂದು ಎಲೆಕ್ಷನ್ ಮಾಡ್ತೀವಿ ಸಭಾಧ್ಯಕ್ಷರೇ ಒಂದು ಸಾರಿ ಕೋಡ್ ಆಫ್ ಕಂಡಕ್ಟ್ ಬಂತು ಅಂದರೆ ಆಡಳಿತ ಯಂತ್ರ ಅಲ್ಲಿ ನಿಂತು ಬಿಡ್ತು ಒಂದು ಕೋಡ್ ಆಫ್ ಕಂಡಕ್ಟ್ ಬಂತು ಅಂದರೆ ಸರಾಸರಿ ನಲವತ್ತೈದರಿಂದ ಅರವತ್ತು ದಿನ ಎಂ ಪಿ ಎಂ ಎಲ್ ಎಲೆಕ್ಷನ್ಗಳು ನಡೆದವು ಅಂತ ಹೇಳಿದ್ರೆ ಮೂರು ತಿಂಗಳು ಎಲ್ಲ ಅಧಿಕಾರಿಗಳು ಎಲೆಕ್ಷನ್ ಅಲ್ಲಿ ಇರುತ್ತಾರೆ ಹಾಗಿದ್ರೆ ಸರ್ಕಾರದ ಯೋಜನೆಗಳು ಜನಸಾಮಾನ್ಯನಿಗೆ ಹೋಗಿ ಮುಟ್ಟೋದು ಯಾವಾಗ ಹಾಗಾಗಿ ಪ್ರಧಾನಮಂತ್ರಿಗಳು ಅವಾಗವಾಗ ಹೇಳ್ತಿರ್ತಾರೆ ಒನ್ ನೇಷನ್ ಒನ್ ಎಲೆಕ್ಷನ್ ಆಗಬೇಕು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಅರವತ್ತೇಳು ಅರವತ್ತೆಂಟರವರೆಗೆ ಈ ದೇಶದಲ್ಲಿ ಅದೇ ರೀತಿ ಇತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ ಹಾಗಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಗೆ ತಂದರೆ ಎರಡು ಹಂತದಲ್ಲಿ ಚುನಾವಣೆಯನ್ನು ಮಾಡಿ ಕೇಂದ್ರ ಚುನಾವಣಾ ಆಯೋಗದಿಂದ ಒಂದು ಚುನಾವಣೆ ರಾಜ್ಯ ಚುನಾವಣಾ ಆಯೋಗದಿಂದ ಒಂದು ಚುನಾವಣೆ ಆದರೆ ವೋಟಿಂಗ್ ಲೀಸ್ಟ್ ಎರಡಕ್ಕೂ ಒಂದೇ ಇರಬಹುದು ಈಗ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಒಂದು ವೋಟರ್ ಲೀಸ್ಟ್ ಅನ್ನ ಮಾಡುತ್ತೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮತ್ತೆ ಅದಕ್ಕೆ ಹಣವನ್ನು ಖರ್ಚು ಮಾಡ್ತಾ ಇದೆ ಅದು ಇನ್ನೊಂದು ಎಲೆಕ್ಟೋರಲ್ ರೋಲ್ ಅನ್ನ ಮಾಡುತ್ತೆ ಏನಾಗತ್ತ ಇದೆ ಒಂದೇ ಎಲೆಕ್ಷನ್ ಎಲೆಕ್ಟೋರಲ್ ರೋಲ್ ಅನ್ನ ಇಟ್ಕೊಂಡ್ರೆ ಮುಗಿದು ಹೋಯ್ತು ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಬೂತ್ಗಳು ಅಂತ ಹೇಳುತ್ತೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ವಾರ್ಡ್ಗಳು ಅಂತ ಹೇಳ್ತಾರೆ ಅಷ್ಟೇ ವ್ಯತ್ಯಾಸ ಇರುವಂತದ್ದು ಅದಕ್ಕಾಗಿ ಇವರೊಂದು ಎನ್ರೋಲ್ ಮಾಡುವಂಥದ್ದು ಜನ ನಾನು ಮೊನ್ನೆ ಎಮ್ ಎಲ್ ಎ ಗೆ ಈ ಬೂತ್ ಹಾಕಿದ್ದೆ ಈಗ ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆ ನನಗೆ ಅಲ್ಲ ಹಾಕಿದ್ದಾರೆ ನಂದು ಅಲ್ಲಿ ಹೋಗಿದ್ದಾರೆ ನನ್ನ ಹೆಸರೇ ಕೈ ಬಿಟ್ಟಿದೆ ಈ ಒಂದು ಗೊಂದಲ ಅದಕ್ಕಾಗುವಂತಹ ಖರ್ಚನ್ನು ನಿಲ್ಲಿಸಬಹುದು ಸನ್ಮಾನ್ಯ ಸಭಾಧ್ಯಕ್ಷರೇ ಒಂದು ಸಾರಿ ಜನರಲ್ ಎಲೆಕ್ಷನನ್ನು ನಡೆಸಿ ಒಂದು ಸಾರಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇಂದ ಒಂದು ಸಾರಿ ಎಲೆಕ್ಷನ್ ಎರಡು ಸಾರಿ ವರ್ಷದಲ್ಲಿ ಎರಡು ಬಾರಿ ಪ್ರಜಾಪ್ರಭುತ್ವದ ಜಾತ್ರೆಯನ್ನು ಮಾಡಿಬಿಡೋಣ ನಾವು ಉಳಿದ ನಾಲ್ಕೂವರೆ ವರ್ಷಗಳನ್ನು ಅಭಿವೃದ್ಧಿಗಾಗಿಯೇ ಇಡಬಹುದು ಸನ್ಮಾನ್ಯ ಸಭಾಧ್ಯಕ್ಷರೇ ಈ ದೂರದೃಷ್ಟಿ ಇದನ್ನು ಎಲ್ಲ ರಾಜಕೀಯ ಪಕ್ಷಗಳು ಅರ್ಥ ಮಾಡಿಕೊಳ್ಬೇಕು ಆವಾಗ ಮಾತ್ರ ಚರ್ಚಲ್ಲಿ ಹೇಳಿರುವಂತಹ ಮಾತನ್ನು ನಾವು ಸುಳ್ಳು ಮಾಡಲಿಕ್ಕೆ ಸಾಧ್ಯ ಇದೆ ಈ ವಿಚಾರವನ್ನು ಈ ರಾಜ್ಯದ ಜನತೆ ಈ ದೇಶದ ಜನತೆ ಗಮನಿಸಬೇಕು ಅನ್ನುವಂತಹ ಮನವಿಯನ್ನು ಮಾಡ್ತಾನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಘನತವೆತ್ತ ರಾಜ್ಯಪಾಲರು ಖಂಡಿಕೆ ಮೂವತ್ತೇಳರಲ್ಲಿ ಹೇಳಿದ್ದಾರೆ ರಾಷ್ಟ್ರದಲ್ಲಿಯೇ ಪ್ರಪ್ರಥಮವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಟ್ವೆಂಟಿ ಟ್ವೆಂಟಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟ್ವೆಂಟಿ ಟ್ವೆಂಟಿಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಅದು ಕರ್ನಾಟಕ ಅನ್ನುವಂತಹ ಹೆಗ್ಗಳಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇದರ ಬಗ್ಗೆನೂ ಕೂಡ ಗೊಂದಲಗಳು ಸೃಷ್ಟಿಯಾದವು ಸನ್ಮಾನ್ಯ ಸಭಾಧ್ಯಕ್ಷರೇ ಅಮೇರಿಕಾದಲ್ಲಿ ಇರುವಂತಹ ಎಜುಕೇಷನ್ ಪಾಲಿಸಿ ಜರ್ಮನಿಯಲ್ಲಿ ಇರುವಂತಹ ಎಜುಕೇಷನ್ ಪಾಲಿಸಿ ನಮ್ಮ ಎಜುಕೇಷನ್ ಪಾಲಿಸಿ ಮೂವತ್ತು ಮೂವತ್ತೈದು ವರ್ಷದಿಂದ ಮೂವತ್ನಾಲ್ಕು ವರ್ಷದಿಂದ ಯಾವ ಅಮೆಂಡ್ಮೆಂಟ್ ಕೂಡ ಮಾಡಿರಲಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಈ ಹೊಸ ಶತಮಾನದಲ್ಲಿ ಬಂದಂತಹ ನ್ಯೂ ಎಜುಕೇಷನ್ ಪಾಲಿಸಿ ಇದು ಮೊದಲಿನ ಎಜುಕೇಷನ್ ಪಾಲಿಸಿ ಈಸ್ಟ್ ಇಂಡಿಯಾ ಕಂಪನಿಗೆ ಆನಂತರ ಗವರ್ನರ್ ಜನರಲ್ಗೆ ಸಹಾಯ ಮಾಡುವಂತಹ ಕ್ಲರ್ಕ್ಗಳು ಬೇಕಾಗಿತ್ತು ಅಷ್ಟೇ ಅದಕ್ಕೆ ಬೇಕಾದಂತಹ ಎಜುಕೇಶನ್ ಪಾಲಿಸಿಯನ್ನು ಮಾಡಿಕೊಂಡಿದ್ರು ನಾವು ಇಲ್ಲಿವರೆಗೆ ಅದನ್ನೇ ಮುಂದುವರಿಸ್ತಾ ಬಂದ್ವಿ ಎಮ್ ಎ ಗೋಲ್ಡ್ ಮೆಡಲಿಸ್ಟ್ ಎಮ್ ಎಕನಾಮಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡವರು ಯಾವುದಕ್ಕೆ ಎಲಿಜಿಬಲ್ ಲೆಕ್ಚರರ್ ಪೋಸ್ಟ್ಗೆ ಲೆಕ್ಚರರ್ ಪೋಸ್ಟ್ ಸಿಗಲಿಲ್ವಾ ಗೋಲ್ಡ್ ಮೆಡಲಿಸ್ಟ್ ಅನ್ನ ಹಿಡ್ಕೊಂಡು ಸುಮ್ಮನೆ ಕೂರಬೇಕು ಅಂದರೆ ಅವರಿಗೆ ವಿಶಾಲವಾಗಿ ನೋಡುವಂತಹ ಈ ಸ್ಪರ್ಧೆಗೆ ಒಡ್ಡಿಕೊಳ್ಳುವಂತಹ ವ್ಯಕ್ತಿತ್ವವನ್ನು ನಾವು ನಿರ್ಮಾಣ ಮಾಡಲೇ ಇಲ್ಲ ಈಗ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಉದ್ಯಮಿ ಹಾಗೂ ಉದ್ಯೋಗ ನೀಡು ಮೊದಲು ಟೆನ್ ಪ್ಲಸ್ ಟು ಎಜುಕೇಶನ್ ನಾವು ನೋಡ್ತಾ ಇದ್ವಿ ಈಗ ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಈ ಎಜುಕೇಷನ್ ಪಾಲಿಸಿಯಲ್ಲಿ ಏನಿದೆ ಆತ ವಿದ್ಯಾಭ್ಯಾಸದ ಕಲಿಕೆಯ ದಿನಗಳಲ್ಲಿಯೇ ಅವನ ಕೌಶಲ್ಯವನ್ನು ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ ಅವನಿಗೆ ಅವಕಾಶವನ್ನು ಕೊಡಲಾಗಿದೆ ಡ್ರಾಪ್ಔಟ್ಸ್ಗಳನ್ನು ಗುರುತಿಸಿ ಅದಕ್ಕೆ ತಕ್ಕದಾದಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂತಹ ಅವಕಾಶವನ್ನು ಕೊಡಲಾಗಿದೆ ಹಾಗಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ ಪ್ರತಿ ವರ್ಷ ಹೈಯರ್ ಎಜುಕೇಷನ್ಗೆ ಹೋಗುವಂಥವ್ರು ಎಷ್ಟು ಟ್ವೆಂಟಿ ಪರ್ಸೆಂಟ್ ಮಾತ್ರ ನಮಗೆ ಗುರಿ ಇದೆ ಕನಿಷ್ಠ ಪಕ್ಷ ಏಯ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸನ್ನು ಹೈಯರ್ ವರೆಗೆ ತರಬೇಕು ಅಂತ ಈ ಅವಕಾಶ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಕೊಡಲಾಗಿದೆ ನ್ಯೂ ಎಜುಕೇಷನ್ ಪಾಲಿಸಿಯಿಂದ ಅವನ ಸಂಪೂರ್ಣವಾದಂತಹ ವ್ಯಕ್ತಿತ್ವ ಬದಲಾಗತ್ತೆ ಅವನಿಗೆ ಉದ್ಯೋಗಕ್ಕೆ ಪೂರಕವಾದಂತಹ ಕೆಲಸಗಳನ್ನು ತಾಂತ್ರಿಕತೆಯನ್ನು ಕೌಶಲ್ಯವನ್ನು ಶಿಕ್ಷಣದ ಸಂದರ್ಭದಲ್ಲಿಯೇ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ ಈಗ ನಮ್ಮದಿರೋದು ಯಾವುದು ಗಿಳಿಪಾಠದ ಪದ್ಧತಿ ಅವನ ಸಿಲಬಸ್ ಅನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ ಅದು ಬೇಕಾಗಿಲ್ಲ ಯಥಾವತ್ತಾಗಿ ಗಿಳಿಪಾಠವನ್ನು ಎಲ್ಲಿ ಇಳಿಸಿ ಉತ್ತರವನ್ನು ಬರೆದು ಬಿಟ್ಟ ಅಂತ ಹೇಳಿ ಹೇಳಿದ್ರೆ ಆತನಿಗೆ ಫುಲ್ ಮಾರ್ಕ್ಸ್ ಈ ಅರ್ಹತೆ ಹೋಗಬೇಕು ಅವರನ್ನು ಈ ಸ್ಪರ್ಧಾತ್ಮಕ ಜಗತ್ತಿಗೆ ಪ್ರತಿ ವರ್ಷ ಲಕ್ಷಾಂತರ ಜನ ಗ್ರಾಜ್ಯುಯೇಟ್ಸ್ ಬರ್ತಾ ಇದ್ದಾರೆ ಎಷ್ಟು ಜನರಿಗೆ ನೌಕರಿಯನ್ನು ಕೊಡ್ಲಿಕ್ಕಾಗತ್ತೆ ಅದನ್ನು ನಾವು ಕಲಿಸೋದೇನಕ್ಕೆ ಪೇರೆಂಟ್ಸ್ ಹೇಳೋದೇನಂತ ಮಗನೇ ಓದು ಒಂದು ನೌಕರಿಗೆ ಹೋಗು ಮಗನೇ ಚೆನ್ನಾಗಿ ಓದು ನಮ್ಮನ್ನು ಚೆನ್ನಾಗಿ ನೋಡ್ಕೋ ಒಂದು ನೌಕರಿ ತಗೊಂಡು ಇಷ್ಟು ಬಿಟ್ಟರೆ ನಮ್ಮ ಮಕ್ಕಳಿಗೆ ನಾವು ಏನು ಹೇಳ್ತಾ ಇದ್ದೀವಿ ಯಾವ ಯಾವ ತಂದೆ ತಾಯಿ ಮಗ ನೀನು ಎಂಟರ್ಪ್ರೀನರ್ ಆಗು ಅಂತ ಹೇಳಿ ಹೇಳ್ತಾ ಇದ್ದಾನೆ ಯಾವ ತಂದೆ ತಾಯಿ ನೀನೊಬ್ಬ ಉತ್ತಮ ಛಾಯಾಗ್ರಹಕ ಆಗು ಅಂತ ಹೇಳಿ ಹೇಳ್ತಾ ಇದ್ದಾನೆ ಯಾವ ತಂದೆ ತಾಯಿ ನೀನು ಒಳ್ಳೆ ಆಗು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಿಮ್ಮ ಎಜುಕೇಷನ್ ಪಾಲಿಸಿ ಅದನ್ನು ಕೊಟ್ಟಿದೆ ಹಾಗಾಗಿ ಕರ್ನಾಟಕ ರಾಜ್ಯ ನೂತನ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿದ್ದಕ್ಕಾಗಿ ನಾನು ಅದನ್ನು ಅಭಿನಂದಿಸ್ತೇನೆ ನಮ್ಮ ಸರ್ಕಾರವನ್ನು ಮೊದಲ ರಾಜ್ಯ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಇದೇನು ಎಜುಕೇಷನ್ ಪಾಲಿಸಿಯನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾ ಇದ್ದಾವೆ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರವನ್ನು ನಾನು ಅಭಿನಂದಿಸ್ತೇನೆ ಸನ್ಮಾನ್ಯ ಸಭ ಸಭಾಧ್ಯಕ್ಷರೇ ರಾಜ್ಯಪಾಲರು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಹಂತ ಮೂರಕ್ಕೆ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ಗೆ ಹೆಚ್ಚಿಸುವುದರ ಮೂಲಕ ಇಪ್ಪತ್ತು ಗ್ರಾಮಗಳು ಏನು ಮುಳುಗಡೆ ಆಗ್ತವೆ ಈ ಇಪ್ಪತ್ತು ಗ್ರಾಮಗಳನ್ನು ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಮಾಡೋದಕ್ಕಾಗಿ ಎರಡು ಸಾವಿರದ ಐನೂರು ಕೋಟಿಯನ್ನು ಮೀಸಲಿರಿಸಿದ್ದಕ್ಕಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ಇಲ್ಲೇ ಇದ್ದಾರೆ ಕಾಂಗ್ರೆಸ್ ನಡಿಗೆ ಕೃಷ್ಣೆಯ ಕಡೆಗೆ ಒಂದು ದೊಡ್ಡ ನಡಿಗೆಯನ್ನು ಮಾಡಿದರು ಕೃಷ್ಣೆಯ ಮೇಲೆ ಪ್ರಮಾಣ ಮಾಡಿದರು ಪ್ರತಿ ವರ್ಷ ಹತ್ತು ಸಾವಿರ ಕೋಟಿಯನ್ನು ಇಡ್ತೇವೆ ಅಂತ ಹೇಳಿ ಸನ್ಮಾನ್ಯ ಸಭಾಧ್ಯಕ್ಷರೇ ಎಲ್ಲಿ ಇಟ್ರು ಎಲ್ಲಿಗೆ ಬಂತು ಕೃಷ್ಣಾ ಯೋಜನೆ ಈಗ ಮೇಕೆದಾಟು ಪಾದಯಾತ್ರೆಯನ್ನು ಪ್ರತಿಪಕ್ಷ ಪ್ರಾರಂಭ ಮಾಡಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಐದು ವರ್ಷದವರೆಗೆ ಇವರ ಕೈಯಲ್ಲಿ ಸಂಪೂರ್ಣ ಅಧಿಕಾರವನ್ನು ಕೊಟ್ವಿ ನೀರಾವರಿ ಇಲಾಖೆನೆ ಇವತ್ತೇನು ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ರು ಅವರ ಕೈಯಲ್ಲಿತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ ಇವರ ಔಟ್ಕಮ್ ಏನು ಸನ್ಮಾನ್ಯ ಸಭಾಧ್ಯಕ್ಷರೇ ಬಿಗ್ ಝೀರೋ ಐದು ವರ್ಷ ಯಾಕೆ ಇವರಿಗೆ ಮೇಕೆದಾಟು ನೆನಪಾಗಲಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಒಂದು ಯೋಜನೆ ಅಂತಾರಾಜ್ಯ ಮತ್ತೆ ಅರಣ್ಯ ಪ್ರದೇಶದಲ್ಲಿ ಇರುವಂತಹ ಯೋಜನೆಗಳನ್ನ ಜಾರಿಗೆ ತರಬೇಕು ಅಂದ್ರೆ ಅಲ್ಲಿ ನಾಲ್ಕು ಹಂತದ ಕೆಲಸಗಳು ಇರ್ತವೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮೊದಲು ಡಿ ಪಿ ಎ ಆರ್ ಅಪ್ರೂವಲ್ ಆಗಬೇಕು ಇನ್ನೊಂದು ಸಿ ಎ ಸಿ ಅಂದರೆ ಕಂಪನ್ಸೇಟರಿ ಅಫಾರೆಸ್ಟ್ರೇಷನ್ ಅಂದರೆ ಎಷ್ಟು ಅರಣ್ಯ ನಾಶ ಆಗತ್ತೆ ಅಷ್ಟು ಆಲ್ಟರ್ನೇಟಿವ್ ಭೂಮಿಯನ್ನು ಕೊಡಬೇಕು ಮೂರನೇದಾಗಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ನಾಲ್ಕನೇದು ಸಿಡಬ್ಲ್ಯೂ ಸಿ ಇಂದ ಆರ್ಡರ್ ಆಗಬೇಕು ಸನ್ಮಾನ ಸಭಾಧ್ಯಕ್ಷರೇ ಈ ನಾಲ್ಕು ಹಂತದಲ್ಲಿ ಐದು ವರ್ಷದ ಸರ್ಕಾರ ಏನು ಮಾಡಿದ್ರು ಸನ್ಮಾನ್ಯ ಸಭಾಧ್ಯಕ್ಷರೇ ಮೇಕೆದಾಟುಗಾಗಿ ಯಾವಾಗ ಸಮ್ಮಿಶ್ರ ಸರ್ಕಾರ ಬಂತು ಸಮ್ಮಿಶ್ರ ಸರ್ಕಾರದಲ್ಲಿ ಡಿ ಆರ್ ಸಬ್ಮಿಟ್ ಆಯಿತು ಡಿ ಸಮ್ಮಿಶ್ರ ಸರ್ಕಾರ ಬರೋವರೆಗೂ ಡಿ ಪಿ ಆರ್ ಸಬ್ಮಿಟ್ ಆಗಿರಲಿಲ್ಲ ಅದು ತಪ್ಪಾಗಿ ಹೋಗೋದು ಬೇಡ ಮುಂದಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಫಸ್ಟ್ ಅದ ಪ್ರಪೋಸಲ್ ಆಯ್ತು ಫಸ್ಟ್ ಡಿ ಆರ್ ಆಯಿತು ರಿವೈಸ್ ಡಿ ಪಿ ಆರ್ ಸಮ್ಮಿಶ್ರ ಸರ್ಕಾರದಲ್ಲಿ ಆಯಿತು ಈಗ ನೀವು ಹೇಳುವಂತದ್ದು ಎಷ್ಟು ಸ ಗಿಡ ಮರಗಳು ಹೋಗ್ತದೆ ಅದಕ್ಕೆ ಕೂಡ

ಫುಲ್ಫಿಲ್ ಮಾಡಿ ಅಪ್ರೂವಲ್ ಮಾಡಿಸ್ಕೊಳ್ಳಿಕ್ಕೆ ಇಡೀ ಐದು ವರ್ಷದಲ್ಲಿ ಆಗ್ಲಿಲ್ವಾ ಹಂಗಿದ್ರೆ ಸಾಧನೆ ನೀವು ಡಿ ಪಿ ಆರ್ ಅನ್ನ ಕೊಟ್ರಿ ಡಿ ಪಿ ಆರ್ ಅಲ್ಲಿ ಸೆಂಟ್ರಲ್ ಕೆಲವೊಂದು ರಿಮಾರ್ಕ್ಸ್ ಅನ್ನ ಮಾಡಿ ವಾಪಸ್ ಕಳಿಸಿದ್ರು ಅದನ್ನ ಫುಲ್ಫಿಲ್ ಮಾಡಿ ಕಳಿಸಿ ಅಂತ ಹೇಳಿ ಹಾಗಿದ್ರೆ ನಿಮ್ಮ ದಾಟು ಕೊಡುಗೆ ಇಷ್ಟೇನಾ ಅವರಿಗೆ ಕೊಟ್ರಿ ಅವರು ಅಬ್ಜೆಕ್ಷನ್ ಮಾಡೋದ ಮೇಲೆ ಇನ್ನೊಬ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬರಬೇಕಾಯ್ತು ದಾಟು ಮೇಕೆದಾಟ್ರೆ ಸ್ವಾಮಿ ಕುಮಾರಸ್ವಾಮಿ ಸಭಾಧ್ಯಕ್ಷ ಮೇಕೆದಾಟ ಯೋಜನೆ ಸಂಬಂಧಪಟ್ಟಾಗೆ ಇಂತ ಯೋಜನೆ ಇದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಸಿದ್ಧ ಮುಖ್ಯಮಂತ್ರಿ ಇದ್ದಾಗ ಆಯ್ತು ಸಮ್ಮಿಶ್ರ ಸರ್ಕಾರದಲ್ಲಿ ಮಾತಾಡ್ಲಿ ಅವ್ರು ನೀವ್ ಮಾತಾಡ್ಲಿ ರಾಜ್ಯಪಾಲಿ ರಾಜ್ಯಪಾಲರ ಭಾಷೆ ಸಾಕಷ್ಟು ಮಾತಾಡಕ ಅವಕಾಶ ಇದೆ ಮಾತಾಡಿ ಕಾಂಗ್ರೆಸ್ ನೀವು ಮಾತಾಡಿ ಮಾತಾಡಿ ಪ್ಲೀಸ್ ನೀವು ಮಾತಾಡಿ ಅವ್ರು ಮಾತಾಡ್ಲಿ ಭೂಮಿಯಿಂದ ಆಕಾಶದವರೆಗೂ ಮಾತಾಡಿ ತೊಂದರೆ ಇಲ್ಲ ಭೂಮಿಯಿಂದ ಆಕಾಶದವರೆಗೂ ಮಾತಾಡಿ ಆಯ್ತು ಮಾತಾಡ್ಲಿ ಹಾಗಾಗಿ ತೊಂದರೆ ಇಲ್ಲ ಮತ್ತೆ ಒಂದು ಸತ್ಯ ಏನೇ ಬೇಕಂದ್ರೆ ನಾನು ಇವಾಗ ಕ್ಲಾರಿಫಿಕೇಶನ್ ಮಾಡಿ ಆಮೇಲೆ ಇವತ್ತು ಪಾದಯಾತ್ರೆಯ ನೇತೃತ್ವವನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಪ್ಯಾಂಡಮಿಕ್ ಅತಿ ವೇಗವಾಗಿ ಸ್ಪ್ರೆಡ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅವಾಗ ಡಾಕ್ಟರ್ ಚೆಕ್ ಮಾಡಲಿಕ್ಕೆ ಹೋದಾಗ ಅವ್ರ ಜೊತೆಗೆ ನಡ್ಕೊಂಡಿದ್ದು ಕನಕಪುರವನ್ನ ಅವರು ಪ್ರತಿನಿಧಿಸ್ತಾರೆ ನಲವತ್ತು ವರ್ಷದಿಂದ ಇದು ಕನಕಪುರಕ್ಕೆ ಸಂಬಂಧಿಸಿದ

ಸನ್ಮಾನ್ಯ ಕುಮಾರಸ್ವಾಮಿ ಅವರು ಏನು ಮುಖ್ಯಮಂತ್ರಿ ಇದ್ರಲ್ಲ ಅವಾಗ ಡಿ ಪಿ ಆರ್ನ ಅಪ್ರೂವಲ್ ಮಾಡಿಸುವಂತದ್ದು ಆದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಸಿ ಎ ಕಂಪನ್ಸೇಟರಿ ಅಫಾರೆಸ್ಟೇಷನ್ಗೆ ಐದೂವರೆ ಲಕ್ಷ ಎಕರೆ ಭೂಮಿಯನ್ನ ಗುರುತಿಸುವಂತಹ ಕೆಲಸ ನಮ್ಮ ಸರ್ಕಾರದಿಂದ ಆಗಿದೆ ಅದಕ್ಕಾಗಿ ನಾನು ಈ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾನು ಅಲ್ಲ ಅದೇ ರೀತಿ ಮೊನ್ನೆ ಸಭಾಧ್ಯಕ್ಷರೇ ಎರಡು ನಿಮಿಷ ಎರಡು ನಿಮಿಷ ಬೇಡ ಒಂದು ನಿಮಿಷದಲ್ಲಿ ಹೇಳಿ ಮೇಕೆದಾಡು ವಿಚಾರದಲ್ಲಿ ಯಾರ್ಯಾರು ಮಾಡಿದ್ರು ಅನ್ನೋದನ್ನ ಇತಿಹಾಸದ ವಿಚಾರ ಒಂದ್ಕಡೆ ಹಾಕೋದು ಆಗಲಿ ನಾವು ಕೇಳ್ತಿರೋಂಥದ್ದು ಒಂದೇ ಒಂದು ಕ್ಲಿಯರ್ಸ್ ತಗೊಂಡಂಥ ಎನ್ವೈರನ್ಮೆಂಟ್ ಇಶ್ಯೂನ ಯಾಕೆ ಇಷ್ಟು ದಿನ ಡಿಲೇ ಮಾಡ್ತಿದ್ದೀರಿ ನೀವು ಯೋಜನೆ ಅಣೆಕಟ್ಟು ಮಾಡಬೇಕು ಅನ್ನೋದನ್ನ ಅರವತ್ನಾಲ್ಕು ಡಿ ಎಮ್ ಸಿ ನೀರಿನ ಶೇಖರಣೆ ಮಾಡಬೇಕಾಗಿರೋಂಥದ್ದು ತಮ್ಮ ಗಮನದಲ್ಲಿದೆ ನೀವು ಲ್ಯಾಂಡ್ ಅಕ್ವಿಸಿಯೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಿ

ಒಂದು ಗಣತಂತ್ರ ವ್ಯವಸ್ಥೆಯಲ್ಲಿ ಬಹಳ ಎಚ್ಚರಿಕೆಯ ನಡಿಗೆಯನ್ನ ಇಡಬೇಕು ಆ ಎಚ್ಚರಿಕೆಯ ನಡಿಗೆಯನ್ನ ತೀರ್ಮಾನವನ್ನ ಸನ್ಮಾನ್ಯ ಬೊಮ್ಮಾಯಿ ಅವರ ಸರ್ಕಾರ ತಗೊಂಡಿದೆ ಹಾಗಾಗಿ ನೀವು ಮಾಡಿದ್ದಕ್ಕಿಂತ ಬಹಳ ಹೆಚ್ಚಿನ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಆಯ್ತು ನಿಮಗೆ ಅವಕಾಶವನ್ನ ಕೊಡಿಸ್ತೀನಿ ಮಾಡಿ ಅನ್ನೋ ವಿಚಾರದಲ್ಲಿ ನಮ್ಮ ಅವಕಾಶವನ್ನು ಕೊಡಿಸ್ತೀನಿ ಬಿಡಿ ಸರ್ ಕುಡಿಯ ನೀರು ಸಂಬಂಧಕ್ಕೆ ಯಾವುದೇ ಕೋಪ ಯಾವುದೇ ಇಲ್ಲ ಅಷ್ಟು ನಿಮಿಷ ಕೊಡ್ತೀರಿ ಇಲ್ಲಿ ಬೇರೆ ದಾರಿ ಹೋಗ್ಬಾರ್ದು ರಾಜೀವ್ ಆಯ್ತು ಬೇಗ ಬೇಗ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ ಸನ್ಮಾನ ಸಭಾಧ್ಯಕ್ಷರೇ ಈ ಒಂದು ಸಂದರ್ಭದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಟೋಟಲ್ ಏನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಭಾರತದಲ್ಲಿತ್ತು ಅದರಲ್ಲಿ ಕರ್ನಾಟಕದ ಪಾಲು ನಲವತ್ತೆಂಟು ಪ್ರತಿಶತ ಫಾರ್ಟಿ ಏಟ್ ಪರ್ಸೆಂಟ್ ಒಟ್ಟು ವಿದೇಶಿ ನೇರ ಹೂಡಿಕೆಯಲ್ಲಿ ಹರಿವಿನ ಪ್ರಮಾಣ ಫಾರ್ಟಿ ಏಟ್ ಪರ್ಸೆಂಟಷ್ಟು ನಮದಾಗಿದೆ ಇದಕ್ಕೆ ಕಾರಣ ಏನು ಅಂದರೆ ಭಾರತ ಸರ್ಕಾರ ಏನು ಘೋಷಣೆ ಮಾಡಿದೆ ನೀತಿ ಆಯೋಗ ಘೋಷಣೆ ಮಾಡಿರುವಂತಹ ಭಾರತ್ ಇಂಡಿಯಾ ಇನ್ನೋವೇಶನ್ ಇಂಡೆಕ್ಸ್ ಅದರಲ್ಲಿ ಉದ್ಯಮಿಗಳ ಪೂರಕವಾದಂತಹ ತೀರ್ಮಾನಗಳನ್ನು ಸರ್ಕಾರ ಕೈಗೊಂಡಿರೋದ್ರಿಂದ ಈ ಎಲ್ಲ ಯೋಜನೆಗಳು ಅತ್ಯಂತ ಯಶಸ್ವಿಯಾಗಿ ನಾವು ಇವತ್ತು ಫಾರ್ಟಿ ಏಟ್ ಪರ್ಸೆಂಟ್ವರೆಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಗಣಿಬಾಧಿತ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ಜನರಿಗೆ ನಾವು ಆತ್ಮವಿಶ್ವಾಸವನ್ನು ತುಂಬಬೇಕಾಗಿದೆ ಅವರ ಆರೋಗ್ಯದ ಬಗ್ಗೆ ಅಲ್ಲಿಯ ಮೂಲಭೂತ ಸೌಲಭ್ಯದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸುವಂತಹ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸುಮಾರು ಆರುನೂರ ತೊಂಬತ್ತು ಕೋಟಿಯಷ್ಟು ಹಣ ಡಿ ಎಮ್ ಎಫ್ಗೆ ಸಂದಾಯ ಆಗಿತ್ತು ಇಷ್ಟು ಏನು ಸೆಸ್ ಕಲೆಕ್ಟ್ ಆಗಿತ್ತು ಅದರಲ್ಲಿ ಆ ಕ್ಷೇತ್ರ ಪ್ರಧಾನಮಂತ್ರಿ ಖನಿಜ ಕಲ್ಯಾಣ ಕ್ಷೇತ್ರಕ್ಕೆ ಮುನ್ನೂರ ಮೂವತ್ತೊಂಬತ್ತು ಕೋಟಿಯನ್ನು ಕೊಡೋದ್ರ ಮೂಲಕ ಆ ಹಣವನ್ನು ಕೋವಿಡ್ ಹತ್ತೊಂಬತ್ತು ನಿರ್ವಹಣೆಗೆ ಅರವತ್ತಾರು ಕೋಟಿಯನ್ನು ಒದಗಿಸೋದ್ರ ಮೂಲಕ ಆ ಹಣದ ಸದ್ಬಳಕೆಯನ್ನು ಮಾಡಿದ್ದಕ್ಕಾಗಿ ಬಹಳಷ್ಟು ವರ್ಷದಿಂದ ಅದು ಖರ್ಚಾಗದೆ ಏನು ಉಳಿದಿತ್ತು ಅದನ್ನು ಸದ್ಬಳಕೆ ಮಾಡಿದ್ದಕ್ಕಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ ಈ ಸರ್ಕಾರವನ್ನು ಅಭಿನಂದಿಸ್ತಾನೆ ಡಿ ಅವರು ಒಂದು ಕಡೆ ಹೇಳ್ತಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಧರೆಯ ಬದುಕೆ ನದರ ಗುರಿಯೇನು ಫಲವೇನು ಧರೆಯ ಬದುಕೆ ನದರ ಗುರಿಯೇನು ಫಲವೇನು ಬರಿ ಬಳಸು ಬಡಿದಾಟ ಬರೀ ಪರಿಭ್ರಮಣೆ ತಿರು ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ ಅಂತ ಸನ್ಮಾನ್ಯ ಸಭಾಧ್ಯಕ್ಷರೇ ಸ್ವಾತಂತ್ರ್ಯ ಬಂದ ಎಪ್ಪತ್ತು ವರ್ಷಗಳ ಆದಮೇಲೆ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಮೊದಲು ಯಾವ ಪರಿಸ್ಥಿತಿಗೆ ಬಂದ್ವಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಈ ಒಂದು ಏಳು ವರ್ಷದ ಆಳ್ವಿಕೆ ಈ ದೇಶದ ಜನತೆಯಲ್ಲಿ ಎಷ್ಟು ಆತ್ಮವಿಶ್ವಾಸವನ್ನು ಮೂಡಿಸ್ತಾ ಇದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸನ್ಮಾನ್ಯ ಸಭಾಧ್ಯಕ್ಷರೇ ಜನರ ಮನಸ್ಸುಗಳನ್ನು ಗಟ್ಟಿಗೊಳಿಸುವಂತಹ ಆಲೋಚನೆಯನ್ನು ಸುಭದ್ರಗೊಳಿಸುವಂತಹ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇರಬೇಕು ಆಗ ಮಾತ್ರ ಈ ಸಮಾಜ ಆರೋಗ್ಯವಾಗಿರುತ್ತೆ ಅದು ಸರಿಯಾದಂತಹ ಮಾರ್ಗದಲ್ಲಿ ಸಾಗತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ ಏಕಕಾಲದಲ್ಲಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಗೀತೆಗಳನ್ನು ಹಾಡಿಸುವುದರ ಮೂಲಕ ಒಂದು ದಾಖಲೆ ಬರೆದಿದ್ದಲ್ಲ ಅದಕ್ಕಾಗಿ ಈ ಯೋಚನೆ ಯಾವ ಸಮಾಜದಲ್ಲಿ ಗಟ್ಟಿಯಾಗಿ ನಿಲ್ಲತ್ತೆ ಆ ಸಮಾಜ ಆ ಸರ್ಕಾರ ಮುಂದುವರಿಯುತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ ಕೊಳಚೆ ಪ್ರದೇಶಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಾಲೋನಿಗಳಲ್ಲಿ ವಾಸಿಸುವಂತಹ ಜನರ ಕಲ್ಯಾಣ ನಮ್ಮ ಸರ್ಕಾರದ ಪ್ರಥಮ ಆದ್ಯತೆ ಸನ್ಮಾನ್ಯ ಸಭಾಧ್ಯಕ್ಷರೇ ಹಾಗಾಗಿ ವಿಶೇಷವಾಗಿ ಕೊಳಚೆ ಪ್ರದೇಶದಲ್ಲೇ ವಾಸ ಮಾಡುವಂತಹ ಜನರಿಗೆ ಒಂದು ಲಕ್ಷ ಕುಟುಂಬಗಳಿಗೆ ಹತ್ತು ಸಾವಿರ ಲೀಟರ್ ಕಾವೇರಿ ನೀರನ್ನು ಒದಗಿಸುವಂತಹ ಕೆಲಸ ಏನು ನಡೆದಿದೆ ಇದಕ್ಕಾಗಿ ನಾನು ಈ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಬಹಳ ಕಡಿಮೆ ಜನ ಓದಿರಬಹುದಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪತ್ರವನ್ನು ನಾನು ಇಲ್ಲಿ ಓದಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಸಭಾಧ್ಯಕ್ಷರೇ ಮೊನ್ನೆ ತಾನೇ ಈ ಕರ್ನಾಟಕದ ವಿಧಾನಮಂಡಲ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಂರಕ್ಷಣೆ ಕಾಯ್ದೆಯನ್ನು ವಿಧೇಯಕವನ್ನು ಮಂಡಿಸಿ ಅದನ್ನು ಕಾಯ್ದೆಯಾಗಿ ಜಾರಿಗೆ ತರುವಂತಹ ಪ್ರಕ್ರಿಯೆ ನಡೆದಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೆಪ್ಟೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತಾರಕ್ಕೆ ಜವಾಹರ್ಲಾಲ್ ನೆಹರು ಅವರಿಗೆ ಅಂದಿನ ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೀತಾರೆ ಆ ಪತ್ರವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಬರೆದಿದ್ರು ಹಾಗೆ ಓದ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಪ್ರಿಯ ಪಂಡಿತ್ಜಿ ನಾನು ಈಗ ತಾನೇ ಮುಗಿಸಿರುವ ಬುದ್ಧ ಮತ್ತು ಅವನ ಧಮ್ಮ ಎಂಬ ಪುಸ್ತಕದ ಪರಿವಿಡಿಯನ್ನು ತೋರಿಸುವ ಎರಡು ಮುದ್ರಿತ ಹಂಚಿಕೆಗಳನ್ನು ಈ ಪತ್ರದೊಡನೆ ಕಳುಹಿಸುತ್ತಿದ್ದೇನೆ ಪುಸ್ತಕ ಇನ್ನೂ ಮುದ್ರಣದಲ್ಲಿದೆ ಪರಿವಿಡಿಯನ್ನು ಗಮನಿಸಿದರೆ ಗ್ರಂಥದ ಸಂಪೂರ್ಣತೆ ಎಷ್ಟು ಹಿರಿದೆಂದು ನಿಮಗೆ ತಿಳಿಯುವುದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತಾರರ ಸಮಯ ಪುಸ್ತಕ ಪುಸ್ತಕ ಮಾರಾಟಕ್ಕೆ ಬರುವ ನಿರೀಕ್ಷೆ ಇದೆ ಗ್ರಂಥದ ಗುಣಮಟ್ಟವನ್ನು ಪರಿವಿಡಿ ಸಂಚಿಕೆಗಳೇ ಸೂಚಿಸುವವು ಸ್ವತಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಲೆಟರ್ ಹೆಡ್ ಮೇಲೆ ಇರೋದು ಸನ್ಮಾನ್ಯ ಸಭಾಧ್ಯಕ್ಷರೇ ಮುದ್ರಣದ ಖರ್ಚು ಅತೀ ದುಬಾರಿಯಾಗಿ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿಗಳಾಗುವುದು ಇದು ನನ್ನ ಅಳತೆಗೆ ಮೀರಿದುದರಿಂದ ಸಾಧ್ಯವಾದ ಕಡೆಗಳಿಂದ ಸಹಾಯಕ್ಕೆ ಪ್ರಚರಿಸುತ್ತಿದ್ದೇನೆ ಭಾರತ ಸರ್ಕಾರವೇನಾದರೂ ಸುಮಾರು ಐದು ನೂರು ಪುಸ್ತಕ ಪ್ರತಿಗಳನ್ನು ಖರೀದಿ ಮಾಡಿ ಈ ವರ್ಷ ಜರುಗುವ ಬುದ್ಧನ ಎರಡು ಸಾವಿರದ ಐದನೇ ವಾರ್ಷಿಕ ಆಚರಣೆಯ ಸಮಯ ಆಹ್ವಾನಿತ ಪ್ರತಿಷ್ಠಿತರಿಗೆ ಮತ್ತು ಅನೇಕ ಗ್ರಂಥಾಲಯಗಳಿಗೆ ಹಂಚುವ ಸಾಧ್ಯತೆಯಿದೆಯೇ ಎಂದು ತಿಳಿಯ ಬಯಸುತ್ತೇನೆ ಬೌದ್ಧ ಧರ್ಮದ ಬಗ್ಗೆ ನಿಮಗಿರುವ ಆಸಕ್ತಿಯನ್ನು ನಾನು ಬಲ್ಲೆ ಹಾಗಾಗಿಯೇ ನಿಮಗೆ ನಾನು ಈ ಪತ್ರ ಬರೆಯುತ್ತಿರುವುದು ಈ ವಿಷಯದ ಬಗ್ಗೆ ನೀವು ಏನಾದರೂ ಸಹಾಯ ಮಾಡಬಹುದೆಂದು ಆಶಿಸುತ್ತೇನೆ ನಿಮ್ಮ ವಿಧೇಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾವತ್ತು ಬರೆದ್ರು ಹದಿನಾಲ್ಕು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತಾರಕ್ಕೆ ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾಜಕ್ಕಾಗಿ ಬೆಳಕನ್ನು ಕೊಟ್ಟು ಈ ಸಮಾಜಕ್ಕಾಗಿ ತನ್ನ ರಕ್ತವನ್ನು ಸುಟ್ಟುಕೊಂಡು ಈ ಸಮಾಜದ ಎಲ್ಲ ಶೋಷಣೆಗಳ ಚಿಕಿತ್ಸಕನಾಗಿ ಬಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ತೋರಿಸುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನಸ್ಸು ಮಾಡಿದರೆ ಎಂತಹ ಸುಖದ ಸುಪ್ಪತ್ತಿಗೆ ಎಲ್ಲಿ ಬದುಕಬಹುದಾಗಿತ್ತು ಅವರು ಬುದ್ಧ ಮತ್ತೆ ಅವನ ಧಮ್ಮ ಅನ್ನುವಂತಹ ಪುಸ್ತಕಗಳನ್ನ ಖರೀದಿ ಮಾಡಿ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಅಡ್ವಾನ್ಸ್ ಕೊಡಿ ಪ್ರಿಂಟ್ ಮಾಡಲಿಕ್ಕೆ ಅನ್ನುವಂಥದ್ದು ಅಷ್ಟೇ ಕೇಳ್ತಾರೆ ದೊಡ್ಡ ಅಮೌಂಟ್ ಅನ್ನ ಕೇಳಲಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಅದಕ್ಕೆ ಸೆಪ್ಟೆಂಬರ್ ಹದಿನೈದು ಸಾವಿರದ ಒಂಬೈನೂರ ಐವತ್ತಾರು ಜವಹರ್ಲಾಲ್ ನೆಹರು ಭಾರತದ ಪ್ರಧಾನಿ ನವದೆಹಲಿ ಉತ್ತರವನ್ನು ಬರೀತಾರೆ ಹದಿನಾಲ್ಕಕ್ಕೆ ಅಂಬೇಡ್ಕರ್ ಅವರು ಪತ್ರವನ್ನು ಬರೆದರು ಹದಿನೈದಕ್ಕೆ ಅದಕ್ಕೆ ಉತ್ತರವನ್ನಾಗಿ ಜವಹರ್ಲಾಲ್ ನೆಹರು ಅವರು ಬರೀತಾರೆ ಪ್ರಿಯ ಡಾಕ್ಟರ್ ಅಂಬೇಡ್ಕರ್ ನಿಮ್ಮ ಹದಿನಾಲ್ಕು ಸೆಪ್ಟೆಂಬರ್ ತಿಂಗಳ ಪತ್ರದಲ್ಲಿ ನೀವು ಸೂಚಿಸಿರುವಂತೆ ನಿಮ್ಮ ಪುಸ್ತಕದ ಹೆಚ್ಚು ಸಂಖ್ಯೆಯ ಪ್ರತಿಗಳನ್ನು ನಾವು ಖರೀದಿ ಮಾಡಲಾಗುವುದೇ ಎಂಬ ಬಗ್ಗೆ ಶಂಕೆ ಇದೆ ಬುದ್ಧ ಜಯಂತಿ ಪ್ರಯುಕ್ತ ಪ್ರಕಟಣೆಗೆಂದು ಕೆಲವು ಮೊತ್ತವನ್ನು ತೆಗೆದಿಟ್ಟಿದ್ದೆವು ಆ ಮೊತ್ತ ಈಗಾಗಲೇ ಮುಕ್ತಾಯಗೊಂಡಿರುವುದಲ್ಲದೆ ಇರಿಸಿದ ಅಳತೆಯನ್ನೂ ಮೀರಿದೆ ಬೌದ್ಧ ಧರ್ಮ ಗ್ರಂಥಗಳನ್ನು ಹೊರತರಬೇಕೆಂದಿದ್ದ ನಮ್ಮ ಕೆಲವು ಸಂ ಹಂಚಿಕೆಗಳ ಖರ್ಚನ್ನು ತಳ್ಳಿಹಾಕಲಾಗುವುದು ಹೀಗಿದ್ದರೂ ನಾನು ನಿಮ್ಮ ಪತ್ರವನ್ನು ಬುದ್ಧ ಜಯಂತಿ ಸಂಸ್ಥೆಯ ಮುಖ್ಯಸ್ಥರಿಗೆ ಕಳುಹಿಸುತ್ತಿದ್ದೇನೆ ಒಂದು ಸಲಹೆಯನ್ನು ಕೊಡ್ತಾರೆ ಪ್ರಧಾನಮಂತ್ರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬುದ್ಧ ಜಯಂತಿ ಸಮಯ ಹೊರ ದೇಶಗಳಿಂದ ಅನೇಕರು ಬರುವರು ಆಗ ನಿಮ್ಮ ಪುಸ್ತಕವನ್ನು ದೆಹಲಿ ಮತ್ತು ಇನ್ನಿತರೆ ಕಡೆಗಳಲ್ಲಿ ವ್ಯಾಪಾರಕ್ಕೆ ಇಡಬಹುದೆಂದು ನಾನು ಸಲಹೆ ನೀಡುತ್ತೇನೆ ಆಗ ಪುಸ್ತಕ ಒಳ್ಳೆ ಮಾರಾಟವನ್ನು ಕಾಣಬಹುದು ಇಂತಿ ನಿಮ್ಮ ಜವಾಹರ್ಲಾಲ್ ನೆಹರು ನೆಹರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಡೆಸ್ಕೊಂಡ ರೀತಿ ನಾನು ಯಾಕೆ ಇದನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ನನಗೆ ಭಿಕ್ಷೆಯಾಗಿ ಕೊಡೋದು ಬೇಡ ನನ್ನ ಪುಸ್ತಕವನ್ನ ಖರೀದಿ ಮಾಡಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡಿ ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಪ್ರಧಾನ ಮಂತ್ರಿಗೆ ಈ ದೇಶದ ಸಂವಿಧಾನ ಶಿಲ್ಪಿ ಮಹಾನ್ ಮಾನವತಾವಾದಿ ಪತ್ರವನ್ನು ಬರೆದಾಗ ಒಂದು ದೇಶದ ಪ್ರಧಾನಿ ಆ ರೀತಿ ಪತ್ರವನ್ನು ಬರೆದಿದ್ದು ಅದನ್ನು ಓದದಾಗೆಲ್ಲ ನನ್ನ ಕಣ್ಣಲ್ಲಿ ನೀರು ತುಂಬ ಬರ್ತವೆ ಸನ್ಮಾನ್ಯ ಸಭಾಧ್ಯಕ್ಷರೇ ಆದರೆ ಆ ಸಂದರ್ಭ ಯಾವತ್ತಿತ್ತು ಅಂದರೆ ಓಸ್ಮಾನ್ ನಿಜಾಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀನು ಇಸ್ಲಾಂ ಧರ್ಮವನ್ನು ಸೇರಿ ಎಪ್ಪತ್ತು ಮಿಲಿಯನ್ ಹಣವನ್ನು ಕೊಡ್ತೇನೆ ಅನ್ನುವಂತಹ ಆಫರನ್ನು ಕೊಡ್ತಾರೆ ನೀನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗು ಎಪ್ಪತ್ತು ಮಿಲಿಯನ್ ಹಣವನ್ನು ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ಓಸ್ಮಾನ್ ನಿಜಾಮ್ ಹೇಳಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತು ಸಾವಿರ ರೂಪಾಯಿಗಾಗಿ ಪುಸ್ತಕ ಮುದ್ರಣಕ್ಕೆ ಸಹಾಯ ಮಾಡಿ ಅಂತ ಹೇಳಿ ಜವಾಹರ್ಲಾಲ್ ನೆಹರು ಅವರಿಗೆ ಪತ್ರವನ್ನು ಬಡಿತಾರೆ ಅಂದರೆ ಅವರಲ್ಲಿ ಈ ದೇಶದ ಸಂಸ್ಕೃತಿಯ ಬಗ್ಗೆ ಈ ದೇಶೀಯತೆಯ ಬಗ್ಗೆ ಎಷ್ಟು ಅಗಾಧವಾದಂತಹ ವಿಶ್ವಾಸ ಇತ್ತು ಅನ್ನೋದನ್ನು ನಾವು ಗೌರವಿಸ್ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂತಹ ಒತ್ತಡಗಳು ಬಂದರೂ ಎಂತಹ ಕಷ್ಟದಲ್ಲಿ ಇದ್ದರೂ ಕೂಡ ತಾವು ನಂಬಿದ ತತ್ವಗಳನ್ನು ಆದರ್ಶಗಳನ್ನು ಅವರು ಯಾವತ್ತೂ ಕೂಡ ಬಿಟ್ಟುಕೊಡ್ಲಿಲ್ಲ ಮೊನ್ನೆ ನಡೆದ ಸದನದಲ್ಲಿ ಈ ದೇಶದ ಮೂಲ ಧರ್ಮಗಳು ಏನಿದ್ದಾವಲ್ಲ ಹಿಂದೂ ಧರ್ಮ ಬೌದ್ಧ ಧರ್ಮ ಸಿಖ್ ಧರ್ಮ ಜೈನ ಪಾರ್ಸಿ ಈ ಮೂಲ ಧರ್ಮಗಳು ಏನಿದಾವಲ್ಲ ಈ ಮೂಲ ಧರ್ಮಗಳಿಂದ ಮತಾಂತರ ಆಗೋದನ್ನು ತಡೀಬೇಕು ಅನ್ನುವಂತಹ ಕಾಯ್ದೆಯನ್ನು ತಂದಿದೆ ಬೌದ್ಧ ಧರ್ಮ ಈ ನೆಲದ ಮೂಲ ಧರ್ಮ ಜೈನ ಧರ್ಮ ಈ ನೆಲದ ಮೂಲ ಧರ್ಮ ಇವೆಲ್ಲವೂ ಸನಾತನ ಧರ್ಮಗಳು ಅಂತ ಹೇಳ್ತವೆ ಒಂದು ವೇಳೆ ಬಹಳ ತಪ್ಪು ಕಲ್ಪನೆಯನ್ನ ಹೊರಗಡೆ ಕೊಡಲಾಗ್ತಾ ಇದೆ ನಾನೆಲ್ಲಾದರೂ ಬೌದ್ಧ ಧರ್ಮಕ್ಕೆ ಹೋದರೆ ಅದು ಮತಾಂತರವಾ ಅಂತ ಬೌದ್ಧ ಧರ್ಮಕ್ಕೆ ಹೋದರೆ ಅದು ಮತಾಂತರ ಅಲ್ಲ ಈ ಕಾಯ್ದೆಯಲ್ಲಿ ಅದು ಇದೆ ಯಾಕೆ ಅಂದರೆ ಬೌದ್ಧ ಧರ್ಮ ಜೈನ ಧರ್ಮ ಸಿಖ್ ಪಾರ್ಸಿ ಹಿಂದೂ ಇವೆಲ್ಲ ಸನಾತನ ಧರ್ಮಗಳು ಈ ನೆಲದ ಧರ್ಮಗಳು ಆದರೆ ಈ ನೆಲದ ಧರ್ಮಗಳು ಅಲ್ಲದೆ ಇರೋದನ್ನು ಹಣದ ಆಮಿಷ ತೋರಿಸಿ ಮದುವೆ ಆಗುವಂತಹ ಆಮಿಷ ತೋರಿಸಿ ಆರೋಗ್ಯಕ್ಕೆ ಚಿಕಿತ್ಸೆಯನ್ನು ಕೊಡಿಸುವಂತಹ ಆಮಿಷ ತೋರಿಸಿ ಮತಾಂತರ ಮಾಡುವಂಥದ್ದಿತ್ತಲ್ಲ ಸ್ವಾಮಿ ವಿವೇಕಾನಂದರು ಚಿಕಾಗೋ ನಗರದ ವೇದಿಕೆಯ ಮೇಲೆ ಭಾಷಣವನ್ನು ಮಾಡಿ ಬಂದಿದ್ದರು ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಮತಾಂತರ ಮಾಡುವಂತಹ ಮೌಢ್ಯತೆ ಕೆಲವೊಂದು ಮಷನರಿಗಳಿಂದ ತೊಲಗಬೇಕು ಅನ್ನುವಂತಹ ಹೇಳಿಕೆ ಅದನ್ನು ನಾನು ಹೇಳಿದ್ದಲ್ಲ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಹೇಳ್ತಾರೆ ಯಾವ ಉದ್ದೇಶಕ್ಕಾಗಿ ಯಾವ ಧರ್ಮ ಬಹಳ ದೊಡ್ಡದು ಅಂತ ಹೇಳಿ ತೋರಿಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕಾಗಿ ವಿಶ್ವಧರ್ಮ ಸಮ್ಮೇಳನ ಮಾಡಿದ್ರು ಆ ಸಮ್ಮೇಳನದ ವೇದಿಕೆಯಲ್ಲಿ ಈ ಭಾರತದ ಪುರಾತನ ಧರ್ಮವನ್ನು ಸ್ವಾಮಿ ವಿವೇಕಾನಂದರು ಎತ್ತಿ ಹಿಡಿದಾಗ ಅವತ್ತಿನ ಪತ್ರಿಕೆಗಳು ಬರೀತಾವೆ ಇಂತಹ ಸಂತನನ್ನು ಹೊಂದಿರುವಂತಹ ನೆಲಕ್ಕೆ ನಾವು ಮತಾಂತರ ಮಾಡುವಂತಹ ಉದ್ದೇಶಕ್ಕೆ ಕೆಲವು ಪಾದ್ರಿಗಳನ್ನು ಕಳಿಸ್ತಿದ್ದೀವಿ ಅಂತ ಹೇಳಿದರೆ ನಾವು ಎಷ್ಟು ಮೂರ್ಖರು ಅಂತ ಹೇಳಿ ಇವತ್ತಿಗೂ ಕೂಡ ಸ್ವಾಮಿ ವಿವೇಕಾನಂದರ ಭಾಷಣವನ್ನು ಚಿಕಾಗೋ ಭಾಷಣವನ್ನು ಮತಾಂತರ ಕುರಿತು ಮಾಡಿರುವಂತಹ ಭಾಷಣವನ್ನು ಯೂಟ್ಯೂಬಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಕರ್ನಾಟಕ ಸರ್ಕಾರ ಜನಪರವಾದಂತಹ ಚಿಂತನೆಯ ಮೂಲಕ ಈ ಸಮಾಜವನ್ನು ಮುನ್ನಡೆಸುವಂತಹ ದಲಿತರ ಅಭ್ಯುದಯವನ್ನು ಮಾಡುವಂತಹ ಯೋಜನೆಗಳನ್ನು ಬಹಳಷ್ಟು ಕೈಗೊಂಡಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮೊನ್ನೆ ರಾಯಚೂರಿನಲ್ಲಿ ಒಂದು ಘಟನೆ ನಡೆಯಿತು ಜನಂಬರಿ ಜನವರಿ ಇಪ್ಪತ್ತಾರರ ದಿನ ಸಂವಿಧಾನದ ದಿನ ಒಬ್ಬ ನ್ಯಾಯಾಧೀಶರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ತೆಗೆಸುವಂತಹ ಒಂದು ಪ್ರಕರಣಕ್ಕೆ ಸಾಕ್ಷಿಯಾದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವವನ್ನು ನಾವು ಎಣಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ಘಟನೆ ನ್ಯಾಯಾಧೀಶರು ಮಾಡಿರುವಂಥದ್ದು ಅದು ತಪ್ಪು ಈ ಸದನ ಅದರ ಬಗ್ಗೆ ನೋವನ್ನು ವ್ಯಕ್ತಪಡಿಸುತ್ತೆ ನಾನು ಅದರ ಬಗ್ಗೆ ಎಲ್ಲ ಬೆಳವಣಿಗೆಗಳನ್ನು ತಿಳ್ಕೊಂಡಾಗ ಜುಡಿಷಿಯಲ್ ಸಿಸ್ಟಮಲ್ಲಿ ಅದು ಇಂಟರ್ನಲಿ ಎನ್ಕ್ವೈರಿ ನಡೀತಾ ಇದೆ ಅಂತ ಹೇಳಿ ನನಗೆ ಮಾಹಿತಿ ಬಂದಿರೋದಕ್ಕಾಗಿ ಅದರ ಬಗ್ಗೆ ನಾನು ಜಾಸ್ತಿ ಮಾತನಾಡುವಂತಹ ಪ್ರಯತ್ನವನ್ನು ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾ ಸನ್ಮಾನ್ಯ ಸಭಾಧ್ಯಕ್ಷರೇ ಅಚ್ಚೆ ದಿನ್ ಕಬ್ ಆಯೇಗ ಅಂತ ಹೇಳಿ ಕೇಳ್ತಿರ್ತಾರಲ್ಲ ಇವರ ಕಣ್ಣಿಗೆ ಯಾಕೆ ಅಚ್ಚೆ ದಿನಗಳು ಕಾಣ್ತಾ ಇಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಆದರೂ ಕೂಡ ಈ ಭಾರತ ದೇಶದಲ್ಲಿ ಹದಿನೆಂಟು ಸಾವಿರಕ್ಕಿಂತ ಹೆಚ್ಚು ಗ್ರಾಮಗಳು ಕಗ್ಗತ್ತಲೆಯಲ್ಲಿ ಮುಳುಗಿದ್ವಲ್ಲ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಧಿಕಾರವನ್ನ ಸ್ವೀಕಾರ ಮಾಡಿ ಕೇವಲ ಒಂದು ಸಾವಿರ ದಿನದಲ್ಲಿ ಹದಿನೆಂಟು ಸಾವಿರ ಗ್ರಾಮಗಳಿಗೆ ವಿದ್ಯುತ್ತನ್ನು ಸಂಪರ್ಕ ಕೊಟ್ಟರಲ್ಲ ಇದು ನಿಮಗೆ ಅಚ್ಚೇ ದಿನ ಅಲ್ವಾ ಬೆಳಕು ಯೋಜನೆಯಲ್ಲಿ ಕರ್ನಾಟಕದಲ್ಲಿ ಇದ್ದಂತಹ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕುಟುಂಬಗಳಿಗೆ ಕರ್ನಾಟಕದ ಪ್ರತಿಯೊಂದು ಕತ್ತಲೆಯಲ್ಲಿ ಇದ್ದಂತಹ ಮನೆಗಳಿಗೆ ಬೆಳಕನ್ನ ಕೊಟ್ಟವಲ್ಲ ಇದು ನಿಮಗೆ ಅಚ್ಚೆ ಹೌಸಿಂಗ್ ಫಾರ್ ಆಲ್ ಅನ್ನುವಂತಹ ಯೋಜನೆಯನ್ನ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿರುವಂತದ್ದು ಎಲ್ಲರಿಗೂ ಸೂರು ಅನ್ನುವಂತಹ ಯೋಜನೆಯನ್ನ ಘೋಷಣೆ ಮಾಡಿರುವಂಥದ್ದು ಅದು ನಿಮಗೆ ಅಚ್ಚೆ ಆಯ್ತು ರಾಜ್ಯದಲ್ಲಿ ಎಷ್ಟು ಮನೆ ಕೊಟ್ಟಿದ್ದಾರೆ ದೀನ್ ದಯಾಳ್ ವಿದ್ಯುತ್ ಶಕ್ತಿ ಇದು ಅದನ್ನ ನೀವ್ ಹೆಸರು ಬದಲಾವಣೆ ಮಾಡ್ಬಿಟ್ರೆ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಶಕ್ತಿ ಯೋಜನೆ ಇತ್ತು ಅದನ್ನ ನೀವು ಬದಲಾವಣೆ ಮಾಡಿ ಹೆಸರು ಬದಲಾವಣೆ ಮಾಡಿ ದೀನ್ ದಯಾಳ್ ಅಂತ ಹೇಳ್ಬಿಟ್ಟು ಬದಲಾವಣೆ ಮಾಡಿದ್ರೆ ಹೊರ್ತು ಅದು ನಿಮ್ ಸಾಧನೆ ಅಲ್ಲ ಅದು ನಮ್ ಸರ್ಕಾರ ಸಾಧನೆ ಹಾ ನೋಡಿ ಹಿಂಗೆ ಮಾತಾಡ್ತಾ ಇರಿ ಜನರು ನೋಡ್ತಾ ಇರೋದು ಅದನ್ನೇ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಯಾಗಿ ಅಲಂಕರಿಸಿದ್ದಾರೆ ಅಂದ್ರೆ ಇದ್ಯಾ ಪಾರ್ಲಿಮೆಂಟ್ ಹೊಸ ಪಾರ್ಲಿಮೆಂಟ್ ಹಳೆ ಪಾರ್ಲಿಮೆಂಟ್ ಅಲ್ಲೇ ನಾವು ಕೂತಲ್ಲೇ ನೀವು ಕೂತಿದ್ದೀರಿ ಅಂತ ಹೇಳಿದ್ರೆ ಹಾಸ್ಯಾಸ್ಪದ ಅಂತಾರೆ ನಿಮ್ಮನ್ನ ಲಾಫಿಂಗ್ ಸ್ಟಾರ್ಕ್ ಅಂತ ಹೇಳಿ ಹೇಳ್ತಾರೆ

ಹೇಳಿಕೆಯನ್ನ ಮಾಡ್ತಾರೆ ನಾನು ಈ ದೇಶದ ಬಡವನಿಗೆ ಅವನ ಕಲ್ಯಾಣಕ್ಕಾಗಿ ನೂರು ರೂಪಾಯಿ ಬಿಡುಗಡೆ ಮಾಡಿದೆ ಅಂತ ಹೇಳಿದ್ರೆ ಅದು ಜನಸಾಮಾನ್ಯನಿಗೆ ಹೋಗಿ ಮುಟ್ಟುವಂಥದ್ದು ಬರೀ ಹದಿನೈದು ರೂಪಾಯಿ ಮಾತ್ರ ಅಂತ ಹೇಳಿ ನಾನು ಹೇಳಿದ್ನ ಈ ಹೇಳಿಕೆನ ಕಾಂಗ್ರೆಸ್ನವ್ರು ಹೇಳಬೇಕು ಯಾರು ಹೇಳಿದ್ರು ಕಾಂಗ್ರೆಸ್ಸಿನ ಪ್ರಧಾನ ಮಂತ್ರಿ ಹೇಳಿದ ಹೇಳಿಕೆ ಆದರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನ ಮಂತ್ರಿ ಆದ ಮೇಲೆ ಜನರ ಕಲ್ಯಾಣಕ್ಕಾಗಿ ಬಿಡುಗಡೆ ಮಾಡಿರುವಂಥದ್ದು ಹದಿನೇಳು ಲಕ್ಷ ಕೋಟಿ ಹದಿನೇಳು ಲಕ್ಷ ಕೋಟಿಯಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಡಿ ಬಿ ಟಿ ಮೂಲಕ ನೇರವಾಗಿ ಒಂದು ರೂಪಾಯಿ ಕೂಡ ಯಾರಿಗೂ ಹೋಗಲಾರದೆ ಹೋಗಿದೆ ಅಂದ್ರೆ ಇದು ಅಚ್ಚೆ ದಿನ ಅಲ್ವಾ ನಿಮ್ಮ ರಾಜೀವ್ ಗಾಂಧಿ ಅವರ ಸ್ಟೇಟ್ಮೆಂಟ್ ಇವತ್ತು ರೆಕಾರ್ಡ್ ಮಾಡೋಣ ಹದಿನೇಳು ಲಕ್ಷ ಕೋಟಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿದೆ ಕೇವಲ ಹದಿನೈದು ಪರ್ಸೆಂಟ್ ಜನರಿಗೆ ಹೋಗಿ ತಲುಪ್ತಿತ್ತು ಅಂತ ಹೇಳಿದ್ರೆ ಎಷ್ಟು ಹೋಗಿ ತಲುಪ್ತಿತ್ತು ಕೇವಲ ಹದಿನೈದು ಲಕ್ಷ ಹದಿನೇಳು ಲಕ್ಷ ಕೋಟಿಯಲ್ಲಿ ಎರಡು ಲಕ್ಷ ಕೋಟಿ ಬಡವರಿಗೆ ಹೋಗಿ ಮುಟ್ತಿತ್ತು ಹದಿನೈದು ಲಕ್ಷ ಕೋಟಿ ಮಧ್ಯವರ್ತಿಗಳ ಪಾಲಾಗ್ತಿತ್ತು ಇದನ್ನ ತಪ್ಪಿಸಿದ್ದು ಇದು ಅಚ್ಚೆ ದಿನ ಅಂತ ಹೇಳಿ ನಿಮಗೆ ಅನಿಸ್ತಾ ಇಲ್ವಾ ರಾಜು ನಿಮ್ಮ ನಿಮ್ಮೊಂದು ಮಾಹಿತಿಗೆ ರಾಜು ಅವರೇ ಸಭಾಧ್ಯಕ್ಷ ರಾಜೀವ್ ಗಾಂಧಿ ಅವತ್ತು ಏನು ಮಾತನ್ನು ಹೇಳಿದ್ರು ಅಂತ ಹೇಳಿದ್ರೆ ಆವಾಗ ಸ್ಥಳೀಯ ಸಂಸ್ಥೆ ಚುನಾವಣೆ ಇರಲಿಲ್ಲ ನಮ್ಮ ಸ್ಥಳೀಯ ಮ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಲೋಕಲ್ ಬಾಡಿಗಳು ಇರಲಿಲ್ಲ ಕೇಂದ್ರೀಕೃತವಾಗಿ ಇವತ್ತು ಒಂದು ಅಧಿಕಾರ ಇತ್ತು ಆವಾಗ ಸಮರ್ಪಕವಾಗಿ ಜನರಿಗೆ ಬಿಡುಗಡೆ ಮಾಡಿದ ಹಣವನ್ನು ಸರಿಯಾಗಿ ಮುಟ್ತಾ ಇಲ್ಲ ಕೇಂದ್ರೀಕೃತವಾಗಿ ಅದನ್ನು ವಿಕೇಂದ್ರೀಕರಣ ಮಾಡಬೇಕಂತೇಳಿ ಸ್ಥಳೀಯ ಸಂಸ್ಥೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮಾಡಿ ನೇರವಾಗಿ ಜನರಿಗೆ ಮುಟ್ಟುವಂಥ ವ್ಯವಸ್ಥೆ ಮಾಡಬೇಕೆಂಬ ಉದ್ದೇಶದ ಮಾತನ್ನು ಹೇಳಿದ್ದು ಆದರೆ ತಾವು ಇವತ್ತು ಏನು ಮಾಡಿದ್ರಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ನಡೆಸದೆ ಕೇಂದ್ರೀಕರಣಗೊಳಿಸಿಕೊಂಡು ಗ್ರಾಮ ಪಂಚಾಯತ್ ಬರುವಂತಹ ಫಿಫ್ಟೀನ್ ಫೈನಾನ್ಸ್ ಅನುದಾನ ಏನಿದೆ ಅದನ್ನ ಹದಿನೆಂಟು ಲಕ್ಷ ಕಟ್ ಮಾಡಿಕೊಂಡು ವಿಚಾರ ಅಲ್ಲ ಯು ಟಿ ಖಾದರ್ ಅವರು ಹೇಳ್ತಾ ಇರೋದು ಅವಾಗ ಗ್ರಾಮ ಪಂಚಾಯತಿಗಳು ಇರಲಿಲ್ಲ ಇವು ಇರಲಿಲ್ಲ ಅಂತ ಹೇಳಿ ಈಗ ಗ್ರಾಮ ಪಂಚಾಯತಿಗಳು ಬಂದಾಗಲೂ ಕೂಡ ನಡೀತಾ ಇರಲಿಲ್ವಾ ಜಿ ಪಿ ಎಸ್ ಬರೋದಕ್ಕೆ ಮುಂಚೆ ಒಂದು ಮನೆಯನ್ನ ಎಷ್ಟು ಜನ ನಿಂತು ಫೋಟೋ ತಕ್ಕೊಂಡು ದುಡ್ಡನ್ನ ಬಿಡುಗಡೆ ಮಾಡಿಕೊಂಡ್ರು ನೋಡಿ ನಾನ್ ಹೇಳುವಂತದ್ದು ಕೃಷಿ ಸಮ್ಮಾನ್ ಯೋಜನೆ ಕೃಷಿ ಸಮ್ಮಾನ್ ಯೋಜನೆ ಕೃಷಿ ಸಮ್ಮಾನ್ ಯೋಜನೆಯ ಹಣವನ್ನ ಗ್ರಾಮ ಪಂಚಾಯತಿ ಮೂಲಕ ನಾವು ಕೊಡ್ತಾ ಇದೀವಾ ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ಈ ದೇಶದ ಲಕ್ಷಾಂತರ ಕುಟುಂಬಗಳಿಗೆ ನಾವು ನೇರವಾಗಿ ನಗದು ಹಣವನ್ನ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರೆ ಗ್ರಾಮ ಪಂಚಾಯಿತಿಯ ಹಸ್ತಕ್ಷೇಪ ಇಲ್ಲ ನಿಮಗೆ ಯಾರು ಇಲ್ಲ ರಾಜ ಅಭಿನಂದಿಸ್ ನಿಮ್ಮ ಮಾತಿಗೆ ನಾನು ಒಪ್ತೇನೆ ಅಭಿನಂದಿಸಿ ಯಾರು ಬೇಕು ಹೇಳಿದ್ರೆ ಅಗ್ರಿಕಲ್ಚರ್ ಇಂಡಿಯಾವನ್ನು ಟೆಕ್ನಾಲಜಿ ಇಂಡಿಯಾ ಮತ್ತು ಡಿಜಿಟಲ್ ಇಂಡಿಯಾ ಪರಿವರ್ತನೆ ಮಾಡಿದ ರಾಜೀವ್ ಗಾಂಧಿ ಅವರು ಕಂಪ್ಯೂಟರೈಸೇಷನ್ ಮಾಡಿದ್ರಲ್ಲ ಅದನ್ನ ನೀವು ಒಪ್ಪಿಕೊಳ್ಳಿ ಅವತ್ತು ರಾಜೀವ್ ಗಾಂಧಿ ಅವರು ಅಗ್ರಿಕಲ್ಚರ್ ಇಂಡಿಯಾ ಟೆಕ್ನಾಲಜಿ ಇಂಡಿಯಾ ಅಂತ ಪರಿವರ್ತನೆ ಮಾಡಿ ಕಂಪ್ಯೂಟರೈಸನ್ ಅವತ್ತು ತಂದಾಗ ನಿಮ್ಮ ಬಿಜೆಪಿ ನಾಯಕರೇ ಬಹುಶಃ ದೂರಿದ್ರು ಉದ್ಯೋಗ ಕಲ್ತ್ಕೊಳ್ತದೆ ಕಂಪ್ಯೂಟರೈಸೇಷನ್ ಮಾಡ್ತಾರೆ ಅಂತ ಹೇಳಿ ಆ ಕಂಪ್ಯೂಟರೈಸೇಷನ್ ಇಂದ ಇವತ್ತು ಇದೆಲ್ಲ ಸವಲತ್ತು ಬರ್ಲಿಕ್ಕೆ ಸಾಧ್ಯವಾಗಿದೆ ಹೇಳಿಕ್ಕೆ ಬಯಸ್ತೇನೆ ರಾಜೀವರು ರಾಜೀವರು ಅಲ್ಲ ಒಂದ್ ನಿಮಿಷ ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇದೆಯಲ್ಲ ಸ್ಕೀಮ್ ಅದು ನರೇಂದ್ರ ಮೋದಿ ಅವರು ಶುರು ಮಾಡಿದ್ದ ಅಥವಾ ಯು ಪಿ ಎ ಸರ್ಕಾರದಲ್ಲಿ ಶುರು ಆಗಿದ್ದು ಅಂತ ಒಂದು ಪ್ರಶ್ನೆ ನಿಮಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನೇರವಾಗಿ ಫಲಾನುಭವಿಗಳ ಖಾತೆಗೆ ಟ್ರಾನ್ಸ್ಫರ್ ಹೋಗ್ತಕ್ಕಂಥದ್ದು ಅಲ್ಲ ಡೈರೆ ಬೆನಿಫಿಟ್ ಟ್ರಾನ್ಸ್ಫರ್ ಸಿಸ್ಟಮ್ ನಲವತ್ತು ಕೋಟಿ ಫಲಾನುಭವಿಗಳನ್ನ ಒಳಗೊಂಡಾಗ ನೀವು ಬ್ಯಾಂಕಿಂಗ್ ಸೆಕ್ಟರ್ ಇಂದ ಎಕನಾಮಿಕ್ ಸೆಕ್ಟರ್ ಇಂದ

ನಾನು ಹೇಳ್ತಾ ನೀವು ಪಾಪ್ಯುಲೇಷನ್ ಸೆಕ್ಟರ್ ನ ಹೊರಗಿಟ್ಟು ಬ್ಯಾಂಕಿಂಗ್ ಸೆಕ್ಟರ್ ನ ಹೊರಗಿಟ್ಟು ಯಾರಿಗೆ ಮಾಡ್ತಾ ಇದ್ರಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇಲ್ಲೇ ತಾವು ಮಿಸ್ಲೀಡ್ ಮಾಡ್ತಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾವಾಗ ಖಾತೆಯನ್ನ ಜಾರಿಗೆ ತಂದ್ರು ಅವಾಗ ಹದಿನೇಳು ಲಕ್ಷ ಕೋಟಿ ಹಣವನ್ನ ಯಾವುದೇ ಮಧ್ಯವರ್ತಿಯ ಹಸ್ತಕ್ಷೇಪ ಇಲ್ಲದೆ ಕೃಷಿ ಸಮ್ಮಾನ್ ನಿಧಿಯನ್ನ ರಾಜ್ಯ ಸರ್ಕಾರ ಕೊಟ್ಟಿದ್ದು ಟ್ರಾನ್ಸ್ಫರ್ ಮಾಡ್ತೀನಿ ನಿಮ್ ಮಾತನ್ನ ಒಪ್ತೀನಿ ಒಂಚೂರು ಆಲೋಚನೆ ಮಾಡಿ ಎರಡು ಸಾವಿರದ ಹದಿಮೂರರ ಕೊನೆಯಲ್ಲಿ ಯು ಪಿ ಎ ಸರ್ಕಾರ ತೀರ್ಮಾನ ಮಾಡಿದ್ದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಆದರೆ ಆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಯಾವ ಮೂಲಕ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದು ನರೇಂದ್ರ ಮೋದಿ ಅವರು ಇದನ್ನ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಕೇಳಿ ಕೇಳ್ರಿ ಇಲ್ಲಿ ಒಂದ್ ನಿಮಿಷ ಕೇಳಿ ನಾನು ನಾನು ಹೇಳ್ತೀನಿ ಈ ಕೇಳಿ ಈಗ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನಾನು ಮುಗಿಸ್ಬಿಡ್ತೀನಿ ನಾನು ಮುಗಿಸ್ಬಿಡ್ತೀನಿ ರೀ ಅಷ್ಟು ಒಪ್ಕೊಳ್ಳಿ ನಾನು ಮುಗಿಸ್ಬಿಡ್ತೀನಿ ಈ ಜನ್ಧನ್ ಅಕೌಂಟ್ ಅಂತ ಮಾಡಿ ಬಡವ್ರಿಗೆ ಸಿಕ್ಬೇಕಾದಂತ ಎಲ್ಲಾ ಹಣವನ್ನ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡುವಂತ ನಿರ್ಧಾರ ತಗೊಂಡಿದ್ದು ಇಲ್ಲ ನರೇಂದ್ರ ಮೋದಿ ಅವರು

ಯು ಪಿ ಎ ಸರ್ಕಾರ ಪ್ರಾರಂಭ ಮಾಡಿರ್ತಕ್ಕಂಥ ಎಫೆಕ್ಟಿವ್ ಆಗಿ ಜಾರಿಗೆ ಬಂತು ಅಂತ ಇನ್ ಡೈರೆಕ್ಟ್ ದೇವೇಗೌಡರು ಇದ್ದಂತ ಕಾಲದಲ್ಲಿ ರಾಸಾಯನಿಕ ಗೊಬ್ಬರಗಳಿಗೆ ಟ್ಯಾಕ್ಸ್ ಕೊಟ್ಟು ಟ್ಯಾಕ್ಸ್ ರಿಲೀ ರಿಲೀಸ್ ಮಾಡಿದ್ರು

ಎಲ್ಲ ಕಡೆಗೂ ಕ್ಯೂನಿಲ್ಲ ಪರಿಸ್ಥಿತಿ ತಂದಿದ್ದಾರೆ ಈ ಸರ್ಕಾರ ಅದನ್ನು ಮರಿಬಾರ್ದು ಅಲ್ಲ ಇವತ್ತಿನ ಸನ್ಮಾನ್ಯ ಸಭಾಧ್ಯಕ್ಷರೇ ಉಡಾನ್ ಯೋಜನೆ ಕಲಬುರಗಿಯಿಂದ ಎರಡು ಹೊಸ ವಿಮಾನಗಳನ್ನು ಸ್ಟಾರ್ಟ್ ಮಾಡಿರೋದಕ್ಕೆ ರಾಜ್ಯಪಾಲರು ಆ ಭಾಷಣದಲ್ಲಿ ಅದನ್ನು ವ್ಯಕ್ತಪಡಿಸಿರೋದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಶಿವಮೊಗ್ಗದಲ್ಲಿ ವಿಜಯಪುರದಲ್ಲಿ ಉತ್ತರ ಕನ್ನಡದಲ್ಲಿ ಸೇರಿದಂತೆ ಇನ್ನೂ ಹೊಸ ವಿಮಾನ ನಿಲ್ದಾಣಗಳನ್ನು ಪ್ರಾರಂಭ ಮಾಡ್ತಾ ಇರುವಂಥದ್ದು ಉಡಾನ್ ಉಡಾನ್ ಅಂದ್ರೇನು ಉಡೇ ದೇಶ್ ಆಮ್ ನಾಗರೀಕ್ ಉಡೇ ದೇಶಕ ಆಮ್ ನಾಗರೀಕ್ ಪ್ರಧಾನಮಂತ್ರಿಗಳು ಹೇಳಿದರು ಸನ್ಮಾನ್ಯ ಸಭಾಧ್ಯಕ್ಷರೇ ಒಬ್ಬ ಹವಾಯ್ ಚಪ್ಪಲಿ ಹಾಕೊಳ್ಳುವಂಥವನು ಯಾಕೆ ವಿಮಾನ ಹತ್ತಬಾರದು ಈ ಪರಿಕಲ್ಪನೆ ಇದೆಯಲ್ಲ ಇದು ಅಚ್ಚೆ ದಿನ್ ಅಲ್ವಾ ಒಬ್ಬ ಒಬ್ಬ ಜನಸಾಮಾನ್ಯನು ಕೂಡ ಇವತ್ತು ಟ್ರೈನ್ಗಿಂತನೂ ಕಡಿಮೆ ನೀವು ಟ್ರೈನ್ ಫಸ್ಟ್ ಕ್ಲಾಸ್ ಅಲ್ಲಿ ನೀವು ಬರ್ತೀರಿ ಅಂತ ಹೇಳಿದ್ರೆ ನೀವು ನಾಲ್ಕೂವರೆ ಸಾವಿರ ಕಟ್ಟಬೇಕು ಎರಡು ಸಾವಿರದ ಏಳ್ನೂರು ರೂಪಾಯಿಗೆ ಬೆಳಗಾವಿಯಿಂದ ಬೆಂಗಳೂರಿಗೆ ನಾವು ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇವತ್ತಿನ ರೇಟಿನ ಫ್ಲೈಟ್ ಅಲ್ಲಿ ಹೋಗಕ್ಕೆ ಸಾಧ್ಯತೆ ಇವತ್ತು ಇವತ್ತು ಹದಿನೈದು ಅಧ್ಯಕ್ಷರೇ ಎರಡು ಮನೆ ಅಧ್ಯಕ್ಷರೇ ಬೆಳಗಾವಿಯಿಂದ ಮಾತಾಡ್ತಾ ಇದಾರೆ ಮಾತಾಡ್ಲಿ ಉಡಾನ್ ಉಡೈಸಿ ಉಡಿಸಾಯ್ತು ಉಡಾನ್ ಎಲ್ಲಿ ಆಡ್ತಾ ಇಲ್ಲ ನಮ್ ಜಿಂದಲಿಗೆ ಉಡಾನ್ ಇಲ್ಲ ಏನಿಲ್ಲ ಉಡಿಸು ವಿಜಯನಗರ ಬಿಟ್ರಲ್ಲ ಜಿಂದಾಲಿಗೆ ಬಿಟ್ಟಿದ್ದಾರೆಲ್ಲ ಉಡಾನ್ ಸಿಗುತ್ತೆ ಆಗಿದೆ ಏನ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅದನ್ನೇ ಆದರೆ ಈ ಇಷ್ಟ ಮಾತಾಡುವಂತ ಅವಕಾಶ ಕಾಂಗ್ರೆಸ್ ಐವತ್ತ ವರ್ಷ ಕೊಟ್ಟಿರಲಿಲ್ಲ ಅದನ್ನ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ವರ್ಷ ವರ್ಷ ಕಾಂಗ್ರೆಸ್ ನಾ ಇದೀನಿ ಈಗ ಸನ್ಮಾನ್ ಅಧ್ಯಕ್ಷರೇ ಕೋವಿಡ್ ಬಗ್ಗೆ ಮಾತಾಡಿದ್ರು ರಾಣಾ ಅವ್ರು ನಾನ್ ಮುಗುಸ್ತಾ ಇದ್ದೀನಿ ಕೂರ್ಸಿ ಅಧ್ಯಕ್ಷೆ ಅವ್ರನ್ನ ಸನ್ಮಾನ ಸಭಾಧ್ಯಕ್ಷರೇ ಏ ಭೀಮಾನಾಯ್ಕರೆ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ ಯಾರ್ ಕೊಟ್ಟಿದ್ರು ಆಕ್ಸಿಜನ್ ಪ್ಲಾಂಟ್ ನಾ ಕಾಂಗ್ರೆಸ್ಸೆ ಕೊಟ್ಟಿರೋದು ಆಯ್ತು ಆಯ್ತು ಬಿಡಿ ಅದನ್ನೆಲ್ಲಾ ಮಾತಾಡಿ ಅದನ್ನ ಬೆಳಕ್ ಚೆಲ್ಲ್ರಿ ರಾಜ್ಯ ನೀವು ಬೆಳಕ್ ಆಕ್ಸಿಜನ್ ಪ್ಲಾಂಟ್ ನಾ ಕಾಂಗ್ರೆಸ್ ಎಸ್ ಕೋವಿಡ್ ಸಂದರ್ಭದಲ್ಲಿ ಐದು ರಾಜ್ಯಗಳಲ್ಲಿ ಆಕ್ಸಿಜನ್ ಸಪ್ಲೈ ಮಾಡಿದ್ದು ಆ ಪ್ಲಾಂಟ್ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರೋದು ಆಯ್ತು ಆಯ್ತು ಕುತ್ಕೊಳ್ಳಿ ಅದು ಕಾಂಗ್ರೆಸಿನ ಕೊಡುಗೆ ಅದನ್ನ ಸ್ವಲ್ಪ ಹೇಳಿ ಅಧ್ಯಕ್ಷ ಕೊನೇದಾಗಿ ನಾನು ಮುಗಿಸ್ತೇನೆ ಅಧ್ಯಕ್ಷ ನಾನು ಗಮನಸ್ತಾ ಇದೀನಿ ಅಲ್ಲಿ ತನಕ ಮಧ್ಯೆ ಯಾರು ಎದ್ದು ನಿಲ್ಬಾರದು ಅವ್ರ ಮುಗಿಸೋ ತನಕ ಸನ್ಮಾನ್ಯ ಹ್ಮ್ ಮುಗಿಸ್ಲಿ ಅವ್ರು ಮುಗಿಸ್ಲಿ ಈಗ ಆಮೇಲೆ ನಿಮಗೆಲ್ಲ ಅವಕಾಶ ಇದೆಯಲ್ಲ ಮಾತಾಡ್ಬೋದು ಸಭಾಧ್ಯಕ್ಷರೇ ಒಂದು ಪಕ್ಷದ ಮೇಲೆ ಅಥವಾ ಒಬ್ಬ ನಾಯಕರ ಮೇಲೆ ಆರೋಪವನ್ನ ಮಾಡೋದಿದೆಯಲ್ಲ ಬಹಳ ಕೆಟ್ಟ ಬೆಳವಣಿಗೆ ಸನ್ಮಾನ್ಯ ಸಭಾಧ್ಯಕ್ಷ ಅದು ಆಧಾರ ಇಲ್ಲದೆ ಈಗ ಮೀಡಿಯಾ ಟ್ರಯಲ್ ಕೂಡ ನಡೀತಾ ಇದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇವೆಲ್ಲ ಒಳ್ಳೆ ಬೆಳವಣಿಗೆಗಳು ಅಲ್ಲ ಒಬ್ಬರ ತೇಜೋವಧೆ ಅವ್ರು ಯಾರೇ ಇರಲಿ ತೇಜೋವಧೆ ಮಾಡುವಂಥದ್ದು ಇದೆಯಲ್ಲ ಒಂದ ಸಾರಿ ಅಡಿಕೆಗೆ ಹೋದ ಮಾನ ಆನೆಗೆ ಬರಲ್ಲ ಅಂತ ಹೇಳಿ ಹೇಳ್ತಾರೆ ಅದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ಯಾವುದಾದ್ರೂ ಒಂದು ದಾಖಲೆ ಇಲ್ಲದೆ ಒಂದು ಸರ್ಕಾರದ ಮೇಲೆ ಆರೋಪ ಮಾಡಿದರೆ ಅದು ಜವಾಬ್ದಾರಿಯುತ ಪ್ರತಿಪಕ್ಷ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ ಹಿಟ್ ಅಂಡ್ ರನ್ ಆಗಬಾರ್ದು ಸನ್ಮಾನ್ಯ ಸಭಾಧ್ಯಕ್ಷರೇ ಬಿಟ್ ಕಾಯಿನ್ ಬಗ್ಗೆ ಬಿಟ್ಕಾಯಿನ್ ಪ್ರಕರಣ ಎಷ್ಟು ದೊಡ್ಡ ಆರೋಪವನ್ನು ಮಾಡಿಬಿಟ್ರು ಸನ್ಮಾನ್ಯ ಸಭಾಧ್ಯಕ್ಷರೇ ಇವರು ಶಾಮೀಲಾಗಿದ್ದಾರೆ ಅವರು ಶಾಮೀಲಾಗಿದ್ದಾರೆ ಪೊಲೀಸರು ಶಾಮೀಲಾಗಿದ್ದಾರೆ ಒಂದು ಸಂರಕ್ಷಣೆಯನ್ನು ನೀಡುವಂತಹ ಸಂಸ್ಥೆಯ ಮೇಲೆ ಪೊಲೀಸ್ ಇಲಾಖೆಯ ಮೇಲೆ ಯಾವುದೇ ಆಧಾರ ಇಲ್ಲದೆ ಆರೋಪ ಮಾಡಿ ಹಿಟ್ ಅಂಡ್ ರನ್ ಮಾಡಿ ಹೊಡ್ಕೊಂಡ್ಬಿಟ್ರು ಹಾಗಿದ್ರೆ ಅವ್ರ ಹತ್ರ ಯಾವುದಾದ್ರೂ ದಾಖಲೆ ಇದ್ರೆ ಇವತ್ತು ಕೇಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕಿತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ ಇತ್ತೀಚೆಗೆ ಅಮೇರಿಕಾದ ಅಫಿಷಿಯಲ್ಗಳು ಬಿಟ್ಕಾಯಿನ್ ಅನ್ನ ಹ್ಯಾಕ್ ಮಾಡಿರುವಂತಹ ಹ್ಯಾಕರ್ಸ್ ಅನ್ನ ಬಂಧಿಸಿ ಮೂರು ಪಾಯಿಂಟ್ ಆರು ಬಿಲಿಯನ್ ಡಾಲರ್ನ ರಿಕವರಿ ಮಾಡಿಕೊಂಡಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮೂರು ಪಾಯಿಂಟ್ ಆರು ಬಿಲಿಯನ್ ಡಾಲರ್ನ ಅಮೇರಿಕನ್ ಪೊಲೀಸ್ ರಿಕವರಿ ಮಾಡಿಕೊಂಡ್ರು ಇವರೆಲ್ಲ ಪೊಲೀಸರು ಶಾಮೀಲಾಗಿದ್ದಾರೆ ಅವರು ಶಾಮೀಲಾಗಿದ್ದಾರೆ ಅಂತ ಹೇಳಿ ಹೇಳಿದ್ರಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಎರಡು ಸಾವಿರದ ಹದಿನಾರರಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಬೆಂಗಳೂರಲ್ಲಿ ಒಂದು ಫಾರಿನ್ ಪೋಸ್ಟ್ ಆಫೀಸ್ ಅಂತ ಇದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಕರ್ನಾಟಕಕ್ಕೆ ಫಾರಿನ್ನಿಂದ ಏನೇ ಬಂದರೂ ಕೂಡ ಅದು ಫಸ್ಟ್ ಫಾರಿನ್ ಪೋಸ್ಟ್ ಆಫೀಸ್ಗೆ ಬರುತ್ತೆ ಅಲ್ಲಿಂದ ಫಾರಿನ್ ಗೂಡ್ಸ್ ಯಾವುದೇ ಇದ್ರೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಲ್ಲೊಂದು ಟೀಮ್ ಇರುತ್ತೆ ಸನ್ಮಾನ ಸಭಾಧ್ಯಕ್ಷರೇ ಡೌಟ್ ಬರುತ್ತೆ ಎರಡು ಹುಡುಗರ ಮೇಲೆ ಆ ಕವರಲ್ಲಿ ಏನೋ ಡ್ರಗ್ ಇದೆ ಅನ್ನುವಂತಹ ಡೌಟ್ ಬರುತ್ತೆ ಡೌಟ್ ಬಂದ ತಕ್ಷಣ ಸಿ ಸಿಬಿಗೆ ಇನ್ಫಾರ್ಮೇಷನ್ ಬರುತ್ತೆ ಸಿ ಬಿ ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದಾಗ ಜಸ್ಟ್ ಡ್ರಗ್ ಕೇಸ್ ಅಂತ ಹೇಳಿ ಅವನನ್ನು ಹಾಗೆ ಬಿಟ್ಬಿಡ್ಬೋದಾಗಿತ್ತಲ್ಲ ಡ್ರಗ್ ಕೇಸಲ್ಲಿ ಅರೆಸ್ಟ್ ಮಾಡಿ ಕಳಿಸಿ ಕೂತ್ ಬಿಟ್ಟಿದ್ರೆ ನಮ್ಮ ಪೊಲೀಸರು ಬಹಳ ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳಿ ನಾವು ಅಭಿನಂದನೆ ತಡ್ತಿದ್ವಲ್ಲ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಡ್ರಗ್ಸ್ ವಿರುದ್ಧ ಸಮರ ಸಾರಿದ ಸರ್ಕಾರ ಇದು ಕರ್ನಾಟಕ ಪೊಲೀಸರಿಗೆ ನಾವು ಅಭಿನಂದನೆಯನ್ನ ಸಲ್ಲಿಸಬೇಕು ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಫಿಲ್ಮ್ ಆಕ್ಟರ್ಗಳು ರಾಜಕಾರಣಿಗಳ ಮಕ್ಕಳು ಅರೆಸ್ಟ್ ಆಗಿಬಿಟ್ರು ಡ್ರಗ್ಸ್ ಕೇಸಲ್ಲಿ ನಮ್ಮ ರಾಜ್ಯದ ಪೊಲೀಸರು ಇಡೀ ಭಾರತ ದೇಶದ ಯಾರ್ಯಾರು ಪೆಡ್ಲರ್ಸ್ಗಳು ಇದ್ರು ಅವರನ್ನ ಟ್ರ್ಯಾಕ್ ಮಾಡ್ಕೊಂಡು ಹೋಗಿ ಅವರನ್ನ ಸೆಕ್ಯೂರ್ ಮಾಡ್ಕೊಂಡು ಬಂದರು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅವಾಗ ಒಬ್ಬನು ಆರೋಪಿ ಸಿಗ್ತಾನೆ ಶ್ರೀಕಿ ಅಂತ ಶ್ರೀಕೆ ಆರೋಪಿಯನ್ನ ಡ್ರಗ್ ಕೇಸಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ರೆ ಆ ಕೇಸೇ ಮುಗ್ದು ಹೋಗ್ಬಿಡ್ತಿತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವನ್ನ ಟ್ರಯಲ್ ಮಾಡಿದಾಗ ಪೊಲೀಸರು ತನಿಖೆಯನ್ನ ಒಳಪಡಿಸಿದಾಗ ಗೊತ್ತಾಗತ್ತೆ ಈತ ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡ್ತಾನೆ ಅಂತ ತನಿಖೆಯಲ್ಲಿ ಗೊತ್ತಾಗತ್ತೆ ಈತ ಕರ್ನಾಟಕ ರಾಜ್ಯ ಸರ್ಕಾರದ ಈ ಟೆಂಡರ್ ಪ್ರೊಕ್ಯೂರ್ಮೆಂಟ್ ಗಳನ್ನು ಕೂಡ ಕೆಲವೊಂದನ್ನ ಹ್ಯಾಕ್ ಮಾಡಿದ್ದಾನೆ ಅಂತ ಅವಾಗ ಯಾರು ಸರ್ಕಾರ ಇತ್ತು ಅವನು ಮೊದಲು ಇನ್ನೂ ತನಿಖೆ ಮಾಡಿದಾಗ ಗೊತ್ತಾಗತ್ತೆ ಯು ಬಿ ಸಿಟಿಯಲ್ಲಿ ಏನು ಒಂದು ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದ ಆರೋಪಿ ಇವನಿದ್ದಾನೆ ಅಂತ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲೇ ಶ್ರೀಕಿಯನ್ನ ಅರೆಸ್ಟ್ ಮಾಡಿಬಿಟ್ಟಿದ್ರೆ ಈ ಬಿಟ್ಕಾಯಿನ್ ಪ್ರಕರಣವನ್ನ ಎಲ್ಲವನ್ನ ಅವತ್ತೇ ಬೆಳಕಿಗೆ ತಂದು ಬಿಡಬಹುದಾಗಿತ್ತಲ್ಲ ಅವತ್ತು ಯಾಕೆ ಅವನ್ನ ಅರೆಸ್ಟ್ ಮಾಡಲಿಲ್ಲ ಒಬ್ಬ ಶಾಸಕನ ಮಗನನ್ನ ಕೇಸಲ್ಲಿ ಅರೆಸ್ಟ್ ಮಾಡ್ತಾರೆ ಶಾಸಕನ ಮಗ ಅರೆಸ್ಟ್ ಆದ್ರೂ ಕೂಡ ಈ ಶ್ರೀಕೃಷ್ಣ ಅನ್ನೋನು ಅವತ್ತು ಅರೆಸ್ಟ್ ಆಗೋದಿಲ್ಲ ಅಂತ ಹೇಳಿದಾರೆ ಅರೆಸ್ಟ್ ಮಾಡಿದರೆ ಆ ಸಂದರ್ಭದಲ್ಲಿ ನಾನೇ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ನಡೆದಿರ್ತಕ್ಕಂಥ ಘರ್ಷಣೆ ಅದು ಅಂತ ಹೇಳಿ ಕೊಟ್ಟಂಥ ಒಂದು ಸರ್ಕಾರದ ಮಾಹಿತಿ ಏನಿದೆ ಕೊಟ್ಟಿದ್ದು ಪತ್ರಿಕೆಗಳಲ್ಲೂ ಬಂತು ಹೌದು ಹಾಗೆ ಏನೋ ಯಾರು ಏನು ಆ್ಯಕ್ಷನ್ ತಗೊಂಡಿಲ್ಲ ಆಗ ಆಗಲೇ ಬಿಟ್ಟು ಅಲ್ಲೇ ಹೌದು ಸನ್ಮಾನ್ಯ ಸಭಾಧ್ಯಕ್ಷರೇ ಅವತ್ತು ಒಬ್ಬ ಶಾಸಕರ ಮಗ ಅರೆಸ್ಟ್ ಆಗ್ತಾನೆ ಶ್ರೀಕಿಯನ್ನ ಪೊಲೀಸರಿಂದ ಹೊರಗೆ ಬಚ್ಚಿಡ್ತಾರೆ ಈ ಬಚ್ಚಿಟ್ಟೋರು ಯಾರು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ವಾಲಂಟರಿ ಸ್ಟೇಟ್ಮೆಂಟ್ ಅನ್ನ ಓದಿ ನಾನು ಹೇಳ್ತಾ ಇದ್ದೀನಿ ಒಬ್ಬ ಶಾಸಕನ ಮಗ ಇಲ್ಲಿ ಅರೆಸ್ಟ್ ಆಗಿದ್ದಾಗ ಈ ಶ್ರೀಕಿ ಅನ್ನೋನು ಚಾರ್ಟರ್ ಫ್ಲೈಟ್ ಅಲ್ಲಿ ಪೊಲೀಸರಿಂದ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದ ಆ ಸಂದರ್ಭದಲ್ಲಿ ಅವನ ವಾಲಂಟರಿ ಸ್ಟೇಟ್ಮೆಂಟ್ ನೀವು ಕೂಡ ಕೋರ್ಟಿಂದ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ತಗೋಬಹುದು ಕಾಪಿ ಶ್ರೀಕಿಯ ವಾಲಂಟರಿ ಸ್ಟೇಟ್ಮೆಂಟ್ ಅಲ್ಲಿ ಇದೆ ಒಬ್ಬ ಶಾಸಕನ ಮಗ ಇಲ್ಲಿ ಜೈಲಲ್ಲಿ ಇದ್ದಾಗ ಇನ್ನೊಬ್ಬ ಮಗ ಶ್ರೀಕಿ ಜೊತೆಗೆ ಚಾರ್ಟರ್ ಫ್ಲೈಟ್ ಅಲ್ಲಿ ಇದ್ದ ಅಂದ್ರೆ ಪೊಲೀಸರಿಂದ ತಪ್ಪಿಸ್ಲಿಕ್ಕೆ ಚಾರ್ಟರ್ ಫ್ಲೈಟ್ ಅಲ್ಲಿ ಓಡಾಡಿಸಿದ್ರು ಅಂದ್ರೆ ಎಂ ಎಲ್ ಎ ಮಗ ಅರೆಸ್ಟ್ ಆದ್ರೂ ಪರವಾಗಿಲ್ಲ ಆದರೆ ಶ್ರೀಕಿ ಮಾತ್ರ ಪೊಲೀಸರ ಕೈಗೆ ಸಿಗಬಾರ್ದು ಸಿಕ್ಕರೆ ಇವನ್ನೆಲ್ಲ ಬಾಯಿ ಬಿಟ್ಟುಬಿಡ್ತಾನೆ ಬಾಯಿ ಬಿಟ್ಟರೆ ನಮ್ದೆಲ್ಲ ಹೊರಗೆ ಗೊತ್ತಾಗತ್ತೆ ಅಂತ ಹೇಳಿ ಇಟ್ಟೋರು ಯಾರು ಇದನ್ನ ಬೆಳಕಿಗೆ ತಂದಿದ್ದು ನಾನು ಒಪ್ಕೊಳ್ತಾನೆ ಅವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಮಾಡಿದ್ರು ಪೇಪರಲ್ಲಿ ಬಂದಿತ್ತು ಅದರ ಬಗ್ಗೆ ಅವತ್ತು ತನಿಖೆನೆ ಆಗಲಿಲ್ಲ ಅದನ್ನು ಮುಚ್ಚಿಡುವಂತಹ ಪ್ರಯತ್ನ ಆಯಿತು ಈಗ ಅವರು ಭಾಗಿಯಾಗಿದ್ದಾರೆ ಇವರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಸುಳ್ಳು ಸುಳ್ಳು ಆರೋಪ ಮಾಡಿದ್ರಲ್ಲ ಎಲ್ಲಿದೆ ನಿಮ್ಮ ಮುಂದೆ ದಾಖಲೆ ಇವತ್ತು ರಾಜೀವ್ ಅಮೇರಿಕಾದ ಪೊಲೀಸ್ ನೀವ್ ಹೇಳಿದ ಮಾತು ಇದು ಸದನದ ಸೊತ್ತು ಯಾರು ಅಂತ ಹೇಳಿ ಸುಮ್ಮನೆ ಯಾಕೆ ಮುಚ್ಚಿಡ್ತೀವಿ ರಿಟರ್ನ್ ಯಾಕೆ ಹೊಡಿತಾ ಯಾರು ಅಂತ ಹೇಳಿ ಗೊತ್ತಾಗ್ಲಿ ಎಲ್ಲ ನಾನು ಹೇಳ್ತಾ ಇದ್ದೇನೆ ಗೊತ್ತಾಗ್ಲಿ ಹೇಳಿ ಹೇಳಿ ಒಬ್ಬ ಆರೋಪಿ ಮೊಹಮ್ಮದ್ ನಲಪಾಡ್ ಜೈಲ್ನಲ್ಲಿ ಇದ್ದಾಗ ಮೊಹಮ್ಮದ್ ನಲಪಾಡ್ನ ತಮ್ಮ ಶ್ರೀಕಿ ಜೊತೆಗೆ ಚಾರ್ಟರ್ ಫ್ಲೈಟ್ ಅಲ್ಲಿ ಓಡಾಡ್ತಾ ಇದ್ದ ಅದೇ ಸಂದರ್ಭದಲ್ಲಿ ನಾನು ನನ್ನ ಡಾಕ್ಯುಮೆಂಟ್ ಅನ್ನ ನೋಡಿ ಹೇಳ್ತಾ ಇದ್ದೇನೆ ಹಾಗಿದ್ರೆ ಶ್ರೀಕಿಯನ್ನ ಅವತ್ತು ಬಂಧನ ಮಾಡದೇ ಇರೋದಕ್ಕೆ ಯಾರು ಹೊಣೆ ಆಗ್ತಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ

ಹ್ಯಾರಿಸ್ ಮಗನ ಅರೆಸ್ಟ್ ಆಗಿದ್ರ ಹ್ಯಾರಿಸ್ ಮಗ ಅರೆಸ್ಟ್ ಮಾಡಿದ್ರು ಅಂದ್ರೆ ಅರೆಸ್ಟ್ ಆಗಿದ್ರ ಅವರು ಅರೆಸ್ಟ್ ಇಶ್ಯೂದ್ ಮಗೂ

ನಮ್ಗೆ ಯಾರು ಅವರು ಯಾವ ಸಣ್ಣ ಪುಟ ಗಲತಾಗಿದ್ರೆ ಒಬ್ರು ಮಾತಾಡ್ರಿ ನೀವೇ ಎಲ್ಲರೂ ಮಾತಾಡಿದ್ರಿ ಯಾರಿಗೆ ಒಬ್ರು ಮಾತಾಡ್ಲಿ ಯಾರು ಅರ ರಾಜೀವ್ ಅವರೇ ಎಲ್ಲ ನೀವು ಎಷ್ಟು ಜನ ಮಾತಾಡ್ತಿದ್ದೀರಿ ನೋಡಿ ಒಟ್ಟಿಗೆ ಅಥವಾ ನೀವು ಒಟ್ಟಿಗೆ ಎಷ್ಟು ಜನ ಮಾತಾಡ್ತಿದ್ದೀರಿ ಅಂತ ನೋಡ್ಕೊಳ್ಳಿ ಈಗ ಯಾರು ಒಬ್ರು ಮಾತಾಡ್ರಿ ಯಾರು ಒಬ್ರು ಮಾತಾಡ್ರಿ ಅಂತ ಹೇಳಿ ಇವ್ರು ಮಾತಾಡ್ತಾರೆ ನೀವು ಮಾತಾಡ್ತೀರಿ ಯಾರಿ ಹೇಳಿದ್ರು ಕ್ರಿಮಿನಲ್ಸ್ ಮುಗಿದಿದೆ ಅದಾದ ನಂತರ ಇದ್ದಿದ್ರೆ ಇಂತರ ಹೋಮ್ ಇನ್ಸ್‌ಟಾಲ್ ಕ್ಲಾರಿಫಿಕೇಶನ್ ಕೊಡಬೇಕು ಓಕೆ ರಾಜೀವ್ ಅವರು ಈಗ ಅಲ್ಲ ಮತ್ತೆ ಅನುಮತಿ ಆಯ್ತು ಬಿಡಿ ಅವರಿಗೆ ಮಾತಾಡ್ತಾರೆ ಅವರು ಹೇಳ್ತಾರೆ ಅವರು ಏನು ಹೇಳ್ತಾರೆ ರಾಜು ಆಯ್ತು ನೀವು ಮಾತಾಡಿದ ಮೇಲೆ ಒಂದ್ ನಿಮಿಷ ಓಕೆ ಕೇಳೋಣ ಅದು ಅದ್ ಏನು ಅಂತ ಅವ್ರ ಏನ್ ಹೇಳ್ತಾರೆ ಕೇಳೋಣ ಆಮೇಲೆ ನಾನು ನಿರ್ಣಯ ಮಾಡ್ತೇನೆ ಕುತ್ಕೊಳ್ಳಿ ಒಂದ್ ನಿಮಿಷ ಹೇಳಿ ರಾಜು ಕುತ್ಕೊಳ್ರಿ ನಾನ್ ನೋಡ್ತಿ ಅವ್ರ ಏನ್ ಹೇಳ್ತಾರೆ ಕೇಳೋಣ್ರಿ ಆಯ್ತು ಸನ್ಮಾನ್ಯ ಅಧ್ಯಕ್ಷ ಅವರು

ಪರಮೇಶ್ವರ್ ನಾಯ್ಕ್ ಸುರೇಶ್ ಒಂದ್ ನಿಮಿಷ ಯಾರಾದರೂ ಒಬ್ರು ನೀವು ಎದ್ದಿತ್ತು ಮಾತಾಡಿದ್ರೆ ಕುತ್ಕೊಳ್ಳಿ ಸುರೇಶ್ ಒಂದ್ ನಿಮಿಷ ಕುತ್ಕೊಳ್ಳಿ ಕುತ್ಕೊಳ್ಳಿ ಒಂದ್ ನಿಮಿಷ ಈಗ ನೀವು ಆರೋಪ ಪ್ರತ್ಯಾರೋಪ ಇದೆಲ್ಲ ಇರುತ್ತೆ ಬಟ್ ಆದ್ರೆ ಅವ್ರೇನೋ ಹೇಳಿದಾಗ ನೀವು ಎಲ್ಲರೂ ಒಟ್ಟಿಗೆ ಒಂದೇ ಸಲ ಗೆದ್ದು ನಿಂತು ಮಾತಾಡಿದ್ರಿ ಯಾರು ಏನು ಹೇಳಿದ್ರು ಏನಿಲ್ಲ ಅವರಿಗೂ ಗೊತ್ತಾಗೋದಿಲ್ಲ ನನಗೂ ಗೊತ್ತಾಗೋದಿಲ್ಲ ನೀವು ಒಟ್ಟು ಮಾತಾಡಿದ್ದೇ ಮಾತಾಡಿದ್ದು ಒಂದು ನಿಮಿಷ ಈಗ ನೀವು ಮಾತಾಡಿ ಹೇಳಿದಿರಿ ಈಗ ರಾಜೀವ್ ಅವರು ಅವ್ರು ಏನು ಹೇಳ್ತಾರೆ ಅಂತ ಸಮಾಧಾನದಲ್ಲಿ ಕೇಳಿರಿ ಆಮೇಲೆ ನಿಮಗೆ ಯಾರಿಗಾರು ಒಬ್ರಿಗೆ ಮಾತಾಡಲಿಕ್ಕೆ ಕೈ ಎತ್ತಿದರೆ ನಾನು ಅವ್ರಿಗೆ ಕೊಡ್ತೀನಿ ಅವಕಾಶ ಕೂತ್ಕೊಳ್ರಿ ಸುರೇಶ್ ಈಗ ಒಂದು ಸಲ ಈಗ ನೀವು ಇಷ್ಟೊತ್ತು ತನಕ ಇಷ್ಟರು ಮಾತಾಡಿದ್ದೀರಪ್ಪ ಅವ್ರು ಮಾತಾಡಿ ಏನು ಅಂತ ಹೇಳಿ ತಡ್ರಿ ಕೇಳಿರಿ ಸಮಾಧಾನದಲ್ಲಿ ಕೇಳಿರಿ ಆಮೇಲೆ ನೀವು ಕೈ ಎತ್ತಿದ್ರೆ ಕೊಡ್ತೀನಿ ಕೇಳೋಣ ರಾಜೀವ್ ಏನು ಹೇಳ್ತಾರೆ ಕೇಳೋಣ ಸನ್ಮಾನ ಧನ್ಯವಾದ ಸನ್ಮಾನ್ಯ ಸಭಾಧ್ಯಕ್ಷರ ಸಹಾಯಕ್ಕೆ ಬಂದಿದ್ದಕ್ಕೆ ನಾನು ಸಿಂಪಲ್ ಅರ್ಥ ಆಗೋ ರೀತಿ ಹೇಳ್ಬಿಡ್ತೀನಿ ಇಷ್ಟೇ ಮೊದಲು ಯು ಬಿ ಸಿಟಿಯಲ್ಲಿ ಒಂದು ಗಲಭೆ ಆಯಿತು ಗಲಭೆಯಲ್ಲಿ ಮೊಹಮ್ಮದ್ ನಲಪಾಡ್ ಆರೋಪಿ ಅದ್ರ ಜೊತೆಗೆ ಶ್ರೀ ಕೃಷ್ಣ ಕೂಡ ಆರೋಪಿ ಮೊಹಮ್ಮದ್ ನಲಪಾಡ್ ಅರೆಸ್ಟ್ ಆದ ಶ್ರೀ ಕಿ ಅರೆಸ್ಟ್ ಆಗಲಿಲ್ಲ ನನ್ನ ಅವನ ವಾಲಂಟರಿ ಸ್ಟೇಟ್ಮೆಂಟಲ್ಲಿ ಇರುವಂಥದ್ದು ಮೊಹಮ್ಮದ್ ನಲಪಾಡ್ ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಶ್ರೀಕಿ ಮತ್ತು ನಲಪಾಡ್ನ ಬ್ರದರ್ ಚಾರ್ಟರ್ ಫ್ಲೈಟ್ನಲ್ಲಿ ಓಡಾಡಿದ್ದಾರೆ ಪೊಲೀಸರಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾನು ಕೇಳುವಂಥ ಪ್ರಶ್ನೆ ಇಷ್ಟೇ ಸಿಂಪಲ್ ಶ್ರೀಕೃಷ್ಣ ಪೊಲೀಸರಿಂದ ಅರೆಸ್ಟ್ ಆಗದೇ ಇರುವಷ್ಟು ಪ್ರಭಾವಿತನೇ ಎಮ್ ಎಲ್ ಎ ಮಗ ಅರೆಸ್ಟ್ ಆದಾಗ ಈತನನ್ನು ಚಾರ್ಟರ್ ಫ್ಲೈಟಲ್ಲಿ ಯಾಕೆ ಒಯ್ದರು ಯಾಕೆ ಒಯ್ದರು ಅಂದರೆ ಈತ ಎಲ್ಲಾದರೂ ಪೊಲೀಸರಿಂದ ಅವತ್ತೇ ಅರೆಸ್ಟ್ ಆಗಿಬಿಟ್ಟಿದ್ರೆ ಈ ಬಿಟ್ಕೈನ ಹ್ಯಾಕ್ ಮಾಡುವಂಥದ್ದು ಇದರಲ್ಲಿ ಶಾಮೀಲಿರುವಂಥದ್ದು ಆ ಹೆಸರುಗಳನ್ನು ಬಿಟ್ಟು ಬಿಟ್ಟಾನು ಹಾಗಾಗಿ ಪೊಲೀಸರ ಮುಂದೆ ಹೇಳಬಾರ್ದು ಅಂತ ಹೇಳಿ ವ್ಯವಸ್ಥಿತವಾಗಿ ದೂರ ಇಟ್ಟಿದ್ರು ಹಾಗಿದ್ದರೆ ಶ್ ಅಲ್ಲಿ ಕೇಸ್ ಮುಗಿದೋಯ್ತು ಅವನು ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಹಾಕಿದ್ರು ನಮ್ಮ ಪೊಲೀಸರ ಕೈಗೆ ಶ್ರೀಕೆ ಯಾವಾಗ ಸಿಕ್ಕ ಅಂದ್ರೆ ಗಾಂಜಾ ಕೇಸಲ್ಲಿ ಡ್ರಗ್ ಕೇಸಲ್ಲಿ ಅದು ಹೈಡ್ರೋ ಫಾರಿನ್ ಇಂದ ಬರುತ್ತೆ ಅವಾಗ ಹುಡುಕಿದಾಗ ಇದರಲ್ಲಿ ಯಾರ್ಯಾರಿದ್ದಾರೆ ಅಂದಾಗ ಶೀಕಿ ಅನ್ನೋನು ಸಿಕ್ಕ ನಮ್ಮ ಪೊಲೀಸರು ಡ್ರಗ್ ಕೇಸಲ್ಲೇ ಡಿಸ್ಪೋಸ್ ಮಾಡಿ ಅವನ್ನ ಕಳಿಸ್ಬಿಟ್ಟಿದ್ರೆ ಕೇಸೇ ಮುಗಿದೋಗ್ತಿತ್ತು ಆದ್ರೆ ನಮ್ಮ ಕರ್ನಾಟಕ ಪೊಲೀಸ್ ನಮ್ಮ ಬೊಮ್ಮಾಯಿ ಅವರ ನೇತೃತ್ವದ ಗೃಹ ಇಲಾಖೆ ಅವತ್ತಿತ್ತು ಝೀರೋ ಟಾಲರೆನ್ಸ್ ಅಗೇನ್ಸ್ ಡ್ರಗ್ಸ್ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಅಂತ ಹೇಳಿ ಏನು ಘೋಷಣೆ ಮಾಡಿದ್ರು ಎಲ್ಲರನ್ನ ಹುಡುಕುವಂತ ಕೆಲಸ ಆದಾಗ ಶ್ರೀಕಿ ಸಿಕ್ಕ ಶ್ರೀಕಿಯನ್ನ ಡ್ರಗ್ ಕೇಸಲ್ಲಿ ಪೊಲೀಸರು ತಂದು ಇಂಟರಾಗೇಟ್ ಮಾಡಿದಾಗ ಈತ ನಾನು ಆ ಕೇಸಲ್ಲಿ ಇದ್ದೆ ಅಂತ ಹೇಳಿ ಅವಾಗ ಹೇಳಿಕೆ ಕೊಡ್ತಾನೆ ಆ ನಂತರದಲ್ಲಿ ನನ್ನನ್ನ ಚಾರ್ಟರ್ ಫ್ಲೈಟ್ ಅಲ್ಲಿ ಇವರೆಲ್ಲ ಓಡಾಡಿಸಿದ್ರು ಅಂತ ಹೇಳಿ ಅವನು ಹೇಳಿಕೆ ಕೊಡ್ತಾನೆ ನನ್ನನ್ನು ಪೊಲೀಸರ ಕೈಗೆ ಸಿಗದಂಗೆ ವ್ಯವಸ್ಥಿತವಾಗಿ ಚಾರ್ಟೆಡ್ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗಿದ್ದೆ ಚಾರ್ಟರ್ ಫ್ಲೈಟ್ ಅಂದ್ರೆ ಪ್ರೈವೇಟ್ ಫ್ಲೈಟ್ ಅದೇ ಯಾರು ಕರ್ಕೊಂಡು ಹೋಗಿ ಮನೆ ಹೆಸರಲ್ಲೇ ಅವನ ಹೆಸರಲ್ಲಿ ಮನೆ ಸಭಾಧ್ಯಕ್ಷರ ಸುರೇಶ್ ಅಲ್ಲ ಸ್ಪಷ್ಟ ಹೇಳ್ತಾ ಇರುವಾಗ ಇನ್ನೇನೆ ಒಂದು ನಿಮಿಷ ಒಂದು ಒಂದು ನಿಮಿಷ ಅವರು ಈಗ ನಿಮ್ಮ ಸರ್ಕಾರದಲ್ಲಿ ಶ್ರೀಕೀಲಿ ವಿರ್ದಾದ ಮೇಲೆ ಗಾಂಜಾ ಕೇಸ್ ಅಲ್ಲಿ ಚಾರ್ಟರ್ಡ್ ಫ್ಲೈಟ್ ಮಾಡಿದ್ರು ನನ್ನ ಯಾರೋ ಕರ್ಕೊಂಡು ಹೋಗಿದ್ರಂತಲ್ಲ ನಿಮ್ದೇ ಸರ್ಕಾರ ಇತ್ತಿಲ್ಲ ಸ್ವಾಮಿ ಏನಿ ಬಿಟ್ರಿ ನೀವು ಕ್ರಮ ತಗೊಂಡ್ಬೇಕಾಗಿತ್ತು ಜಮೀರ್ ಅವ್ರು ಎಲ್ಲೇ ಇದ್ದಾರೆ ಜಮೀರ್ ಒಂದ್ ನಿಮಿಷ ನಿಮ್ಗೆ ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಇರ್ಬೋದು ಆಮೇಲೆಲ್ಲ ಮಾತಾಡುವಾಗ ಹೇಳ್ಬೋದು ಒಂದ್ ನಿಮಿಷ ಅವ್ರು ಮುಗಿಸ್ಬಿಡ್ಲಿ ಈಗ ಸುಮ್ನೆ ಕೇಳೋಣ ದಾಖಲೆ ಇರೋದ್ರೆ ಇದ್ಯಾವ್ದು ಅವ್ರು ಹೇಳಿರೋದು ನಾವು ಕೇಳ್ತಿರೋದು ಇದು ಇದ್ಯಾವ್ದು ಯಾರಿಗೂ ಗೊತ್ತಿಲ್ಲದೆ ಇರೋದಲ್ಲ ಇದು ಬೆಳಗಿನ ಸಂಚನಕ ಇದು ಎಷ್ಟು ವರ್ಷದಿಂದ ಕೇಳ್ತಿದೀವಿ ಇದೆಲ್ಲ ವಾಲೆಂಟರಿ ಸ್ಟೇಟ್ಮೆಂಟ್ ಇರೋದಕ್ಕೆ ಇದನ್ನ ನಿಮ್ಗೆ ಸರ್ ನಾನು ಸಭಾಧ್ಯಕ್ಷ ಯಾರು ಇದು ಮಾಡಬಹುದು ನಾನು ಕೋರ್ಟ್ ಇಂದ ತಗೊಂಡಿರುವಂತಹ ಕಾಪಿಯಲ್ಲಿ ಹೇಳ್ತಾ ಇದೀನಿ ಅದರಲ್ಲಿ ಅವನು ಹೇಳೋದು ನೀವು ಅವಾಗಲೇ ಯು ಬಿ ಸಿಟಿಯ ಅಸಾಲ್ಟ್ ಕೇಸಲ್ಲೇ ಕ್ಲಿಯರ್ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟಿದ್ರೆ ಅವತ್ತೇ ಶ್ರೀಕಿಯನ್ನ ಅರೆಸ್ಟ್ ಮಾಡಿಬಿಟ್ಟಿದ್ರೆ ಅವತ್ತೇ ಈ ಬಿಟ್ ಕಾಯ್ನದ್ದು ಮತ್ತೆ ಅವನು ಹ್ಯಾಕ್ ಮಾಡುವಂತದ್ದು ಎಲ್ಲದೂ ಬೆಳಕಿಗೆ ತರಬಹುದಾಗಿತ್ತು ಅವತ್ತು ನೀವು ಬೆಳಕಿಗೆ ತರಲಿಲ್ಲ ಎರಡನೇದು ಮುಂದಿನ ಇನ್ನೊಂದು ಕೇಸಾದಾಗ ಆ ಕೇಸ್ನಲ್ಲಿ ಬಸವರಾಜ ಅವರು ಗೃಹ ಸಚಿವರಿದ್ರು ಡೀಪ್ ಆಗಿ ಒಂದು ಫಾರಿನ್ ಇಂದ ಹೈಡ್ರೋಗಾಂಜಾ ಗಾಂಜಾ ಅಂದರೆ ಅದು ಡ್ರಗ್ಸ್ ಅಲ್ಲೇ ಗಾಂಜಾ ಅದು ಆ ಹೈಡ್ರೋಗಾಂಜನ್ನ ತರಿಸಿದ್ದಾನೆ ಅಂದರೆ ಇದರ ಹಿಂದೆ ಪೆಡ್ಲರ್ಸ್ ಎಷ್ಟು ಜನ ಇರಬಹುದು ಅಂತ ಹೇಳಿ ನಮ್ಮ ಕರ್ನಾಟಕ ಪೊಲೀಸ್ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಇವನ್ನ ತಂದು ಇಂಟ್ರಾಗೇಟ್ ಮಾಡಿದಾಗ ಈತ ನಾನು ಡ್ರಗ್ ಯಾರ್ಯಾರು ಪೆಡ್ಲರು ಯಾರ್ಯಾರ ಜೊತೆಗೆ ಹಂಚಿಕೊಳ್ತಿದ್ದೆ ಯಾರ್ಯಾರು ರಾಜಕಾರಣಿಗಳ ಮಕ್ಕಳು ನನ್ನ ಜೊತೆಗೆ ಶಾಮೀಲ್ ಅಂತ ಹೇಳಿ ಎಲ್ಲವನ್ನ ಹೇಳೋದ್ರ ಜೊತೆಗೆ ಅವರು ಕೂಡ ಈ ಕೇಸಲ್ಲಿ ನನ್ನ ಅರೆಸ್ಟ್ ಮಾಡಲಾರ್ದಂಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ ತಗೊಂಡು ಹೋದರು ಅಂತ ಹೇಳಿ ಅವನು ವಾಲಂಟ್ರಿ ಸ್ಟೇಟ್ಮೆಂಟನ್ನು ಕೊಡ್ತಾನೆ ಅವನನ್ನು ಪೂರ್ತಿ ಅರೆಸ್ಟ್ ಮಾಡಿದ್ವಿ ಏನು ಸೆಕ್ಯೂರ್ ಮಾಡಬೇಕು ಸೆಕ್ಯೂರ್ ಮಾಡಿಕೊಂಡ್ವಿ ಆದರೆ ಸಮಾನ ಸಭಾಧ್ಯಕ್ಷರೇ ಸರ್ಕಾರದಲ್ಲಿ ಒಂದು ತನಿಖಾ ಸಂಸ್ಥೆಯ ಮೇಲೆ ಸಾರ್ವಜನಿಕರಿಗೆ ಸಂಶಯ ಮೂಡಬಾರ್ದು ಕರ್ನಾಟಕ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸಬೇಕಾಗಿತ್ತು ಆದ್ರೆ ಅಭಿನಂದನೆ ಸಲ್ಲಿಸೋದ್ರ ಬದಲಾಗಿ ಒಂದು ಸರ್ಕಾರದ ಮೇಲೆ ಆರೋಪ ಮಾಡಿದ್ರಲ್ಲ ಅದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ತನ್ನ ಜವಾಬ್ದಾರಿಯನ್ನ ಮಾಡಲಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಸನ್ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಯಾವ ವೇಗವನ್ನ ಪಡ್ಕೊಳ್ತು ರೈತರ ಪರವಾದಂತಹ ಯೋಜನೆಗಳ ಮೂಲಕ ಕಟ್ಟ ಕಡೆಯ ವ್ಯಕ್ತಿಯ ದಲಿತರ ಅಭ್ಯುದಯಕ್ಕಾಗಿ ಕೈಗೊಂಡಂತಹ ತೀರ್ಮಾನಗಳ ಮೂಲಕ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಅದೇ ವೇಗದಲ್ಲಿ ಜನಪರವಾದಂತಹ ಕೆಲಸವನ್ನು ಮಾಡೋದ್ರ ಮೂಲಕ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಕರ್ನಾಟಕದಲ್ಲಿ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇರೋದಕ್ಕೇನೆ ನಾವು ಜನಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಇಂತಹ ರಾಷ್ಟ್ರ ಅಧ್ಯಕ್ಷರೇ ರೈತರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಮಾತಾಡಿದ್ದಕ್ಕೆ ನೀವು ಮಾತಾಡಿದ್ರೆ ನನಗೆ ಹತ್ತು ನಿಮಿಷ ಬೇಕು ನಾನು ಅದನ್ನ ಕಂಪೆನ್ಸೇಟ್ ಮಾಡಬೇಕು ಎಸ್ ಸನ್ಮಾನೆ ಸಭಾಧ್ಯಕ್ಷರೇ ಸನ್ಮಾನ್ಯ ಸಭಾಧ್ಯಕ್ಷರೇ ಹಾ ಆಯ್ತು ಬನ್ನಿ ನೀವು ನಮ್ ಜೊತೆಗಿದ್ರೆ ಗಟ್ಟಿಯಾಗಿ ಇಲ್ಲದು ಹದಿನೆಂಟು ಸಾವಿರ ಗ್ರಾಮಗಳಿಗೆ ಏನು ಈ ದೇಶದಲ್ಲಿ ಕತ್ತಲಲ್ಲಿ ಮುಳುಗಿದ್ವೋ ಹದಿನೆಂಟು ಸಾವಿರ ಗ್ರಾಮಗಳಿಗೆ ವಿದ್ಯುತ್ ಕೊಟ್ಟಿದ್ದು ಅಚ್ಚೆ ಒಂಬತ್ತು ಕೋಟಿ ಕುಟುಂಬಗಳಿಗೆ ಗ್ಯಾಸ್ ಕನೆಕ್ಷನ್ ಅನ್ನ ಕೊಟ್ಟಿದ್ದು ಹನ್ನೆರಡು ಕೋಟಿ ಶೌಚಾಲಯಗಳನ್ನು ಯಾರು ಉಪಯೋಗ ಮಾಡ್ತಾರೆ ಒಂದು ಸಾವಿರ ರೂಪಾಯಿ ಒಂದು ಸಿಲಿಂಡರ್ ಗೆ ಹೇಳ್ತೀನಿ ಸಾವಿರ ಸರ್ ನಾ ಮುಗಿಸ್ತಾ ಇದ್ದೀನಿ ನೀವು ಮಾತಾಡ್ತೀನಿ ನಾನು ಮುಗಿಸ್ತಾ ಇದ್ದೀನಿ ನಾನು ಕರ್ನಾಟಕ ತಾಂಡಾ ವಿರೋಧಿ ನಿಗಮ ಅಧ್ಯಕ್ಷಾಗಿ ಸಮಸ್ತ ಮಾತಾಡಬಹುದು ನೀವು ಮಾತಾಡುವಾಗ ಅವರು ಮುಗಿಸ್ತಾ ಇದ್ದಾರೆ ಮುಗಿಸ್ಲೇ ಸಭಾಧ್ಯಕ್ಷರೇ ಡಾಕ್ಟರ್ 12 ಕೋಟಿ ನಾನು ಕೊಟ್ಟಿಲ್ಲ ಹನ್ನೆರಡು ಕೋಟಿ ಕುಟುಂಬಗಳಿಗೆ ಶೌಚಾಲಯವನ್ನ ಕಟ್ಟಿದ್ದಿದೆಯಲ್ಲ ಅಧ್ಯಕ್ಷರೇ ಗೌರವವನ್ನು ರಾಜನ ಮಾಡಿ ಹೋದಿಯಲ್ಲ ಅದು

ಕೋಟಿ ಜನರಿಗೆ ಮಾತ್ರ ಅವತ್ತು ಶೌಚಾಲಯಗಳನ್ನು ಹೊಂದಿತ್ತು ಮೂವತ್ನಾಲ್ಕು ಪರ್ಸೆಂಟ್ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹನ್ನೆರಡು ಕೋಟಿ ಶೌಚಾಲಯವನ್ನು ಕಟ್ಟೋದ್ರ ಮೂಲಕ ನೈಂಟಿ ಏಟ್ ಪರ್ಸೆಂಟ್ಗೆ ತಂದಿದ್ದು ಇದು ಆತ್ಮ ನಿರ್ಭರ ಭಾರತ ಇದು ಸ್ವಾಭಿಮಾನಿ ಭಾರತೀಯ ಮುಗಿಸ್ಲಿ ಆಯ್ತು ನೀವು ನಿಮ್ಮ ಏನಾರು ಇದ್ರೆ ಆಮೇಲೆ ಮಾತಾಡುವಾಗ ಹೇಳ್ರಿ ಅವ್ರ ಹತ್ರ ಇದ್ದಿದ್ದು ಅವ್ರು ಮಾತಾಡ್ತಿದಾರೆ ಹೇಳ್ರಿ ಸರ್ಕಾರದ ಹೇಳಿ ಹೇಳ್ತಾರೆ ಜನಧನ್ ಅಕೌಂಟ್ ಅನ್ನ ತರೋದ್ರ ಮೂಲಕ ಐವತ್ತು ಕೋಟಿ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ತರೋದ್ರ ಮೂಲಕ ವಿದ್ಯಾಸಿರಿ ಅನ್ನುವಂತಹ ಯೋಜನೆಯನ್ನ ತರೋದ್ರ ಮೂಲಕ ಕೃಷಿ ಸಮ್ಮಾನ್ಗೆ ಪೂರಕವಾಗಿ ನಾಲ್ಕು ಸಾವಿರ ರೂಪಾಯಿಗಳನ್ನ ಜೋಡಿಸೋದ್ರ ಮೂಲಕ ಅಮೃತ ಯೋಜನೆಗಳನ್ನು ಜಾರಿಗೆ ತರೋದ್ರ ಮೂಲಕ ಈ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪನವರು ಪ್ರಾರಂಭ ಮಾಡಿದ ಅಭಿವೃದ್ಧಿಯ ಎಂಜಿನ್ ಅನ್ನು ಮುಂದೆ ನಡೆಸ್ತಾ ಇರುವಂತಹ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಕರ್ನಾಟಕದ ಕಲ್ಯಾಣಕ್ಕೆ ಪೂರಕವಾಗಿದೆ ಇಂತಹ ಎಲ್ಲ ಅಂಶಗಳ ಭಾಷಣವನ್ನು ದಯಪಾಲಿಸಿದಂತಹ ಘನತೆವೆತ್ತ ಈ ರಾಜ್ಯದ ರಾಜ್ಯಪಾಲರಿಗೆ ನಾನು ಅತ್ಯಂತ ತೆರೆದ ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅನ್ನೋದ್ರ ಮೂಲಕ ನನ್ನ ವಂದನಾ ನಿರ್ಣಯ